ಎಲ್ರಿಗೂ ನಮಸ್ಕಾರ. ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೂ ದಿಗ್ಗಜರ ದಸರಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಅರೆ ಅರೆ, ಪಬ್ಲಿಕ್ ಟಿವಿಲಿ ಅನುಶ್ರೀ ಏನ್ ಮಾಡ್ತಾ ಇದ್ದಾಳೆ? ಈ ಹೊತ್ತಿಗೆ ಯಾವ್ದಾದ್ರೂ ಸಿಂಗಿಂಗ್ ಶೋ, ಸರಿಗಮಪನೋ ಅಥವಾ ಯಾವ್ದಾದ್ರು ಡಾನ್ಸಿಂಗ್ ಶೋ ಮಾಡ್ತಾ ಇರಬೇಕು, ಅವ್ರಿವ್ರು ಕಾಲ್ ಎಳಿತಾ ಇರಬೇಕಾಗಿತ್ತು. ಇದೇನದು ನ್ಯೂಸ್ ಚಾನೆಲ್ ಅಲ್ಲಿ ಬಂದು ಕುತ್ಕೊಂಡ್ಬಿಟ್ಟಿದಾರೆ ಅನುಶ್ರೀ ಏನಾದ್ರೂ ಕಿತಾಪತಿ ಮಾಡ್ಬಿಟ್ಟಿದಾರ ಅಂತ ನೀವು ಯೋಚನೆ ಮಾಡಿರ್ತೀರ? ಖಂಡಿತವಾಗ್ಲೂ ಇಲ್ಲ, ತುಂಬಾ ಒಳ್ಳೆ ವಿಷಯಕ್ಕೆ ನಾನು ಬಂದಿದ್ದೀನಿ. ಈಗ ದಸರಾ ಹಬ್ಬ ಅಂದ ತಕ್ಷಣ ಬಹಳಷ್ಟು ವಿಷಯಗಳು ನಮಗೆ ನೆನಪಾಗುತ್ತೆ, ಓಕೆನಾ? ದಸರಾ ಹಬ್ಬದಲ್ಲಿ ಗೊಂಬೆಗಳನ್ನ ಕೂರಿಸೋದಾಗಿರ್ಬೋದು, ದಸರಾ ಅಂದ ತಕ್ಷಣ ಮೈಸೂರು ಅಂಬಾರಿ ನೆನಪಾಗುತ್ತೆ, ಚಾಮುಂಡಿ ತಾಯಿ ನೆನಪಾಗುತ್ತೆ. ಇದ್ರ ಜೊತೆಗೆ ಇನ್ಮೇಲಿಂದ ಈ ವರ್ಷದಿಂದ ಎರಡು ಹೊಸ ವಿಷಯಗಳು ಆ್ಯಡ್ ಆಗುತ್ತೆ. ದಸರಾ ಹಬ್ಬ ಅಂದ ತಕ್ಷಣ ಆ ಕಾಂಬಿನೇಷನ್ ನಮಗೆ ನೆನಪಾಗಬೇಕು. ಆ ಕಾಂಬಿನೇಷನ್ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಇದ್ದೀವಿ. ಬೇಸಿಕಲಿ ಇವರು ಸ್ಕೂಲಲ್ಲಿ ಇರಬೇಕಾದ್ರೆ ಅಥವಾ ಚೈಲ್ಡ್ಹುಡಲ್ಲಿ ಆಗಿರ್ಬೋದು, ಚಿಕ್ಕ ಮಕ್ಕಳಲ್ಲಿ ಆಗಿರ್ಬೋದು, ಯಾರು ಅವ್ರನ್ನ ಇವ್ರಾಗ್ತಾರಂತ ಅಂದ್ಕೊಂಡೇ ಇರಲಿಲ್ಲ. ಯಾಕಂದರೆ ಅವರು ಸಾಮಾನ್ಯರಲ್ಲಿ ಒಬ್ಬರು ಸಾಮಾನ್ಯರಾಗಿದ್ದರು. ಅವರಿಬ್ಬರು ಅವರವರ ಕ್ಷೇತ್ರದಲ್ಲಿ ಈಗ ದಿಗ್ಗಜರಾಗಿದ್ದಾರೆ. ಆ್ಯಂಡ್ ತುಂಬ ಕಾಮನ್ ವಿಷಯ ಏನಪ್ಪ ಅಂದರೆ ಅವರಿಬ್ಬರು ಬೇಸಿಕಲಿ ಮೈಸೂರಿನವರು, ಅಲ್ಲೇ ಆಡಿ ಬೆಳೆದವರು, ಓಡಿ ಬೆಳೆದವರು, ಆಮೇಲೆ ಇಬ್ಬರು ಒಂದೇ ಕಾಲೇಜ್ ಅವರು. ಸೊ ಟೀಚರ್ಸ್ಗಳು ಅವರವರೇ ಇರ್ತಾರೋ ಅಥವಾ ಗೊತ್ತಿಲ್ಲ, ಸ್ಟೂಡೆಂಟ್ಸ್ ಅಂತೂ ಬೇರೆ ಬೇರೆಯವರು ಇದ್ದೇ ಇರ್ತಾರೆ, ಕ್ಲಾಸ್ಮೇಟ್ಸ್ ಬೇರೆಯವರು ಇರ್ತಾರೆ. ಆದರೆ ಇಬ್ಬರೂ ಒಂದು ಭವಿಷ್ಯದ ಒಂದು ಕನಸನ್ನು ಹೊತ್ಕೊಂಡು ಬೆಂಗಳೂರಿಗೆ ಬರ್ತಾರೆ. ಇಬ್ಬರು ಅವರವರ ಕ್ಷೇತ್ರದಲ್ಲಿ ಸ್ಟಾರ್ ಆಗ್ತಾರೆ. ಒಬ್ಬರು ಪತ್ರಿಕೋದ್ಯಮದಲ್ಲಿ ರಾಕಿಂಗ್ ಸ್ಟಾರ್ ಆದರೆ ಇನ್ನೊಬ್ಬರು ಸಿನಿಮಾ ರಂಗದಲ್ಲಿ ರಾಕಿಂಗ್ ಸ್ಟಾರ್ ಆಗ್ತಾರೆ. ರಾಕಿಂಗ್ ಸ್ಟಾರ್ ಅಂತ ಹೇಳಿ ಟ್ಯಾಗ್ ಕೊಟ್ಟ ತಕ್ಷಣ ಯಾರು ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಾಗಿರುತ್ತೆ. ಲೆಟ್ಸ್ ವೆಲ್ಕಮ್ ನಮ್ಮ ಕಾರ್ಯಕ್ರಮಕ್ಕೆ ಪತ್ರಿಕೋದ್ಯಮದ ರಾಕಿಂಗ್ ಸ್ಟಾರ್ ಆದಂತಹ ಹೆಚ್ ಆರ್ ರಂಗನಾಥ್ ಸರ್ ಅವರು. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಈಗ ರಾಕಿಂಗ್ ಸ್ಟಾರ್ ಹುಡುಗಿರ ಮನಸ್ಸಿಗೆ ಬಹಳ ಹತ್ರವಾದವರು, ಎಲ್ಲ ಅಣ್ಣತಮ್ಮಂದ್ರ ಫೇವರೇಟ್ ಸೂಪರ್ ಡೂಪರ್ ಸ್ಟಾರ್. ಲೆಟ್ಸ್ ವೆಲ್ಕಮ್ ದ ಆಕ್ಚುಯಲ್ ರಾಕಿಂಗ್ ಸ್ಟಾರ್ ಯಶ್ ಅವರು. ಎಸ್ 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 ಎಸ್. ಇಬ್ರಿಗೂ ದಸರಾ ಹಬ್ಬದ ಶುಭಾಶಯಗಳು. ಗೊತ್ತಾ, ಕಾಲೇಜು ಹೇಳದ್ರಿ, ಇದೆಲ್ಲ ಹೇಳದ್ರಿ, ಮೈಸೂರು ಅಂತ ಏರಿಯಾನೂ ಒಂದೇ, ಮನೇನು ಅಕ್ಕಪಕ್ಕ, ಇಲ್ಲ ಇಲ್ಲ ಇಲ್ಲ, ಒಂದೇ ಏರಿಯಾ, ಸ್ವಲ್ಪ ದೂರ ಸರ್. ಒಂದು ಲೆವೆಲ್ ಗೆ ಕೊಪ್ಪಲ್ ಏರಿಯಾ, ಒಂಟಿಕೊಪ್ಪಲ್ ನ ಭಾಗ ಪಡವಾರಳ್ಳಿ ಅಷ್ಟೇ. ಪಡವಾರಳ್ಳಿ, ಓಕೆ. ನಾವು ಇದ್ದಿದ್ದು ಒಂಟಿಕೊಪ್ಪಲಲ್ಲಿ ರೈಲ್ವೆ ಕ್ವಾರ್ಟರ್ಸ್ ನಲ್ಲಿ. ನಮಗೆ ನಮ್ಮನೇಲಿ ಹಸು ಇತ್ತು, ಹಂಗಾಗಿ ನಾವು ಮೂಟೆ ತರಕ್ ಹೋದ್ರೆ ಅವ್ರ ಏರಿಯಾ ಒಳಗೆ ಹೋಗ್ತಿದ್ವಿ. ಪಡವಾರಳ್ಳಿ ರೋಡ್ ಅಲ್ಲೇ ಇರ್ತಿತ್ತು, ಅಲ್ಲಿ ಈಶ್ವರನ ದೇವಸ್ಥಾನ ಇತ್ತು, ಅಲ್ಲಿಂದ ಮುಂದಕ್ಕೆ ಬಂದ್ರೆ ಒಂದಾಗ ಅಂಗಡಿಗಳು ಬರೋವು, ಅಲ್ಲಿಂದ ಎತ್ಕೊಂಡು ಮನೆಗೆ ಹೋಗ್ತಿದ್ವಿ. ನಮ್ಗೇನು ಐಡಿಯಾ ಇರಲಿಲ್ಲ ಇವ್ರು ಸಿಗಾಕತ್ತಾರ ನಮ್ ಕೈಗೆ ಅಂತ. ನೀವು ಒಳ್ಳೆ ಕತೆ. ಈಗ ಅವರು ಪ್ರೊಫೆಷನ್ ಸ್ಟಾರ್ಟ್ ಮಾಡಿರೋದು 86 ಅಂತೆ, ನಾನು ಹುಟ್ಟಿರೋದು 86. ಸೊ ನೀವು ನಮ್ಮಿಬ್ಬರನ್ನ ಸೇರಿಸ್ಬಿಟ್ಟು ದಿಗ್ಗಜರು ಅಂದ್ರೆ ಹಿಂಗೆ, ಅವರು ದಿಗ್ಗಜರು. ನಾವೀಗ ನಿಮ್ಗೆ ದಿಗ್ಗಜಿ ಏನ್ ಬೇಕಾ? ಅಜ್ಜಿ ಆಗ್ಬಿಡ್ತೀನಿ ದಿಗ್ಗಜಿ ಆಗ್ಬಿಡ್ತೀನಿ ಸರ್. ದಿಗ್ಗಜಿ ಜಿ ಒತ್ತಿಲ್ಲ ಅಂದ್ರೆ ಪರವಾಗಿಲ್ಲ, ದಿಗ್ಗಜಿ ಅಂತ ನೋಡಿ ಸರ್. ಏನ್ ನೋಡ್ತಾರೆ ದಿಗ್ಗಜರು ಅಂದ್ರೆ ಅದ್ರಲ್ಲಿ ಅಜ್ಜ ಇದೆ ಬಂದಿಲ್ಲ ಯಾರಿಗೂ, ಎಲ್ಲ ಖುಷಿ ಪಡ್ತಾರೆ. ಇವ್ರ ದಿಗ್ಗಜ್ಜಿ ಅಂದ ತಕ್ಷಣ ಹುಡುಕೊಂಡ್ಬಿಟ್ರು, ಬೇಜಾರಾಗ್ಬೇಕು. ಯಾವ ಹೆಣ್ಮಕ್ಳು ಬೇಜಾರು, ಏನ್ ಹೇಳ ಕನ್ನಡ ಕನ್ನಡೀಕರಿಸೋದ್ ಹೆಂಗಾರೀಗ? ನನಗ್ ದಿಗ್ಗಜರ ಅಂತ ಹೇಳಲೇಬೇಡಿ ಸರ್. ನನ್ಗೆ ಎನರ್ಜೆಟಿಕ್ ಯಂಗ್ ಗರ್ಲ್ ಅನುಶ್ರೀ ಅಂತ ಹೇಳಿದ್ರೆ ಸಾಕು ನನ್ಗೆ. ದಿಗ್ಯುವತಿ, 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 ದಿಕ್ಕು ತಪ್ಪಿರೋ ಯುವತಿ, ದಿಗ್ಯುವತಿ, ದಿಕ್ಕು ತಪ್ಪಿರೋ ಯುವತಿನ ಪಬ್ಲಿಕ್ ಟಿವಿಲ್ ಕುತ್ಕೊಂಡು ಎಂತ ಸ್ಟೇಟ್ಮೆಂಟ್ ಕೊಡ್ತಾ ಇದಾರೆ ನೋಡಿ ಸರ್, ದಿಕ್ಕು ತಪ್ಪಿರುವಂತ ಯುವತಿ ಅಂತ ಹೇಳಿ. ಈಗ ಸ್ಟೇಟ್ಮೆಂಟ್ ಚೇಂಜ್ ಇದ್ರೆ ಇವತ್ ನಮ್ಮಿಬ್ರನ್ನ ಮಾತಾಡ್ಸಕ್ ಬರ್ತಿರ್ಲಿಲ್ಲ. ಇಲ್ಲ ಸರ್, ನನ್ ದಿಕ್ಕು ಕರೆಕ್ಟ್ ಆಗಿತ್ತು ನೋಡಿ. ಎಲ್ಲಿ ಅಂದ್ರೆ ನಮ್ಮಿಬ್ರ ಹತ್ರ ತಗಲಾಕೊಂಡಿದ್ದೆ ನಮಗ್ ಫಸ್ಟ್ ಗೊತ್ತಾಯ್ತು ಇವ್ರ ದಾರಿ ತಪ್ಪಿದಾರ. ಯಾಕೆ ಹಂಗಂತೀರ ನೀವು? ನೀವ್ ಹ್ಯಾಪಿ ಆಗಿಲ್ವಾ, ಖುಷಿ ಆಗಿಲ್ವಾ? ಎಷ್ಟು ನೀವ್ ಹ್ಯಾಪಿ ಆಗಿಲ್ವಾ? ನಾನು ಯಾರು ಹ್ಯಾಪಿ? ಐ ವಿ ವಿಲ್ ಆಲ್ವೇಸ್ ಬಿ ಹ್ಯಾಪಿ. ಆದ್ರೆ ಇವಾಗ ಖುಷಿಯ ವಿಚಾರ ಒಂದ್ ಮಾತಾಡ್ಬೇಕು. ಈಗ ಚೈಲ್ಡ್ಹುಡ್ ದಸರಾ ಬೇರೆ ತರ ಇರುತ್ತೆ, ಇವಾಗಿನ ದಸರಾ ಬೇರೆ ತರ ಇರುತ್ತೆ. ಯಶ್ ಅವರು ನೋಡಿದಂತ ದಸರಾ ಅವಾಗ ಹೇಗಿತ್ತು? ನಿಜ ಹೇಳ್ಬೇಕಂದ್ರೆ ಚಿಕ್ಕ ವಯಸ್ಸಲ್ಲಿ ನಮಗ್ ದಸರಾ ಅಂದ್ರೆ ಪಡವಾರಳ್ಳಿ ದಸರಾ ಇದು ದಸರಾ ಅಂದ್ರೆ ಈ ಒಂಟಿಕೊಪ್ಪಲು ಸರ್ಕಲ್ ಅಲ್ಲಿ ಈಶ್ವರ ದೇವಸ್ಥಾನದ ಮುಂದೆ ಒಂದ್ ಸರ್ಕಲ್ ಇದೆ, ಅದು ಖಾಲಿ ಉಳಿತಾ ಇತ್ತು. ಓಹೋ. ಆ ದಸರಾ ಬಂದ್ರೆ ನಾವು ಚಿಕ್ಕ ವಯಸ್ಸಲ್ಲಿ ಯಾಕೆ ಕಾಯ್ತಿದ್ವಿ ಅಂದ್ರೆ ಅಲ್ಲಿ ಕ್ರಿಕೆಟ್ ಆಡ್ಬೋದು ಅಂತ. ದಸರಾ ನೋಡೋದು ನಮ್ಗೆ ಚಿಕ್ಕ ವಯಸ್ಸಿಂದ ನೋಡಿ, ನಿಜವಾಗ್ಲು ನೋಡಿ, ಒಂದ್ ಕಡೆ ಇದ್ದಾಗ ಜಾಗದ ವ್ಯಾಲ್ಯೂ ಗೊತ್ತಾಗಲ್ಲ, ಹೊರಗಡೆ ಬಂದ ಮೇಲೆ ಅದ್ರ ವ್ಯಾಲ್ಯೂ ಗೊತ್ತಾಗೋದು. ನಮ್ಗೆ ಹೆಂಗೆ ಅಂದ್ರೆ ದಸರಾ ಅಂದ್ರೆ ಬರುತ್ತಲ್ಲ ಟಿವಿಲು ನೋಡ್ತೀವಲ್ಲ. ಆಮೇಲೆ ನಮ್ಮ ತಂದೆ ಅಲ್ಲಿ ವರ್ಕ್ ಮಾಡ್ತಿದ್ದ ಜಾಗ KSRTC ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಅದ್ರ ಪಕ್ಕದಲ್ಲೇ ಹಾದೋಗುತ್ತೆ ಮೇನ್, ಅದು ಪ್ಯಾಲೇಸ್ ಪಕ್ಕದಲ್ಲಿ. ಸೊ ನಮ್ ತಂದೆ ಪ್ರಕಾರ ಹೆಂಗೆ ಅಂದ್ರೆ ಅವರು ಹೈಲಿ ಇನ್ಫ್ಲೂಯೆನ್ಷಿಯಲ್, ಬಿಕಾಸ್ ಅವ್ರ ಡಿಪಾರ್ಟ್ಮೆಂಟ್ ಬಿಲ್ಡಿಂಗ್ ಮೇಲೆ ಜಾಗ ಹುಡುಕಕ್ಕೆ ಜನ ಕ್ಯೂ ಮಾಡ್ತಾರೆ.
ಆ ಬಿಲ್ಡಿಂಗ್ ಗೆ ಇನ್ಫ್ಲೂಯೆನ್ಸ್ ಇನ್ಫ್ಲೂಯೆನ್ಸ್ ಅದಕ್ಕೆ 3 ಗಂಟೆಗೆ ಅಲ್ಲಿ ದಸರಾ ಬಂದ್ರೆ ಹನ್ನೊಂದು ಗಂಟೆಗೆ ಹೋಗಿ ಅಲ್ಲಿ ಸೆಟ್ಲ್ ಆಗ್ಬಿಡೋರೆಲ್ಲ ಬೆಳಗ್ಗೆನೆ ಹೋಗಿ ಜಾಗ ಹಿಡ್ಕೊಂಡು ಕುತ್ಕೋಬೇಕು. ನಮ್ ತಂದೆಗೆ ಏನಂದ್ರೆ ಅವ್ರು ಕೆಲಸ ಮಾಡೋ ಜಾಗ ಅಲ್ವಾ, ಅಲ್ಲಿ ಹುಡುಗರಿಗೆ ಹೋಟ್ಲಲ್ಲಿ ಕೆಲಸ ಮಾಡೋರು ಅವ್ರ ಇವ್ರಿಗೆ ಹೇಳಿ ಯಾರೋ ಒಂದ್ ಇಬ್ರು ನಿರ್ಸಿ ಮಕ್ಳನ್ನ ಕರ್ಕೊಂಡೋಗಿ ಅಲ್ಲಿ ದಸರಾ ತೋರಿಸೋದು ಅಚೀವ್ಮೆಂಟ್ ಅಚೀವ್ಮೆಂಟ್. ಅವ್ರಿಗೇನೋ ಒಂದ್ ಸಂತೋಷ, ಅವ್ರಿಗೆ ಏನಂದ್ರೆ ಹೆಂಗೆ ನಾನು ಅಂತ ಫೀಲಿಂಗ್ ನೋಡಿ, ಎಲ್ಲಾರು ಒದ್ದಾಡ್ತಿದ್ರೆ ಈ ಜಾಗದಲ್ಲಿ ನಿಮ್ಗೆ ಕೂರಿಸಿ ತೋರಿಸ್ತಾ ಇದೀನಿ ಅಂತ. ನಮಗೆ ಅಫ್ಕೋರ್ಸ್ ಚಿಕ್ಕರಲ್ಲಿ ಎಕ್ಸೈಟ್ಮೆಂಟ್, ಬಟ್ ಅದಾದ್ಮೇಲೆ ನೋಡಿದೀವಲ್ಲ ದಸರಾ ಟಿವಿಲೂ ಬರ್ತಾ ಇದೆಯಲ್ಲ, ನಾವು ಕ್ರಿಕೆಟ್ ಆಡಬೇಕು, ಹೇಯ್ ಜಾಗ ಬುಕ್ ಮಾಡಿಸಿದೀನಿ ಎಲ್ಲ ರೆಡಿಯಾಗಿ ಬಂದ್ಬಿಡ್ಬೇಕು ಅನ್ನೋರು ನಮ್ಮ ತಂದೆ. ಆಯ್ತು ಆಯ್ತು, ದೂಸರ ಮಾತಾಡಂಗಿಲ್ಲ. ಆಮೇಲೆ ಒಂದು ಹೈಸ್ಕೂಲ್ ಎಲ್ಲ ದಾಟದ್ಮೇಲೆ ಆವಾಗ ಸುಮ್ಮನೆ ಆದ್ರು, ಆದ್ಮೇಲೆ ಬೇರೆ ಹುಡುಗರಿಗೆ ಇನ್ನೊಂಥರ ಆ್ಯಂಗಲ್ ಸಿಗುತ್ತೆ. ಕ್ರೌಡಲ್ಲಿ ಹೋಗಿ ನಿಂತ್ಕೊಂಡು ದಸರಾಗಳಲ್ಲಿ ಅಲ್ಲಿ ಒಂದು ಪಂಜಿನ ಇದೆಲ್ಲ ನಡೆಯುತ್ತೆ ಕವಾಯ್ತೆಲ್ಲ, ಅದ್ರದ್ದು ಬೇರೆ ಎಕ್ಸೈಟ್. ಯಾವ ಗೊಂಬೆನಮ್ಮ ನೀವು 100% ಹೇಳಾದ್ಮೇಲೆ ಮತ್ತೆ ಮರು ಪ್ರಶ್ನೆ ಕೇಳಂಗಿಲ್ಲ. ದಸರಾ ಹಬ್ಬದಲ್ಲಿ ಹುಡುಗರು ಯಾವ ಗೊಂಬೆನ ನೋಡ್ತಾರೆ ಮಾತ್ರ ನಾವು ನೋಡೋದು, ಅಷ್ಟು ದೊಡ್ಡ ದೊಡ್ಡ ಗೊಂಬೆ ರೋಡಲ್ಲಿ ಇರ್ಬೇಕಾದ್ರೆ ಯಾವ್ದು ಸಣ್ಣ ಪುಟ್ಟ ಇದೆಲ್ಲ ನೋಡೋಣ. ನೋಡಲ್ಲ ಆ ಗೊಂಬೆ ನೋಡಲ್ಲ. ಈಗ ಇವ್ರು ಇಲ್ಲಿ ಇವಾಗ ಇಷ್ಟು ಸೀರಿಯಸ್ ಆಗಿರ್ತಾರಲ್ಲ ಸರ್, ನೀವೇನ್ ಮಾಡ್ತಿದ್ದೀವಿ ದಸರಾ ಟೈಮಲ್ಲಿ? ಇವ್ರಕ್ಕಿಂತ ಸ್ವಲ್ಪ ಹಳೇದೇ. ನೀವು ಮಹಾರಾಜರು ಇದನ್ನ ನೋಡಿದ್ರ ಸರ್? ನಾನು ಲಾಸ್ಟ್ ಮಹಾರಾಜರು ಸತ್ತಿದ್ದಾಗ ತುಂಬಾ ಚಿಕ್ಕ ಹುಡುಗ. ಅವ್ರು ಅಂಬಾರಿ ಮೇಲೆ ಹೋಗಿದ್ ನೋಡಿಲ್ಲ? ಇಲ್ಲ, ಲಾಸ್ಟ್ ಅವ್ರು ಸತ್ತಿದ್ದು ಚಿಕ್ಕ ಹುಡುಗ ನೋಡಿರ್ಬೋದು, ನಂಗೆ ನೆನಪಿಗಿಲ್ಲ ಅಷ್ಟೇ. ಬಟ್ ಅವ್ರು ಸತ್ತಿದ್ದು ಪ್ರೊಸೆಷನ್ ಆಗಿ ಅವ್ರದ್ದು ಇಡೀ ಶವ ಸಂಸ್ಕಾರಕ್ಕೆ ಸ್ಯಾಂಡ್ಲ್ವುಡ್ ತಂದಿದ್ದೇ ಒಂದು ದೊಡ್ಡ ದಂತಕತೆ ಅವ್ರದ್ದು ಲಾಸ್ಟ್ ಇದರಲ್ಲಿ. ಅದೆಲ್ಲ ಜ್ಞಾಪಕ ಬರುತ್ತೆ, ಕೇಳಿದ್ದು ಅಥವಾ ಓದ್ಕೊಂಡಿದ್ದ ಆಮೇಲೆ. ಬಟ್ ನಮ್ದು ದಸರಾ ಮಾಡ್ತಿದ್ದು ನಾವು ಇವ್ರ ತರ ಕ್ರಿಕೆಟ್ ಇರಲಿಲ್ಲ, ನಮಗೆ ರೈಲ್ವೆ ಕ್ವಾರ್ಟರ್ಸ್ ಪಕ್ಕ, ಬಾಯ್ಸ್ ಮಿಡ್ಲ್ ಸ್ಕೂಲ್. ನಾವು ಅಲ್ಲಿಂದ ರಫ್ ಓಡ್ ಬಂದ್ಬಿಡ್ತಿದ್ವಿ. ಎಲ್ಲಿಗೆ ಹೋಗ್ತಿದ್ವಿ ನಾವು? ಪ್ಯಾಲೇಸ್ ಹತ್ರ ಹೋಗ್ತಿರ್ಲಿಲ್ಲ, ನಮ್ಗೆ ಇಂಟ್ರೆಸ್ಟ್ ಇಲ್ಲ ಅಲ್ಲಿ. ನಮಗೆ ಇಂಟ್ರೆಸ್ಟ್ ಇದ್ದಿದ್ದು ಎಲ್ಲಿ ಅಂದ್ರೆ ಬೊಂಬು ಬಜಾರ್ ಅಲ್ಲಿ ಪಾಸ್ ಆಗತ್ತೆ ಈ ದಸರಾ. ಅಲ್ಲಿ ಮಹಾರಾಜರು ಒಂದು ಗ್ಯಾಲರಿ ಮಾಡಿಸಿದ್ರು ಆಪೋಸಿಟ್ ಸೈಡ್ ಅಲ್ಲಿ, ಕುತ್ಕೊಂಡು ಜನ ನೋಡ್ಬೇಕು. ನಮ್ಗ ಗ್ಯಾಲರಿಗೆ ಹೋಗಕ್ ಇಂಟ್ರೆಸ್ಟ್ ಇಲ್ಲ. ಈ ಆಪೋಸಿಟ್ ಸೈಡ್ ಅಲ್ಲಿ ಒಂದು ವುಡ್ ಮರದ ಏನೋ ಒಂದು ಶಾಪ್ ಅಂಗಡಿ ಬಂಬಿಂದ ಪಕ್ಕದಕ್ಕೆ, ಅದಕ್ಕೆ ಅವನು ಆ ಕಾಲದಲ್ಲಿ 12 ಎತ್ತರದ ಗೋಡೆ ಹಾಕ್ಬಿಟ್ಟಿದ್ದ ಕಾಂಪೌಂಡ್ ಅವ್ರು ಹಾಕ್ಬಿಟ್ಟಿದ್ರು. ನಾವು ಒಬ್ಬನ ಮೇಲೆ ಒಬ್ಬ ಹತ್ತಿ ಆ ಗೋಡೆ ಮೇಲೆ ಅದ್ ಕುತ್ಕೊಂಡ್ಬಿಡ್ತಿದ್ವಿ. ಯಾವಾಗ 12 ಗಂಟೆಗೆ ಹೋಗ್ಬಿಡೋದು, ಗಂಟೆಗೆ ಕುತ್ಕೊಂಡ್ಬಿಡೋದು, ಅದು ಬರೋದು 2:30 3:00 4:00 ಅಲ್ಲಿ 12 ಗಂಟೆಗೆ ಹೋಗಿ ಆ ಕಾಂಪೌಂಡ್ ನ ಆಕ್ಯುಪೈ ಮಾಡೋದೇ ಫಸ್ಟ್ ಇಂಪಾರ್ಟೆಂಟ್ ಜಾಬ್ ನಮ್ದು. ಅಲ್ಲಿ ಸೀಬೆಕಾಯಿ ಎಲ್ಲ ಕಿತ್ಕೊಂಡು ಹೋಗ್ತಿದ್ರಿ, ಅಲ್ಲೆಲ್ಲ ಕ್ವಾರ್ಟರ್ಸ್ ಇಂದಾನೆ ತಗೊಂಡೋಗ್ತಿದ್ರೆ. ಆಮೇಲೆ ನಮ್ಗೆ ಕಾಂಪೌಂಡ್ ಇಂದ ಇಳಿದ ಮೇಲೆ ದಸರಾ ನೋಡಿದ ಮೇಲೆ ಮನೆಗೆ ಹೋಗಂಗಿಲ್ಲ, ವಾಕಿಂಗ್ ಅಲ್ಲಿ ಪ್ಯಾಲೇಸ್ ಕಡೆಗೆ ಹೋಗೋದು ರೋಡಲ್ಲಿ. ಎಲ್ಲ ಇಲ್ಲಿ ಬಂದ್ರೆ ಇವ್ರು ಅಲ್ಲಿ ಹೋಗ್ತಾ ಇದ್ದಾರೆ, ಹಿಂಗ ಬಂದ್ರೆ ರಿವರ್ಸ್ ಹೋಗ್ತಾ ಇದಾರೆ. ಅಲ್ಲಿ ಒಂದು ಸ್ವಲ್ಪ ಹೊತ್ತೆಲ್ಲ ಏನೇನು ಕಳೆಕಾಯಿ ಅದು ಇದು ಮುಗಿಸ್ಕೊಂಡು ನಾವು ನೋಡ್ಕೊಂಡು ವಾಪಸ್ ಖಾಲಿ. ಇಷ್ಟು ಟ್ಯಾಬ್ಲೋಗಳು ಇರ್ತಿರ್ಲಿಲ್ಲ ಇವಾಗಿರೋ ತರ ಪ್ರೊಸೆಷನ್ಸ್, ಅಷ್ಟೊಂದು ಟ್ಯಾಬ್ಲೆಗಳು ಇರ್ತಿರ್ಲಿಲ್ಲ. ಈ ತರದ ಮಾಡ್ರನ್ ಟ್ಯಾಬ್ಲೋಗಳು ಕಲಾತಂಡಗಳು ಅವು ಇವು ಅಂತೆಲ್ಲ ಇರ್ತಿತ್ತು, ಇಷ್ಟೊಂದು ಟ್ಯಾಬ್ಲೋ ಇರ್ತಿರ್ಲಿಲ್ಲ. ಬಟ್ ನನಗೆ ಅವತ್ತಿಗೂ ಮತ್ತು ಇವತ್ತಿಗೂ ಅಮೇಝಿಂಗ್ಲಿ ಆ ಹೆಚ್ಚಿಡು ಅದೊಂಥರ ಒಳಗೆ ಸೇರ್ಕೊಂಡಿರೋದು ಅಂದ್ರೆ ಆ ಅಂಬಾರಿ ಇದು ಆನೆ ಮೇಲೆ ಹಾಕಿರೋ ಆ ಚಿನ್ನದ ಅಂಬಾರಿ, ದಟ್ಸ್ ಅನ್ ಅಮೇಝಿಂಗ್ ಪಿಕ್ಚರ್. ನಮ್ಗೆ ಆಗ್ಲೇ ಅದ್ರದ್ದು ಅಯ್ಯೋ 400-500 ಕೆಜಿ ಚಿನ್ನ ಅಂತ ನಾವೇ ಒಂದು ಕಲ್ಪನೆ, ನಮ್ದೇ ಒಂದು ಕಥೆಗಳಾಗಿ ಬರೋಲ್ಲ ಅಯ್ಯೋ 500 ಕೆಜಿ ಚಿನ್ನ ಅಂತ ಅಲ್ಲಿ ಸುತ್ತಲೂ ನೋಡಿದ್ಯಾ ಹೆಂಗ್ ಪೊಲೀಸ್ನವ್ರು ಇದ್ರು ಅಂತ ನಮ್ದು ಟಾಕಿಂಗ್ ಎಲ್ಲ ಇದು. ನಾವು ಅವ್ರು ಯಾರ ಕಲಾತಂಡ ಹೋದ್ರು ಅವೆಲ್ಲ ನಮ್ಗೆ ಟಾಕಿಂಗ್ ಅಲ್ಲ, ನಮ್ಗೆ ಇಂಟ್ರೆಸ್ಟ್ ಇಲ್ಲಿ. That was an amazing time. ಆ ನೆನಪುಗಳು ಮತ್ತೆ ಬರೋದಿಲ್ಲ, ಅದು ಆ ಸ್ವೀಟ್ ಮೆಮೊರೀಸ್ ಅದಕ್ಕೆ ಅಂತ ಹೇಳೋದು ಅಂತ ಅನ್ಕೊಂಡೆ. ಈಗಿನವರಿಗೆ ಇನ್ನೇನು, ನಮಗೆ ಟಿವಿ ಇರಲಿಲ್ಲ, ಕರೆಕ್ಟ್, ನಾವು ನೋಡಿರ್ತೀವಿ. ಬಟ್ ಊರುಗಳಿಂದ ನೆಂಟರು ಬರ್ತಾರೆ. ಮೈಸೂರು ಏನಿರುತ್ತೋ ಪಾಪ್ಯುಲೇಷನ್ ಅದು ಡಬಲ್ ತ್ರಿಬಲ್ ಆಗ್ಬಿಡುತ್ತೆ ಈ ಟೈಮಲ್ಲಿ. ಸೊ ನಮ್ಗೇನಂದ್ರೆ ಯಾರ್ಯಾರು ನೆಂಟರು ಬಂದಿರ್ತಾರೆ ಅವ್ರಗಳಿಗೆ ತೋರಿಸೋದ್ರಲ್ಲಿ ಖುಷಿ ಅಂದ್ರೆ ಇದು ಹಿಂಗಿರುತ್ತೆ ನೋಡಿ ದಸರಾ. ಒಂದ್ ಸ್ಟೋರಿ ಹೇಳೋರು, ಅದು ಈಗ ನಿಧಿಯಾ ಇಲ್ವಾ ಚೆಕ್ ಮಾಡಿಸ್ಬೇಕಾದ್ರೆ ಹೇಳ್ಬಿಟ್ಟು ನಾನು ಅರ್ಜೆಂಟ್ ಆಗಿ. ಇದು ಪ್ಯಾಲೇಸ್ ಅಲ್ಲಿ ಇಲ್ಯುಮಿನೇಷನ್ ಆಗತ್ತಲ್ಲ ಈ ಪ್ಯಾಲೇಸ್ ಅಲ್ಲಿ, ನಮ್ಗೆಲ್ಲ ಹೇಳೋರು ಈಗ ಲೈಟ್ ಹತ್ತಪ್ಪ ಅನ್ನೋರು ಪ್ಯಾಲೇಸ್ ತೋ. ಅವಾಗೆಲ್ಲ ಪ್ಯಾಲೇಸ್ ದು ಬಲ್ಬ್ಗಳು ಬಹಳ ಬ್ರೈಟ್ ಇತ್ತು, ಈಗ ಬ್ರೈಟ್ನೆಸ್ ಎಲ್ಲ ಕಡಿಮೆ ಮಾಡಾಕ್ಬಿಟ್ಟಿದ್ದಾರೆ ಇವರು. ಅವಾಗ ಹತ್ಸಿದ್ರೆ ಪ್ಯಾಲೇಸ್ ನ ನಮ್ ಒಂಟಿ ಕೊಪ್ಪಲಲ್ಲಿ ಅದಷ್ಟು ಜಾಗದ ಆಕಾಶ ನಮ್ಗೆ ಗೋಲ್ಡನ್ ಆಗೋದು ನಮ್ಗೆ ಗೊತ್ತಾಗ್ತಿತ್ತು ಲೈಟ್ ಹಾಕೋರು ಪ್ಯಾಲೇಸ್ ಅಲ್ಲಿ ಅಂತ ನಮ್ಗೆ ಹಂಗಿತ್ತು ಅದ್ರದ್ದು ಪವರ್. ಸೊ ನಮ್ಗೇನು ಹೇಳೋರು ಈಗ ಲೈಟ್ ಹಾಕ್ತಾರಪ್ಪ ಅಂತಂದ್ರು ಹಾಕ್ತಾರೆ, ಅದ ಇಷ್ಟು 6 ಗಂಟೆಗೋ 7 ಗಂಟೆಗೋ
ಅದು ಬಗ್ ಅಂತ ಆ ಬಂದ್ರಪ್ಪ ಮಹಾರಾಜರು ಬಂದ್ರಂತೆ ಅಂತ ಲೈಟ್ ನೋಡ್ಬಿಟ್ಟು ನಮ್ಗೆ ಮಹಾರಾಜರು ಬಂದ್ರಂತೆ ಅಂದ್ರೆ ಏನು ಅರ್ಥ ಪ್ರೊಸೆಸ್ ಇಲ್ಲ ಅದ್ ನಮ್ಗೊಂದು ಸ್ಟೋರಿ ಮತ್ತೆ ಶುರು ಮಾಡೋದ ಕತೆ ಅವರು ಬರ್ತಾರಂತಪ್ಪ ದರ್ಬಾರಲ್ಲಿ ಬಂದ್ಬಿಟ್ಟು ಸಿಂಹಾಸನದ ಹತ್ರ ಫಸ್ಟ್ ಮೆಟ್ಲಿದೆಯಂತಪ್ಪ ಆ ಮೆಟ್ಲು ಕಾಲಿಟ್ಟಾಗ ಅಲ್ಲೇ ಅಂತೆ ಸ್ವಿಚ್ ಕಾಲಲ್ಲಿತ್ತು ಸ್ವಿಚ್ ಕಾಲಿಟ್ರೆ ಬಗ್ ಅನ್ನತ್ತಂತಪ್ಪ ಇದು ಹತ್ಕೊಳ್ಳೋದಿದು ನನ್ ನಿಜವಾಗಿ ನೀವು ಕ್ಯಾಪ್ಸ್ ಇದು ಒಳ್ಳೇದಾಯ್ತು ನಾನು ಚೆಕ್ ಮಾಡ್ಬೇಕಿದ್ರು ಒಂದಿನ ಈಗ ಅರ್ಜೆಂಟ್ ಆಗಿ ಪ್ರಮಾದಾದೇವಿ ಅವ್ರನ್ನ ಕೇಳಬೇಕು ಯಾವತ್ತಾರು ಇತ್ತೇನ್ರಿ ಆ ಸಿಸ್ಟಮ್ ದರ್ಬಾರ್ ನೋಡಿದ್ರ ಒಳಗಡೆ ಹೋಗಿ ನೀವು ನೋಡಿದ್ರೆ ದರ್ಬಾರ್ ನೋಡೋದ್ರಲ್ಲಿ ಇನ್ನೊಂದು ಅಚೀವ್ಮೆಂಟ್ ಏನ್ ಗೊತ್ತಾ ಅಲ್ಲಿ ಮೇಲ್ಗಡೆ ಒಂದು ಸಣ್ಣ ಪಾಯಿಂಟ್ ಇದೆ ರೆಡ್ ಲೈಟ್ ಉರಿಯುತ್ತೆ ಹೋಗಿದ್ರೆ ಸರ್ ಆ ಮೇಲ್ಗಡೆ ಹೋದ್ರೆ ಇಡೀ ಮೈಸೂರು ವ್ಯೂ ಬೇರೆ ಇರುತ್ತೆ ಅಲ್ಲಿಗೆ ಹೋಗೋದಕ್ಕೆ ಅಲ್ಲಿ ಯಾರಾದ್ರೂ ಕೆಲಸ ಮಾಡೋರು ಅಥವಾ ಒಂದು ಕನೆಕ್ಷನ್ ಇದ್ರೆ ಹೋಗ್ಬೇಕು ಸೊ ನಾವು ಅದನ್ನ ನೋಡಿದ್ವಿ ಚಿಕ್ಕ ವಯಸ್ಸಲ್ಲೇ ಅದು ಒಂದು ಅಚೀವ್ಮೆಂಟ್ ಫ್ರೆಂಡ್ಸ್ಗೆಲ್ಲ ಹೇಳಿದೆ ನೋಡಿಲ್ವೇನೋ ಅಲ್ಲಿ ಹೋಗಿಲ್ವಾ ಆಮೇಲೆ ನಿಮ್ಗೆ 86 ಇದಿರ್ಲಿಲ್ಲ ಯಶ್ ನಿಮ್ಗೆ ಈ ಎಕ್ಸಿಬಿಷನ್ ಇದೆಯಲ್ಲ ಈ ಎಕ್ಸಿಬಿಷನ್ ಈಗ ನಡೀತಿರೋ ಜಾಗದಲ್ಲಿ ಇರಲಿಲ್ಲ ಇಲ್ಲ ಇಲ್ಲ ಹೇಳ್ತಿತ್ತು ತಗಳಿ ನೀವು ಈ ಎಕ್ಸಿಬಿಷನ್ ಇವತ್ತು ಮೈಸೂರು ಮೆಡಿಕಲ್ ಕಾಲೇಜ್ ಇಲ್ವಾ ಸರ್ ಮೆಡಿಕಲ್ ಕಾಲೇಜ್ ಹಿಂಭಾಗದಲ್ಲಿ ಒಂದ್ ಭಾಗ ಎಕ್ಸಿಬಿಷನ್ ಎದುರುಗಡೆ ನಮ್ದು ಕೆರೆ ಜಾಗ ಇದೆಯಲ್ಲ ಈಗ ಮೆಡಿಕಲ್ ನವ್ರಿಗೆ ಯಾರಿಗೋ ಕೊಟ್ಬಿಟ್ಟಿದಲ್ಲ ಅಲ್ಲಿ ಇನ್ನೊಂದು ಭಾಗದ ಎಕ್ಸಿಬಿಷನ್ ಎರಡ್ ಭಾಗ ಎಕ್ಸಿಬಿಷನ್ ಒಂದೇ ಭಾಗ ಅಲ್ಲ ಸೊ ಆ ರೋಡ್ ಪೂರ್ತಿ ಫುಲ್ ಜಾಗ ಇತ್ತು ಎಲ್ಲಿ ಆಲ್ಮೋಸ್ಟ್ ಬಂಬು ಬಜಾರ್ ಹೋಗೋವರೆಗೂ ಇಲ್ಲಿಂದ ಇದು ಮೈಸೂರು ಮೆಡಿಕಲ್ ಕಾಲೇಜ್ ಹಿಂಭಾಗ ರೈಲ್ವೆ ಆಫೀಸ್ ಮೆಡಿಕಲ್ ಕಾಲೇಜ್ ಮಧ್ಯದಲ್ಲಿ ಜಾಗ ಇದೆಯಲ್ಲ ಬ್ಯಾಕ್ ಅಲ್ಲಿ ಒಂದ್ ಪೋರ್ಷನ್ ಎಕ್ಸಿಬಿಷನ್ ಇಲ್ಲ ಬಿಲ್ಡಿಂಗ್ ಒಳಗೆ ಇಂದೋರ್ ಇಲ್ಲಿ ಓಪನ್ ಇಲ್ಲಿ ಬಟ್ಟೆ ಗಿಟ್ಟೆ ಇದೆಲ್ಲ ಅಲ್ಲಿ ಜೈಂಟ್ ವೀಲು ಇದು ಎಲ್ಲ ಅಲ್ಲಿ ಕೆರೆ ಒಳಗಡೆ ನಮಗೆ ಟಿಕೆಟ್ ಅರ್ಧರ್ಧ ಕೊಡೋರು ಇಲ್ಲ ಅರ್ಧ ಅಲ್ಲರ್ಧ ನನಗೆ ಗೊತ್ತಿಲ್ಲ ಎಕ್ಸಿಬಿಷನ್ ಮಾತ್ರ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಎಕ್ಸಿಬಿಷನ್ ಅಂದ್ರೆ ನೆನಪಿರೋದು ಒಂದು ಇವಾಗ್ಲೂ ರೇಗಿಸ್ತಾ ಇರ್ತೀನಿ ನಮ್ಮ ಮನೇಲಿ ಎಕ್ಸಿಬಿಷನ್ ಹೋದ್ರೆ ನನ್ನ ಡ್ರ್ಯಾಗ್ ಮಾಡಿ ಆಚೆ ಕರ್ಕೊಂಡ್ ಬರ್ಬೇಕಿತ್ತು ಅದು ಬೇಕು ಇದು ಬೇಕು ಅಂತ ಹಠ ಮಾಡೋದು ಅದನ್ನ ಅವ್ರು ಕೊಡಿಸ್ತಾ ಇದ್ರೆ ಕೆಳಗಡೆ ಕುತ್ಕೊಂಡ್ಬಿಡೋದು ಇಷ್ಟ ಆಗ್ತಿತ್ತು ನಿಮ್ಗೆ ಎಕ್ಸಿಬಿಷನ್ ಏನಿರುತ್ತೆ ಮಕ್ಳಿಗೆ ಏನ್ ಇಷ್ಟ ಯಾವ್ದೋ ತಿಂಡಿನೋ ಇನ್ನೊಂದೇನೋ ಚಿಕ್ಕ ಪುಟ್ಟ ಐಟಮ್ಗಳು ಯಾವ್ದೋ ಒಂದ್ ಕಾರೋ ಇದು ಬೇಕು ಅಂತ ನಾನು ಇವತ್ತಿಗೂ ರೇಗಿಸ್ತೀನಿ ನಮ್ಮನೆ ಅಲ್ಲಮ್ಮ ಒಂದ್ ಸಲನಾದ್ರೂ ನನಗೆ ಹೊಡಿದೆ ನನಗೆ ಅಳಿಸ್ದೆ ಕರ್ಕೊಂಡ್ ಬಂದಿದ್ರ ಅಂತ ನೀನ್ ಒಂದ್ ಸಲನಾದ್ರೂ ನೆಟ್ಟಿಗಿದ್ಯಾ ಅಂತ ನೀನ್ ಯೋಚನೆ ಮಾಡು ಅನ್ನೋರು ಕೆಳಗೆ ಕುತ್ಕೊಂಡ್ಬಿಡ್ತಿದ್ದೆ ನನ್ನ ಆಟ ಬೆಳೆದು ಅದ್ದಾಡಿ ಎಲ್ಲ ಚಿಕ್ಕ ವಯಸ್ಸಲ್ಲಿ ಕಡೆಗೆ ಏನೋ ಒಂದ್ ಕೊಡಿಸಿ ಕರ್ಕೊಂಡ್ ಬರ್ಬೇಕಿತ್ತು ನಮಗೆ ಅಟ್ರಾಕ್ಟ್ ಆಗ್ತಿದ್ದು ದೊಡ್ಡ ಬಲೂನ್ ಸಿಕ್ತಿತ್ತು ನೆನಪಿದೆ ಸರ್ ಮ್ಯಾಕ್ಸಿಮಮ್ ಅಟ್ರಾಕ್ಟ್ ದೊಡ್ಡ ಬಲೂನ್ ಒಂದು ಆಮೇಲೆ ಹಪ್ಪಳ ಹಪ್ಪಳ ನಿಮಗೆ ಅದೇ ಕೇಳಬಹುದು ನಮಗೆ ಅಟ್ರಾಕ್ಷನ್ ಯಾವ್ದು ಗೊತ್ತಾ ನಮಗೆ ಬಹಳ ದೊಡ್ಡ ಅಟ್ರಾಕ್ಷನ್ ಅಂದ್ರೆ ಕಾಟನ್ ಕ್ಯಾಂಡಿ ಅದು ಬಹಳ ಮಜಾ ನಮ್ಗೆ ಅವನು ಗರ್ರ ಅನ್ನುತ್ತಾ ಇದ್ರೆ ನಮ್ಗೆ ಫುಲ್ಲು ಖುಷಿ ಅವ್ನು ದಪ್ಪ ಮಾಡ್ಲಿ ಅಂತ ದಪ್ಪ ಮಾಡಿದ್ರೆ ಜಾಸ್ತಿ ಬರುತ್ತದು ಅಂತ ಗರ್ರ ಮಾಡಿಸ್ಬಿಟ್ಟು ಕೊಡ್ತಿದ್ದ ನಮ್ಗೆ ಪಾಪ ಕಾಟನ್ ಕ್ಯಾಂಡಿ ನಮಗ್ ಬಹಳ ಇಂಟ್ರೆಸ್ಟಿಂಗ್ ಅಂದ್ರೆ ಕಾಟನ್ ಕ್ಯಾಂಡಿ ತುಂಬಾ ಚೆನ್ನಾಗಿ ಹಪ್ಪಳ ದೊಡ್ಡ ಹಪ್ಪಳ ಆಮೇಲೆ ಇನ್ನೊಂದಷ್ಟು ಈ ಮೀನೆಲ್ಲ ಬರ್ತಿತ್ತು ಹಿಂಗೆ ಪ್ಲಾಸ್ಟಿಕ್ ಅಂದ್ರೆ ಅದು ಒಂದು ಹಿಂಗೆ ಆಕ್ಷನ್ ಆಗ್ತಿತ್ತು ಹಿಂಗೊಂದು ಮೀನು ಅದ್ ಹಿಂಗಂದ್ರೆ ಅದ್ ಹಿಂಗ್ ತಿರುಗುತ್ತೆ ಅನ್ನೋ ತರದೆಲ್ಲ ಆ ತರದ್ದು ಆಮೇಲೆ ವಾಟರ್ ಬೋಟ್ ಹೌದು ಆ ಮೋಟರ್ ಒಂದು ಚಿಕ್ಕ ಕ್ಯಾಂಡಲ್ ಹಚ್ಚಿದ ತಕ್ಷಣ ಅದು ನೀರೊಳಗೆ ಕೆಲವು ವಿವಿಧ ವಿಚಿತ್ರವಾದ ಪಿಪಿಗಳು ಸಿಗೋವು ಆಮೇಲೆ ಮ್ಯೂಸಿಕ್ ನಡೀತಾ ಇರ್ತಿತ್ತು ಬಟ್ ನೀವಿಬ್ರು ಎಕ್ಸಿಬಿಷನ್ ಹೋದ್ರೆ ಇಷ್ಟೇ ಮಾಡ್ತಿದ್ವಿ ಇಷ್ಟೇ ಡಿಸೆಂಟ್ ಆಗಿದ್ದೀರಾ ಏನ್ ಬೇಕಾದ್ರು ಮಾಡ್ಕೊಳ್ಳಿ ನನ್ನನ್ ಮಾತ್ರ ನೀವ್ ಅದನ್ನ ಹೇಳಕ್ ಆಗದೇ ಇಲ್ಲ ಪುರ್ಸತ್ತಿರ್ಲಿಲ್ಲ ಅವಕ್ಕೆಲ್ಲ ಹೋಗ್ತಿರ್ಲಿಲ್ಲ ಎಷ್ಟ್ ಸರ್ 100% ಇವ್ರು ಏನ್ ಹೇಳ್ತಾರೆ ನಮ್ಗೆ ಪುರ್ಸತ್ ಇರ್ಲಿಲ್ಲ ಅಲ್ಲ ಜೀವನದ ಮೇಲೆ ಹೊರೆ ಹೆಂಗಿತ್ತು ಅಂದ್ರೆ ಆ ಟೈಮ್ ಆ ಕಡೆ ಎಲ್ಲ ತಿರ್ಗೋಕ್ಕೂ ಜಾಗ ಇರುತ್ತೆ ತಿರ್ಗಿ ಎಕ್ಸಿಬಿಷನ್ಗೆ ಹೋದಾಗ ಪರ್ಚೇಸ್ ಅಂತ ತಿಂತೀರಿ ಇವಾಗೆಲ್ಲ ದುಡ್ಡು ಇರ್ಬೋದು ಹೋಗ್ಬೋದು ನೀವು ನಾಳೆ ಬಟ್ಟೆ ತಗೋಬೋದು ಇನ್ನೇನೋ ಮಾಡ್ಬೋದು ಬರ್ತೀರಿ ಅವಾಗ ಎಲ್ಲಿ ಅವಾಗ ಜೋಬಲ್ಲಿ ತಗೊಂಡು ಹೋಗ್ತಿದ್ದಂತೆ ಫಸ್ಟೇ ಕ್ಯಾಲ್ಕುಲೇಷನ್ ಅಲ್ಲಿ ಹೋಗ್ತಿದ್ವಿ 3 ರೂಪಾಯಿ ಒಬ್ಬ 2 ರೂಪಾಯಿ ಒಬ್ಬ 4 ರೂಪಾಯಿ ಒಬ್ಬ 1 ರೂಪಾಯಿ ಒಬ್ಬ ಅಂತ ಪ್ಲಾನು ಒಳ್ಳೆ ಕತೆ ಆಯ್ತಲ್ಲ ನಿಮ್ದು ನಮ್ಮ ಮನೇಲಿ ಏನ್ ಮಾಡೋರು ಗೊತ್ತಾ ಸರ್ ಬಹಳ ಹುಷಾರು ನಾವಾಗೆ ಕೇಳಿದ್ರೆ ಎಲ್ಲ ಕೇಳ್ಬಿಡ್ತೀವಿ ಅಂತ 10 ರೂಪಾಯಿನ ಏನೋ ಹಿಂಗೆ ಕೊಟ್ಬಿಡ್ತಿದ್ರು ಆಮೇಲೆ ಅದನ್ನ ನಾವು ಉಳಿಸ್ಬೇಕು ಸಮಥಿಂಗ್ ವಿಚ್ ಇಸ್ ಐ ಥಿಂಕ್ ಐ ಶುಡ್ ರಿಮೆಂಬರ್ ಇಟ್ ಓಕೆ ನಮಗೆ ಎಕ್ಸಿಬಿಷನ್ ಅಲ್ಲಿ ಒಂದು ಅಡ್ಜಸ್ಟ್ಮೆಂಟ್ ಇತ್ತು ನಮಗೆ ಏನು ಅಡ್ಜಸ್ಟ್ಮೆಂಟ್ ಅದು ಏನಪ್ಪ ಅಂದ್ರೆ ನನ್ನ ಅಕ್ಕ ಒಬ್ಬಳು ಆ ಪೀರಿಯಡ್ ಅಲ್ಲಿ ಮಾತ್ರ ಅಲ್ಲಿ ಒಂದು 4 ಕಾಸು ಸಂಪಾದನೆ ಮಾಡೋಣ ಅಂತ ಕೆಲ್ಸಕ್ಕೆ ಹೋಗೋಳು
ಈ ಓದುಬತ್ತಿ ಈ ತರದ್ದೆಲ್ಲ ಅಲ್ಲಿ ಶೋರೂಮ್ ಮಾಡ್ತಾರಲ್ಲ, ಅವರು ದೇಶದ ಟೆಂಪರರಿ ಎಂಪ್ಲಾಯೀಸ್ ಗರ್ಲ್ಸ್ ಅಂಡ್ ಬಾಯ್ಸ್ ನ ಮಕ್ಕಳನ್ನ, ಯಾರು ಹುಡುಗರನ್ನ ಹುಡುಗಿರ್ನ, ನನ್ನ ಅಕ್ಕ ಹೋಗೋಳು ಅಲ್ಲಿಗೆ, ಅವಳು ನಮ್ಮನ್ನ ಫ್ರೀ ಬಿಡಿಸ್ತಾಳೆ ಅಂತ ನಮ್ ಲೆಕ್ಕಾಚಾರ, ಅದೇನೋ ಪಾಸ್ ಹೋಗಿಸು ಅಂತೇನೋ ಕೊಡ್ತಾರೆ ಅವಳು ಹೋಗೋಳಲ್ಲಿ. ಇವ್ರು ಹೇಳಿದಾಗ ನನಗೆ ಅದು ನೆನಪಾಯ್ತು. ಇನ್ನೊಂದು ವಿಷಯ ಅಂದ್ರೆ ಸರ್, ಅದೊಂದು ಕಲ್ಚರ್ ಮೈಸೂರಲ್ಲಿ ಇತ್ತು. ಅಂದ್ರೆ ಈಗ ನಮ್ಗೆ ರಜಾ ಸಿಗುತ್ತಲ್ಲ, ಈ ರಜದಲ್ಲಿ ಕೆಲಸಕ್ಕೆ ಹೋಗೋದು ಒಂದು ಅಭ್ಯಾಸ, ಹುಡುಗರುಗಳು ಹೋಗೋದು ಚಿಕ್ಕ ಹುಡುಗರುಗಳು. ಸೊ ಎಲ್ಲ ಅಕ್ಕಪಕ್ಕದ ಮನೆಯವ್ರು ಕೆಲ್ಸಕ್ಕೆ ಹೋಗ್ತಾರೆ ಅಂದ್ರೆ ನಮ್ಗೆ ಏನಾದ್ರು ಫ್ರೆಂಡ್ಸ್ ಇಲ್ವಲ್ಲ ಯಾರು ಆಟ ಆಡೋದಕ್ಕೆ, ನಾವು ಕೆಲ್ಸಕ್ಕೆ ಹೋಗ್ಬೇಕು ಅಂತ ನಮ್ಮ ಮನೇಲಿ ಆಟ. ನಾನೇನಾದ್ರೂ ಕೆಲ್ಸಕ್ಕೆ ಹೋಗ್ತೀರಿ ಅಲ್ಲ ಆಟ ನಮ್ಮ ಮನೇಲಿ ಹೆಂಗ್ ಕಳಿಸ್ತಾರೆ, ಅವಾಗ ಏನ್ ಕಳಿಸ್ತಿರ್ಲ, ನೀನ್ ಹೋಗಿ ಏನ್ ಮಾಡ್ತೀಯ, ನಿನಗೇನ್ ಬರುತ್ತೆ ಅಂತ ಚಿಕ್ಕವರು. ಬಟ್ ನಮ್ಗಿಂತ ದೊಡ್ಡವರೆಲ್ಲ ಕೆಲ್ಸಕ್ಕೆ ಹೋಗ್ತಾರಲ್ಲ, ಎಲ್ಲೆಲ್ಲ ಮಾಡ್ತಿದ್ವಿ, ಕಾರ್ಪೆಂಟರ್ ಕೆಲ್ಸಕ್ಕೂ ಹೋಗ್ತಿದ್ರು, ಪ್ಲಂಬಿಂಗ್ ಕೆಲ್ಸಕ್ಕೂ ಹೋಗ್ತಿದ್ರು, ಅಥವಾ ಬೇರೆ ಕೆಲ್ಸಕ್ಕೆ. ನಮ್ಗೇನಂದ್ರೆ ಅದೇನೋ ಖುಷಿ ತರ, ಈ ಸ್ಕೂಲು ಇದು ಈ ಜಂಜಾಟದ ಮಧ್ಯೆ ಹೋಗಿ ಕೆಲಸ ಮಾಡ್ಬೇಕು ಅಂತ ಗೊತ್ತಿಲ್ಲ, ಕೆಲಸ ಮಾಡಿದ್ರೆ ಎಷ್ಟು ಕಷ್ಟ ಆಗುತ್ತೆ ಅಂತ. ಸೊ ಎಕ್ಸಿಬಿಷನ್ ನನಗೆ ನೆನಪಿದೆ, ಇವ್ರು ಹೇಳಿದಾಗ ನನಗೆ ಕನೆಕ್ಟ್ ಆಯ್ತು, ಅಲ್ಲೂ ಸೇರ್ಕೋಬೇಕು, ಏನಾದ್ರು ಕೆಲಸ ಸಿಕ್ಕಿದ್ರೆ ಮಾಡೋಣ ಅನ್ನೋ ಫೀಲಿಂಗ್ ಇರುತ್ತೆ. ನಾಟ್ ದಟ್ ಯುವರ್ ಫಾದರ್ ಆರ್ ಮದರ್ ಟೋಲ್ಡ್ ಯು ಯು ಹ್ಯಾವ್ ಟು ಅರ್ನ್ ಅದರ್ವೈಸ್ ವಿ ವಿಲ್ ನಾಟ್ ರನ್ ಇಯರ್ ಅಂತ ಅಲ್ಲ, ಅದು ಕಲ್ಚರ್ ಅದಿತ್ತು, ಇಟ್ ವಾಸ್ ಲೈಕ್ ದಟ್ ಅಟ್ಮಾಸ್ಫಿಯರ್ ಹಂಗಿರೋದು, ಗ್ಯಾಂಗ್ ಅಂಗಗಳಿರೋದು. ಈಗ ಅವ್ರಿಗೆ ನೆನಪಿಸ್ಕೊಂಡ್ರೆ ಒಂದು 25-30 ಹುಡುಗರದ್ದು ಒಂದು ಗ್ಯಾಂಗ್ ಬರುತ್ತೆ ಕಣ್ಣು ಮುಂದೆ, ಒಂದು 15 ಜನದ ಹುಡುಗರದ್ದು ಬರುತ್ತೆ ಗ್ಯಾಂಗು, ನಮ್ಗೊಂದು ಗ್ಯಾಂಗ್ ಬರುತ್ತೆ ಕಣ್ಣು ಮುಂದೆ. ಬೇಕಾದ ದಿ ಟ್ರಬಲ್ ಆಫ್ ಟುಡೇ ಈಸ್ ಅದು ಫಾರಂ ಆಗಲ್ಲ, ಫಾರಂ ಆದ್ರೂ ದಿಕ್ಕು ತಪ್ಪಿದ ಫಾರಂ ಆಗ್ಬಿಡುತ್ತೆ. ಈ ದಿಗ್ ಯುವತಿಗೆ ಇನ್ನೊಂದು ವಿಷಯ ನೆನಪಾಯ್ತು. ಈಗ ಮೈಸೂರು ದಸರಾ ಅಂದ ತಕ್ಷಣ ನಮ್ಗೆ ನೆನಪಾಗೋದು ಚಾಮುಂಡಿ ತಾಯಿ, ಓಕೆನಾ? ಸೊ ನನಗೆ ಕೇಳಿರೋ ವಿಷಯದ ಪ್ರಕಾರ ಏನಂದ್ರೆ, ಯಶ್ ಸರ್ ಅವರ ತಾಯಿ ಚಾಮುಂಡಿ ದೇವಸ್ಥಾನದಲ್ಲಿ ತಾಯಿ ಮುಂದೆ ನಿಂತು ಹರಕೆ ಹೊತ್ತಿದ್ರಂತೆ, ನನ್ನ ಮಗ ಈ ರೀತಿ ದೊಡ್ಡ ಹೀರೋ ಆಗ್ಬೇಕು ಕನ್ನಡ ಸಿನಿಮಾದಲ್ಲಿ ಅಂತ. ಇದ್ರ ಬಗ್ಗೆ ನಿಮ್ಗೆ ಹೇಳಿದ್ರಾ, ಹೇಗಿತ್ತು ಆ ದಿನಗಳು, ಏನಾಗಿತ್ತು? ಮೈಸೂರಲ್ಲಿರೋರಿಗೆ ಚಾಮುಂಡೇಶ್ವರಿ ತಾಯಿ ಹೇಗೆ ಅಂದ್ರೆ, ಆ ಬೆಟ್ಟ ಹೇಗೆ ಅಂದ್ರೆ, ನಿಮ್ಗೆ ಖುಷಿ ಆದ್ರೂ ನೀವು ಬೆಟ್ಟಕ್ಕೆ ಹೋಗ್ತೀರಾ, ಬೇಜಾರಾದ್ರೂ ಬೆಟ್ಟಕ್ಕೆ ಹೋಗ್ತೀರಾ, ಇವತ್ತು ಫ್ರೀ ಆಗಿದ್ದೀವಿ ಅಂದ್ರೂ ಬೆಟ್ಟಕ್ಕೆ ಹೋಗ್ತೀರಾ, ಬೆಳಗ್ಗೆ ದಿನ ಎಕ್ಸಸೈಸ್ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಬೆಟ್ಟಕ್ಕೆ ಹೋಗ್ತೀರಾ. ಸೀ, ನನ್ಗೆ ಎಷ್ಟೋ ಸಲ ಅನ್ಸುತ್ತೆ ಆ ಕಲ್ಚರ್ ಲೈಫ್ ಸ್ಟೈಲ್ ಇದೆಯಲ್ಲ, ಆ ಸಿಟಿ ಕ್ರಿಯೇಟ್ ಮಾಡಿರೋದು ಅದು ಸಿಗಲ್ಲ. ಅಂದ್ರೆ ಒಂದು ಬೆಟ್ಟ, ಈಗ ಹೋಗಿ ನಾಳೆಯಿಂದ ನಾವೇನ ಎಕ್ಸಸೈಸ್ ಮಾಡ್ಬೇಕು ಅಂದ್ರೆ ಅದಕ್ಕೆ ಬೆಟ್ಟಕ್ಕೆ ಹೋಗಿ ಮೆಟ್ಲ ಹತ್ತಿವಿ, ಈಗ್ಲೂ ಇದೆ. ಅದಾದ್ಮೇಲೆ ಏನೋ ಬೇಜಾರಾಯ್ತು ಏನೋ ಸ್ವಲ್ಪ ಅಂದ್ರೆ, ಬೆಟ್ಟದಲ್ಲಿ ಒಂದ್ ಕಡೆ ಜಾಗ ಇದೆ ನಂದಿಗೆ ಹೋಗ್ಬೇಕಾರೆಲ್ಲ, ಅಲ್ಲೊಂದ್ ವ್ಯೂ ಪಾಯಿಂಟ್ ಅಂತ. ಬಹಳ ದಿನ ಬೆಟ್ಟ ಹತ್ತದವ್ರು ದೇವಸ್ಥಾನಕ್ಕೆ ಹೋಗ್ತಾರೆ ಅನ್ಕೋಬೇಡಿ, ಅಲ್ಲೋಗ್ ಟಚ್ ಮಾಡಿ ಮೈಸೂರನ್ನ ಟಚ್ ಮಾಡಿ ಕೆಳಗಿಲ್ ಬಂದ್ಬಿಡ್ತಾರೆ. ಸೊ ಅಲ್ಲೋಗಿ ಕುತ್ಕೊಳ್ಳೋದು, ಆಮೇಲೆ ನಮ್ಮ ತಾಯಿ ನಮ್ಮ ತಂದೆ ಎಲ್ಲ ಕರ್ಕೊಂಡು ಹೋಗೋರು ನಮ್ಗೆ ಅವಾಗ ಚಿಕ್ಕ ವಯಸ್ಸಲ್ಲಿ. ತಾಯಿ ಮುಂದೆ ಹೋಗಿ ನೋಡಿ ಇದು ಬಂದ್ರೇನೆ ಒಂದು ದಸರಾ ಟೈಮಲ್ಲಿ ಅಂತೂ ಮಸ್ಟ್. ಹೌದು, ನನಗೆ ಎಷ್ಟೋ ಸಲ ಈಗಲೂ ಅನಿಸುತ್ತೆ ಹೋಗ್ಬೇಕು. ಬಟ್ ಏನಂದ್ರೆ ನನಗೆ ಒಂದು ದೇವ್ರನ್ನ ಬೇಡ್ಕೋತಿರ್ಬೇಕಾದ್ರೆ ಅದು ಒಂಥರ ಆರಾಮಾಗಿರ್ಬೇಕು, ಪೀಸ್ಫುಲ್ ಆಗಿರ್ಬೇಕು. ಸುಮ್ನೆ ಹೋಗಿ ಎಲ್ಲ ತುಂಬಾ ಜನ ಬಂದು ಇದು ಬಂದು ಅವಾಗ ನನಗೆ ಈಗ ಎಲ್ಲಿದೆ ಪೀಸ್ ಅದ. ಅವಾಗ ಏನಾಗುತ್ತೆ, ನಾನು ಎಷ್ಟೋ ಸಲ ಮೈಸೂರಿಗೆ ಹೋದ ತಕ್ಷಣ ಅಲ್ಲಿಂದ ಬೇಡ್ಕೋತೀನಿ ತಾಯಿ. ನೀವು ಬೇರೆ ವರ್ಲ್ಡ್ ಅಲ್ಲಿ ಬೇರೆ ದೇಶದಲ್ಲಿ ಎಲ್ಲ ಕಟ್ಟಿರೋ ದೇವಸ್ಥಾನಗಳು ಹುಡಿಕಳಿದ್ಮೇಲೆ ಇಲ್ಲ ಸರ್, ಹಂಗೇನಿಲ್ಲ, ಹೋಗ್ತೀವಿ ದೇವಸ್ಥಾನಕ್ಕೆ. ಬಟ್ ಏನಂದ್ರೆ ಚಾಮುಂಡಿ ಬೆಟ್ಟಕ್ಕೆ ನಾನು ಹೋಗ್ತೀನಿ, ಈಗಲೂ ಮೈಸೂರಿಗೆ ಹೋದಾಗ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀನಿ. ಬೆಟ್ಟದ ತಪ್ಪಲಲ್ಲಿ ಇಲ್ಲ ಬೆಟ್ಟದಲ್ಲಿ ಎಲ್ಲೋ ಒಂದು ಜಾಗದಲ್ಲಿ ನಾವು ಆರಾಮಾಗಿ ಕುತ್ಕೊಂಡು ಒಂದು ಅರ್ಧ ಗಂಟೆ ಕಾಮ ಕೂತು ತಾಯಿಗೆ ಎಲ್ಲ ಬೇಡ್ಕೊಂಡ್ಬರ್ತೀವಿ. ನನಗೆ ಚಾಮುಂಡಿ ಬೆಟ್ಟದ ಸಂಬಂಧ ದೇವಸ್ಥಾನದಕ್ಕಿಂತ ಜಾಸ್ತಿ ಬೇರೆ. ನನಗೆ ಚಾಮುಂಡಿ ಬೆಟ್ಟದ ಸಂಬಂಧ ಇರಲಿಲ್ಲ ಅಷ್ಟೊಂದು, ದೇವಸ್ಥಾನದಲ್ಲ, ಚಾಮುಂಡಿ ಬೆಟ್ಟದ. ನಮ್ಮ ಮನೆಯಲ್ಲಿ ನಂಬ್ತಾ ಇದ್ದಿದ್ದು ಒಂದೇ ಒಂದು ದೇವಸ್ಥಾನ, ಅದು ಪ್ಯಾಲೇಸಿನ ಹೊರಗಡೆ ಒಂದು ಕೋಟೆ ಗಣಪತಿ ದೇವಸ್ಥಾನ ಅಂತಿದೆ, ಪ್ಯಾಲೇಸ್ ಆಚೆ ಇದೆ. ವರಾಹನ ಬಲರಾಮನ ಇರಬೇಕು ಅದು ಗೇಟ್ ಅದು ಅಲ್ಲ, ಟುವರ್ಡ್ಸ್ ಫೇಸಿಂಗ್ ಅಶೋಕ ರೋಡ್, ಫೇಸಿಂಗ್ ಅಶೋಕ ರೋಡ್ ಕಡೆಗೆ ಅಲ್ಲೊಂದಿದೆ. ಅದು ನಮ್ಮ ಮನೆಯಲ್ಲಿ ಬಹಳ, ನಮ್ಮ ಮನೆಯಿಂದ ನನ್ನ ಒಂದು 1000 ಸರಿ ಕೇಳಿಸ್ಕೊಂಡಿರ್ಬೋದು. ಏನಾದ್ರೂ ಒಂದು ಚೂರು ಏರ್ಪೇರ್ ಆಯ್ತು ಅಂದ ತಕ್ಷಣ, ಆಯ್ತು ಕೋಟೆ ಗಣಪತಿದಕ್ಕೆ ಒಂದು ಬೆಣ್ಣೆ ಅಲಂಕಾರ ಮಾತಾಡಿ ಇದು ಮಾಡ್ಬಿಡು ಅಂತನವರು, ನಮ್ಮ ಸಿಸ್ಟರ್ ಅಕ್ಕಂದ್ರಿಗೆ ಎಲ್ಲ. ಅದು ಕೋಟೆ ಗಣಪತಿ ವಾಸ್ ವೆರಿ ಸ್ಟ್ರಾಂಗ್ ಇನ್ ಅವರ್ ಹೌಸ್, ಮೋರ್ ದ್ಯಾನ್ ದಿ ಚಾಮುಂಡಿ. ಬಟ್ ಚಾಮುಂಡಿ ಪರ್ಸನಲಿ ನನಗೆ ರಿಲೇಶನ್ಶಿಪ್ ಏನಪ್ಪ ಅಂತಂದ್ರೆ, ಈ ಹ್ಯಾಮ್ ರೇಡಿಯೋ ಅಂತ ಕೇಳಿದ್ದೀರಾ ನೀವು, ಹ್ಯಾಮ್ ರೇಡಿಯೋ, ಹ್ಯಾಮ್ ರೇಡಿಯೋ ಆಪರೇಟರ್ಸ್ ಅಂತ. ಈಗ ಕಡಿಮೆ ಆಯ್ತು ಬಿಕಾಸ್ ಮೊಬೈಲ್ ಬಂದ್ಬಿಡ್ತು, ಪುಕ್ಕಟೆ ವೈರ್ಲೆಸ್ಗಳು ಬಂದ್ಬಿಡ್ತು, ವೈರ್ಲೆಸ್ಗಳೆಲ್ಲ ಬಂದ್ಬಿಟ್ಟಿವೆ ಎಲ್ಲ. ಇದು ಹ್ಯಾಮ್ ಈಗಲೂ ಇದೆ, ಆದರೆ ಈ ಹ್ಯಾಮ್ಸ್ ವರ್ ಒರಿಜಿನಲಿ ದಿ ವೈರ್ಲೆಸ್ ಫೆಲೋಸ್. ಅದಕ್ಕೊಂದು ಎಕ್ಸಾಮ್ ಇತ್ತು, ಬೇಸಿಕ್ ಎಕ್ಸಾಮು. ಅದಕ್ಕೆ ಫಸ್ಟ್ ಎಕ್ಸಾಮ್ ಹೊಡೆದ್ರೆ ಡಿಡ್ ಡಾಡಿ ಡಿಡ್ ಅಂತ ಹೊಡೆದ್ರೆ ಅವನಲ್ಲಿ ಡಿಕೋಡಿಫೈ ಮಾಡ್ಕೋಬೇಕು, ಯಶ್ ಎಂಬ ಅದ್ಭುತ ವ್ಯಕ್ತಿ, ಯಶ್ ಈಸ್ ಎ ಗುಡ್ ಮ್ಯಾನ್ ಬ್ಯಾಡ್ ಮ್ಯಾನ್ ಅಂತ ಅವ್ನು ಬರ್ಕೋಬೇಕು ಆ ಕಡೆಯಿಂದ.
ಅದಕ್ಕೆ ಅದು ನೆಕ್ಸ್ಟ್ ಕೋರ್ಸ್ ಬಂದರೆ ವಾಯ್ಸ್ ಅಲ್ಲಿ ನಾನು ಅಮ್ಮನ ವಿ ಯು ಟಿ ಹೆಚ್ ಆರ್ ಆರ್ ಅದಕ್ಕೆ ವಿ ಯು ಟು ಇಸ್ ದಿ ಸ್ಟ್ಯಾಂಡರ್ಡ್ ಕೋಡ್ ವಿ ಯು ಟು ಹೆಚ್ ಆರ್ ಆರ್ ಸ್ಪೀಕಿಂಗ್ ವಿ ಯು ಟು ಎಲ್ಲೋ ಸ್ವೀಡನ್ ಇಂದ ಒಬ್ಬ ಬರುವ ಐ ಆಮ್ ವಿ ಯು ಟು ಅವನೇನೋ ಒಂದು ಕೋಡ್ ಹಾಕ್ಬಿಟ್ಟು ಅವ್ನು ಬರುವ ಇದು ಹ್ಯಾಮ್ಸ್ ನಾವು ವಿ ಯೂಸ್ ಟು ನಮ್ಮನ್ನ ವಿ ಆರ್ ಬೀಂಗ್ ಟ್ರೈನ್ಡ್ ಟು ವರ್ಕ್ ಇನ್ ಎಮರ್ಜೆನ್ಸೀಸ್ ದಟ್ ವಾಸ್ ದ ಓನ್ಲಿ ಬೆಸ್ಟ್ ಕಮ್ಯುನಿಕೇಶನ್ ಎಷ್ಟು ದೇಶ ಆನ್ ಕಾಂಟ್ಯಾಕ್ಟ್ ಮಾಡ್ತೀವಿ ಒಂದು ರಾತ್ರಿನಲ್ಲಿ ಅನ್ನಕ್ಕೆ ಅಲ್ಲಿ ಹೋಗಿ ಕೂರಿಸೋರು ಅಲ್ಲಿ ಟ್ರಾನ್ಸ್ಮಿಟರ್ ಯೂಸ್ ಟು ಬಿ ಗುಡ್ ಕಮ್ಯುನಿಕೇಶನ್ಗೆ ಅದು ಬಿಟ್ಟರೆ ಚಾಮುಂಡಿ ಬೆಟ್ಟ ನಮಗೆ ಬೇರೆ ಗೊತ್ತಿಲ್ಲ ಗೊತ್ತಿಲ್ಲ ಬಟ್ ಇಂಟ್ರೆಸ್ಟಿಂಗ್ ವಿಷಯ ಹೇಳಿದರೆ ಈಗ ನಾನು ಹೆಲಿಕಾಪ್ಟರ್ದು ಅಥವಾ ಇದ್ರದ್ದೊಂದ್ರೆ ರೈಡ್ ಇರ್ತಿತ್ತಂತಲ್ಲ ನೆನಪಿದೆಯಾ ಸರ್ ನಿಮ್ಗೆ ಈಗಿದೆ ಅಲ್ಲ ಮುಂಚೆನೂ ಒಂದ್ಸಲ ಬಂದು ಸ್ಟಾಪ್ ಆಗಿತ್ತು ಅಂತ ಬಹಳ ಲೇಟರ್ ಅಲ್ಲಿ ಆರಂಭದಲ್ಲಿ ಇವೆಲ್ಲ ಇರಲೇ ಇಲ್ಲ ಬೈಕ್ ಸ್ಟಂಟ್ ಗಳೆಲ್ಲ ಇರ್ತಿತ್ತು ಸರ್ ಬೈಕ್ ಸ್ಟಂಟ್ ಎಲ್ಲ ಇರ್ತಿತ್ತು ಈ ಎಕ್ಸಿಬಿಷನ್ ವೀಲ್ ಮಾಡ್ಬಿಟ್ಟು ರೌಂಡ್ ಮಾಡ್ಬಿಟ್ಟು ಹೊಡಿತಿದ್ರಲ್ಲ ಡರ್ ಅನ್ಕೊಂಡು ಅವೆಲ್ಲ ಇರೋದ್ ನಮ್ಗೆ ಬಟ್ ಬೇಸಿಕಲಿ ಎಕ್ಸಿಬಿಷನ್ ವಾಸ್ ಎ ಪ್ರೈವೇಟ್ ಎಕ್ಸಿಬಿಷನ್ ಇಟ್ ವಾಸ್ ನೆವರ್ ಎ ಗವರ್ನಮೆಂಟ್ ಎಕ್ಸಿಬಿಷನ್ ಇಟ್ ಇಸ್ ಎ ಕಮಿಟಿ ಅಂಡ್ ಬೇಸಿಕಲಿ ದಸರಾ ಮೆರವಣಿಗೆ ವಾಸ್ ಪ್ಯಾಲೇಸ್ ಇಂದ ಲೇಟರ್ ಟುಕ್ ಓವರ್ ಬೈ ದಿ ಸ್ಟೇಟ್ ದಟ್ಸ್ ಆಲ್ ದ ಡಿಫ್ ಸ್ಟೇಟ್ ಬಂದಾಗ ನ್ಯಾಚುರಲಿ ವಿಮಾನ ಕರ್ಸೋದು ಆಮೇಲೆ ಈಗಂತೂ ಎಲ್ಲ ಜಿಲ್ಲೆಯವರು ಒಂದೊಂದು ಸ್ತಬ್ಧ ಚಿತ್ರ ಮಾಡು ಅನ್ನೋದು ಹೌದು ಖುಷಿ ಪಡುವಂತ ಒಂದು ವಿಷಯ ನಾನು ನಿಮ್ಗೆ ಹೇಳ್ತೀನಿ ಇವಾಗ ಓಕೆನಾ ಹಲೋ ಹಲೋ ನಮಸ್ಕಾರ ನಮಸ್ಕಾರ ನನ್ನ ಪಕ್ಕದಲ್ಲಿ ಒಬ್ರು ತುಂಬಾ ಇಂಪಾರ್ಟೆಂಟ್ ವ್ಯಕ್ತಿ ಕೂತ್ಕೊಂಡಿದ್ದಾರೆ ಅವ್ರ ಹೆಸರು ರಂಗನಾಥ್ ಸರ್ ಅಂತ ಹೇಳ್ಬಿಟ್ಟು ಫಸ್ಟ್ ಅವ್ರ ಹತ್ರ ಮಾತಾಡಿ ಗೊತ್ತಾಯ್ತಾ ಯಾರು ಅಂತ ಸರ್ ಹಲೋ ಹಲೋ ಹೌದಮ್ಮ ರಂಗಾನೇ ನೀನ್ ಯಾಕೆ ಬರಕ್ ಹೋದ ಇದಕ್ಕೆ ರಂಗನಾಥ್ ಸರ್ ಅವ್ರ ತಾಯಿ ಮಾತಾಡ್ತಾ ಇರೋದು ಹಲೋ ನಿನ್ ಕೇಳತ್ತಾ ಈಗ ಒಂದೇ ಒಂದ್ ಪ್ರಶ್ನೆ ಕೇಳ್ತೀನಿ ನನ್ಗೆ ಉತ್ತರ ಹೇಳ್ಬೇಕು ರಂಗನಾಥ್ ಸರ್ ಅವರು ಬಾಯೇ ಬಿಡ್ತಿಲ್ಲ ಓಕೆನಾ ಅವ್ರು ಹೆಂಗೆ ಚೈಲ್ಡ್ಹುಡ್ ಅಲ್ಲಿ ಇದ್ದದ್ದು ಅದೆಲ್ಲ ಇಲ್ಲ ಇದೆಲ್ಲ ಇದೆಲ್ಲ ಅಂತ ಹೇಳ್ತಿದ್ದಾರೆ ತುಂಬಾ ತರಲೆ ಇದ್ರ ರಂಗನಾಥ್ ಸರ್ ತುಂಬಾ ತರಲೆ ತುಂಬಾ ತುಂಬಾ ಮಾಡ್ತಿದ್ದ ನವರಾತ್ರಿ ಬಂದ್ರೆ ಮಕ್ಕಳನ್ನೆಲ್ಲ ಕರ್ಕೊಂಡು ಗುಂಪು ಕಟ್ಕೊಂಡು ಸರ್ ಹೇಳಿ ಹೇಳಿ ಗುಂಪು ಕಟ್ಕೊಂಡು ಆಮೇಲೆ ನಿಮ್ ಹತ್ರ ಒದೆ ತುಂಬಾ ತಿಂದಿದಾರ ಏಟ್ ಎಲ್ಲ ತುಂಬಾ ಹೊಡೆದಿದ್ದೀರ ಅವ್ರಿಗೆ ಅವರಪ್ಪ ಹೊಡೆದಿದ್ರು ಹೌದಾ ಅವರಪ್ಪ ಹೊಡೆದಿದ್ರು ಒಂದ್ ದಿವಸ ನನ್ ತಮ್ಮ ಬಂದು ಕೋಲ್ ಮುರಿದ ಹಾಕಿದ್ದ ಕೋಲೆ ಮುರಿದಾಕ್ಬಿಟ್ಟಿದ್ರ ನಮ್ಮಪ್ಪ ನಮ್ಮಮ್ಮನ ಬಗ್ಗೆ ಒಂದು ವಿಚಿತ್ರ ಇದು ಒಂದು ಒಂದು ಅದ್ಭುತ ಏನು ಅಂದ್ರೆ ದಿಸ್ ಮಸ್ಟ್ ಬಿ ಟೋಲ್ಡ್ ಟು ಮೆನಿ ಪೀಪಲ್ ಪರ್ಟಿಕ್ಯುಲರ್ಲಿ ದೇರ್ ಮ್ಯಾರೀಡ್ ಲೈಫ್ ವಾಸ್ 75 ಇಯರ್ಸ್ ವಾವ್ ಹನ್ನೊಂದು ವರ್ಷಕ್ಕೆ ಶಿ ಗಾಟ್ ಮ್ಯಾರೀಡ್ ಎಟ್ 11 ದೇರ್ ಮ್ಯಾರೀಡ್ ಲೈಫ್ 75 ಇಯರ್ಸ್ ನೌ ಶಿ ಇಸ್ ಬಿಕಮಿಂಗ್ ವೀಕ್ ನ್ಯಾಚುರಲ್ ಅಂಡ್ ಪರ್ಟಿಕ್ಯುಲರ್ಲಿ ಆಫ್ಟರ್ ಹಿಸ್ ಓಕೆ ಈಗ ರಂಗನಾಥ್ ಸರ್ ಅವ್ರ ತಮ್ಮ ಕೇಶವ್ ಸರ್ ಅವ್ರು ಇದ್ದಾರೆ ಲೈನ್ ಅಲ್ಲಿ ಹಲೋ ನಮಸ್ಕಾರ ಕೇಶವ್ ಸರ್ ದಸರಾ ಹಬ್ಬದ ಶುಭಾಶಯಗಳು ಇವಾಗೆಲ್ಲ ಹೆದ್ರಲ್ಲ ಅಂತೆ ಅವಾಗ ಹೆದರ್ತಿದ್ರ ತುಂಬಾ ಓ there was no room for dissident ರಂಗನಾಥ್ ಸರ್ ಬಗ್ಗೆ ನಮ್ಗೆ ಯಾರಿಗೂ ಗೊತ್ತಿಲ್ಲದೇ ಇರುವಂತ ಒಂದು ವಿಷಯ ಹೇಳಿ ನೋಡೋಣ ಯಾರಿಗೂ ಗೊತ್ತಿರಬಾರ್ದು ಇದು ಅವ್ರಿಗೂ ಗೊತ್ತಿ ಯಾರಿಗೂ ಗೊತ್ತಿಲ್ಲದೇ ಇರೋ ವಿಚಾರ ಎಲ್ಲ ಹೇಳಕ್ಕಾಗಲ್ಲ ಓಹೋ ಸರ್ ಈಗ ಇದೆ ಅಂತ ಆಯ್ತು ತುಂಬಾ ಇದೆ ಅಂತ ಹೌದು ಆದ್ರೂ ಹೇಳ್ತೀನಿ ಕೇಳಿ ಹೇಳಿ ನಮ್ಗೆ ನಮ್ ಮನೆ ಮೇಲೆ ಕಷ್ಟ ಇತ್ತು ನಾವುಗಳು ದಸರಾ ಹಬ್ಬನ ಸಾಮಾನ್ಯ ಬೊಂಬು ಬಜಾರ್ ಅಂತ ಮೈಸೂರಿನಲ್ಲಿ ಒಂದಿದೆ ಬನ್ನಿ ಮಠಕ್ಕಿಂತ ಸ್ವಲ್ಪ ಹಿಂದೆ ಬೊಂಬು ಬಜಾರ್ ಅಂತಕ್ಕಂತ ಒಂದ್ ಜಾಗ ನಮ್ಮನೆ ಒಂಟಿ ಕೊಪ್ಪಲಿಂದ ನಾವು ಸುಮಾರು 3-4 ಕಿಲೋಮೀಟರ್ ಅಲ್ಲಿ ನಡ್ಕೊಂಡು ಹೋಗಿ
ಅಕ್ಕಪಕ್ಕದ ಮನೆಗಳಿಂದ ಸಿಕ್ಕಿದ್ದಂತ ಹಣ್ಣುಗಳು ಸೀಬೆಕಾಯಿ ಮತ್ತೊಂದು ಎಲ್ಲಾದ್ನು ಕದ್ಕೊಂಡು ಕಲೆಕ್ಟ್ ಮಾಡಿ ಮೊದ್ಲೇನೆ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಅಲ್ಲಿಗೆ ಹೋಗಿ ಅಲ್ಲಿ ಒಂದು ಒಳ್ಳೆ ವ್ಯಾಂಟೇಜ್ ಪೊಸಿಷನ್ ಒಂದು 10-12 ರೈಸ್ ಮಿಲ್ಗಳು ಇರ್ತಿತ್ತು ಆ ರಸ್ತೆ ಅಲ್ಲಿ ಕಾಂಪೌಂಡ್ ಮೇಲೆ ಹತ್ತಿ ಕುತ್ಕೊಂಡ್ಬಿಡ್ತಿದ್ವಿ. ಕೇಶವ್ ಸರ್ ಈಗ ಜಸ್ಟ್ ಒಂದು 3.5 ನಿಮಿಷದ ಮುಂಚೆ ಇದನ್ನ ಹೇಳ್ಬಿಟ್ರು ರಂಗನಾಥ್ ಸರ್ ಅವರು ಈ ವಿಷಯ ಹೇಳ್ಬಿಟ್ರು. ಬೇರೆ ಏನಾದ್ರು ಇಂಟ್ರೆಸ್ಟಿಂಗ್ ವಿಷಯ ದಸರಾ ಅಂದ್ರೆ ದಸರಾ ಎಕ್ಸಿಬಿಷನ್ ಈ ದೊಡ್ಡಕೆರೆ ಮೈದಾನದಲ್ಲಿ ಇರ್ಲಿಲ್ಲ, ನಮ್ಮನ್ನೆಲ್ಲ ಮೆಡಿಕಲ್ ಕಾಲೇಜ್ ಗ್ರೌಂಡ್ಸ್ ನಲ್ಲಿ ಎಕ್ಸಿಬಿಷನ್ ನಡೀತಿತ್ತು 2 ತಿಂಗಳ ಕಾಲ. ನಾವೆಲ್ಲ ಅಲ್ಲಿಗೆ ಹೋಗಿ ಎಕ್ಸಿಬಿಷನ್ ನಡ್ತಾ ಇದ್ವಿ. ಸರ್ ಏನ್ ಸರ್ ಇವ್ರ ಬಗ್ಗೆ ಅಥವಾ ಇವರಿಬ್ರು ಮಾತಾಡ್ಕೊಂಡು ಮಾತಾಡ್ತಾ ಇದಾರೆ ಅನ್ಸುತ್ತೆ. ಎಷ್ಟು ಸರ್ ಅಪ್ಪನು ಮತ್ತೊಂದು ಹೇಳ್ತೀನಿ ಅಲ್ಲಿ ಹೈಲೈಟ್ಸ್ ಈಗ ಇರ್ತಕ್ಕಂತಹ ರೈತ ದಸರಾ ಯುವ ದಸರಾ ಮತ್ತೆ ಸ್ಟ್ರೀಟ್ ಫೆಸ್ಟಿವಲ್ ಆಹಾರ ಮೇಳ ಇವುಗಳೆಲ್ಲ ಯಾವ್ದು ಇರ್ಲಿಲ್ಲ ಅವಾಗ. ಅವಾಗ ದಸರಾ ಅಂದ್ರೆ ಅರಮನೆ ಹತ್ರ ಹೋಗೋದು, ನಾನು ರಂಗ ಎದುರುಗಡೆ ಇರ್ತಕ್ಕಂತ ಕರ್ಜನ್ ಪಾರ್ಕ್ ಅಲ್ಲಿ ಫ್ಲವರ್ ಶೋ ಹೋಗ್ತಾ ಇದ್ವಿ, ಆಮೇಲೆ ದಸರಾ ಪ್ರೊಸೆಷನ್, ದಟ್ ವಾಸ್ ದ ಮೈನ್ ಇವೆಂಟ್ ಅಷ್ಟೇ. ಇದೆಲ್ಲ ಇವಾಗ ಆಡ್ ಆಗಿರ್ತಕ್ಕಂಥ ಆಕ್ಚುಲಿ ಸಂಗೀತ ಪ್ಯಾಲೇಸ್ ಒಳಗಡೆ ಸ್ಟಾರ್ಟ್ ಮಾಡಿದ್ದು ಆಮೇಲೆ ಎಕ್ಸಿಬಿಷನ್ ಅಲ್ಲೂ ಮ್ಯೂಸಿಕ್ ಎಲ್ಲ ನಡೀತಾ ಅದು ನಡೀತಾ ಇರಲಿಲ್ಲ, ಏನು ಇರಲಿಲ್ಲ. ಓಕೆ ಎಂತದೂ ಇರಲಿಲ್ಲ. ಕೇಶವ್ ಸರ್ ಥ್ಯಾಂಕ್ ಯು ಸೋ ಮಚ್. ಅಂದ್ರೆ ಸಹೋದರರಲ್ಲಿ ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇದೆ, ಎಷ್ಟು ಪ್ರೀತಿ ಇದೆ ಅಂತ ನಮಗ್ ಗೊತ್ತಾಗೋಯ್ತು. ಇನ್ನೊಂದು ಗೊತ್ತಾಯ್ತು, ಹೇಳಿದ್ದೆಲ್ಲ ಸತ್ಯ, ಹೇಳಿದ್ದೆಲ್ಲ ಸತ್ಯ ಅನ್ನೋದು ನಮಗೂ ಗೊತ್ತಾಯ್ತು. ಇನ್ಮೇಲೆ ರಂಗನಾಥ್ ಸರ್ನ ಇನ್ನ ಜಾಸ್ತಿ ನಂಬ್ತೀವಿ ನಾವು. ನಾನು ನಾನು ಅವನ ಜೊತೆ ಎಲ್ಲದಕ್ಕೂ ಪಾರ್ಟ್ನರ್ ಇನ್ ಕ್ರೈಮ್ ಅಲ್ವಾ, ಅದಕ್ಕೆ ಕರೆಕ್ಟ್ ಆಗಿ ಹೇಳ್ಬೇಕು. ಓ ಹಾಗಾದ್ರೆ ಕರೆಕ್ಟ್ ಆಗಿ ಹೇಳಿದ್ರೆ ಇನ್ನೂ ಕೆಲವು ವಿಚಾರಗಳು ಹೇಳಿಲ್ಲ ಪಾರ್ಟ್ನರ್ ಇನ್ ಕ್ರೈಮ್ ಆಗಿರೋದಕ್ಕೆ, ಆದ್ರೂ ಪರವಾಗಿಲ್ಲ ಇಷ್ಟು ವಿಷಯ ಹೇಳಿದಕ್ಕೆ. ಥ್ಯಾಂಕ್ ಯು ಕೇಶವ್ ಸರ್, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಕೇಶಿ. ವೈ ಐ ವಾಸ್ ಅನ್ಹ್ಯಾಪಿ ಅಂತ ಕೇಳ್ತೀನಿ. ನಮ್ಮಷ್ಟು ಈಗೋಯಿಸ್ಟಿಕ್ ಫೆಲೋಗಳು ಈ ದೇಶದಲ್ಲಿ ಇನ್ನೊಬ್ಬರಿಲ್ಲ. ಬ್ರಿಟಿಷ್ಗೂ ರಾಯಲ್ಟಿ ಇದೆ, ಇಟ್ ಇಸ್ ಕ್ವೀನು, ಎಲಿಜಬೆತ್, ಡ್ಯಾಶು ಡ್ಯಾಶು ಡ್ಯಾಶ್. ಸಣ್ಣ ಸಣ್ಣ ಅವ್ರಿಗೂ ಅಲ್ಲೇನು ಅಧಿಕಾರ ಇಲ್ಲ. ಏನು ಕ್ವೀನ್ ಎಲಿಜಬೆತ್ ಕೆನಾಟ್ ಬಿ ರಾಣಿ ಆಗ್ಬಿಟ್ಟೆ ಅಂದ ತಕ್ಷಣ ಬ್ರಿಟನ್ ಏನು ಅಳಕ್ಕಾಗಲ್ಲ ನಾಳೆ ಅವಮ್ಮ. ಅಲ್ಲಿ ಪ್ರಜಾಪ್ರಭುತ್ವದಲ್ಲಿ ಆಯ್ಕೆ ಆಗ್ತಾ ಇದೆ, ಎಗರೋಗಿದೆ. ಶಿ ಇಸ್ ಓನ್ಲಿ ಎ ಫಿಗರ್ ಹೆಡ್. ಆದರೆ ಆ ಫಿಗರ್ ಹೆಡ್ನ ಆ ದೇಶದವರು ಆ ರಾಯಲ್ಟಿನ ಹಂಗೆ ಉಳಿಸ್ಕೊಂಡು ಎಷ್ಟು ಅದ್ಭುತವಾಗಿ ಟೂರಿಸಂ ಯೂಸ್ ಮಾಡಿದ್ದಾರೆ ನೋಡಿ. ಈಗ ಯಾರೋ ಪ್ರಿನ್ಸ್ ಹ್ಯಾರಿ ಮದುವೆ ಆಯಿತು ಅಂತಂದ್ರೆ ಮೇಗನ್ ಮಾರ್ಕೆಲ್ ಜೊತೆ ಮದುವೆ ಆಗ್ತಾ ಇದೆ, ಇಟ್ ಬಿಕಮ್ಸ್ ಎ ವರ್ಲ್ಡ್ ವೈಡ್ ಇವೆಂಟ್. ಟಿವಿ ರೈಟ್ಸ್ ಎ ಮಿಲಿಯನ್ಸ್ ಆಫ್ ಡಾಲರ್ಸ್. ನಿನ್ನೆ ಯೂಜೀನ್ ಮದುವೆ ಆಯಿತು, ಶಿ ಈಸ್ 9th ಇನ್ ದಿ ಲೈನ್ ಆಫ್ ಹೇರ್ ಆಸ್ ಎ ಅಂದ್ರೆ ಕ್ಲೈಮ್ಗೆ, ಥ್ರೋನ್ ಕ್ಲೈಮ್ಗೆ ಆಕೆ 9th ಹುಡುಗಿಯವಳು, ಮೊಮ್ಮಗಳು ರಾಣಿಗೆ ಮೊಮ್ಮಗಳು. ಅವಳ ಮದುವೆಗೆ ನಿನ್ನೆ ಏನಿಗ ಮಗ್ಗ ಅದಕ್ಕೆ ಪ್ರಮೋಷನ್. ಅಲ್ಲಿ ಸಣ್ಣ ಸಣ್ಣ ಇವೆಂಟ್ಗಳನ್ನು ಬಹಳ ಅದ್ಭುತವಾದ ಪ್ಯಾಕೇಜ್ ಸೆಲೆಬ್ರೇಟ್ ಮಾಡ್ತಾರೆ. ಎಕ್ಸಾಕ್ಟ್ಲಿ ರಿವರ್ಸ್ ನಮ್ಮಲ್ಲಿ. ನಾನು ಮೈಸೂರು ಮಹಾರಾಜರಿಗಾಗ್ಲಿ, ಪ್ರಮೋದ ಅವ್ರಿಗಾಗ್ಲಿ, ಯದುವೀರ್ಗಾಗ್ಲಿ, ಅಥವಾ ಶ್ರೀಕಂಠತ್ರ ಇದ್ದಾಗ ಅವ್ರದ್ದಕ್ಕಾಗ್ಲಿ, ನೀವು ಅವ್ರನ್ನ ಎತ್ಕೊಂಡು ಹೆಗಲ ಮೇಲೆ ಓಡಾಡಿ ಅಂತ ನಾನು ಹೇಳೋದೇ ಇಲ್ಲ. ಪ್ರಜಾಪ್ರಭುತ್ವದಲ್ಲಿ ಅದಕ್ಕೆ ಜಾಗ ಇಲ್ಲ. ದಟ್ ಈಸ್ ವೈ ಪ್ರಜಾಪ್ರಭುತ್ವ ಬಂದಿರೋದಿಲ್ಲ. ನೀವು ಆ ಪ್ಯಾಲೇಸ್ನವ್ರಿಗೆ ಬರ್ಕೊಟ್ಬಿಡಿ ಅವ್ರ ಆಸ್ತಿ ಅಂತ ನಾನು ಹೇಳಿಲ್ಲ, ಹೇಳೋದು ಬೇಡ, ಜನರ ಆಸ್ತಿನೇ ಆಗಿರಲಿ ಅದು. ಆದರೆ ಇಫ್ ಯು ಕ್ಯಾನ್ ಸಮ್ ಹೌ ಮ್ಯಾನೇಜ್ ಟು ಬ್ರಿಂಗ್ ದಟ್ ರಿಲೇಷನ್ಶಿಪ್ ವಿತ್ ಇದು, ವಾಟ್ ಎನ್ ಅಡ್ವಾಂಟೇಜ್ ಟು ಮೈಸೂರು ಸಿಟಿ. ನಾವು ಮಾಡೋದೇ ಇಲ್ಲ ಕೆಲಸ, ಕಿರ್ಕಾಟ ಕೊಟ್ಟು ಅವ್ರು ಯಾರು ಏನು ಮಾಡದಿರಂಗೆ ಮಾಡಾಕ್ಬಿಡ್ತೀರಿ. ಯು ಶುಡ್ ಯೂಸ್ ದಟ್ ರಾಯಲ್ಟಿ ಫಾರ್ ದಿ ಪರ್ಪಸ್ ಆಫ್ ದಿ ಬೆನಿಫಿಟ್ ಆಫ್ ದ ಸಿಟಿಗೆ. ಈಗ ಮೊನ್ನೆ ಯದುವೀರ್ದು ಸಿಂಹಾಸನ ಅಂದೇನ ರಾಜ ಆಗಿದ್ದು ಅಥವಾ ಮದುವೆ ಆಗಿದ್ದು, ಇದೇನಾದರೂ ಬೇರೆ ಕಡೆ ಆಗಿದ್ದಿದ್ರೆ ದೇವ್ರ ಪ್ಯಾಕೇಜ್ ಡಿಟ್ ಔಟ್ ಹಂಗೇನೇ ಮೈಸೂರಿನಲ್ಲಿ. ಅದನ್ನು ನಮ್ಮಲ್ಲಿ ನಾವು ಟಿ ವಿಗಳನ್ನು ಅವ್ರು ಮಾತ್ರ ತೋರಿಸ್ಕೊಂಡ್ವಿ, ಹಗಲು ರಾತ್ರಿ ಜೈ ಸೇತಿದೆ ಅಂದ್ಬಿಟ್ಟು ಮಾಡಿದ್ವಿ, ಬಂತಷ್ಟೇ. ಇಟ್ ವಾಸ್ ನಾಟ್ ಯೂಸ್ಡ್ ಫಾರ್ ಆನ್ ಎ ಲಾರ್ಜರ್ ಸ್ಕೇಲ್ ಫಾರ್ ಎ ಟೂರಿಸಂ. ಮೈಸೂರಿಗೆ ಕೈಗಾರಿಕೆಗಳು ಇಂಪಾರ್ಟೆಂಟ್ ಅಲ್ಲ ಅಂತ ನಾನು ಹೇಳಲ್ಲ, ಆದರೆ ಮೈಸೂರು ಶುಡ್ ಮಸ್ಟ್ ರಿಮೈನ್ ಆಸ್ ಎ ಬ್ಯೂಟಿಫುಲ್ ಕಲ್ಚರಲ್ ಕ್ವಾಯಟ್ ಒಂಥರ ಲಿಟ್ರರಿ ಮ್ಯೂಸಿಕ್ ಡಾನ್ಸ್ ಸಿಟಿ ಆಗಬೇಕು. ಅದು ಇದು ರಂಗನಾಥ್ ಸರ್ ಅವ್ರಿಗೆ ಮೈಸೂರು ಬಗ್ಗೆ ಇರುವಂತ ಕನ್ಸ್ಪೆಕ್ಟಿವ್, ಅದನ್ನ ಆಗ್ಲೇ ವಿಜುವಲೈಸ್ ಮಾಡ್ಕೊಂಡಿದ್ದಕ್ಕೆ ನಿಮ್ಗೆ ಅಲ್ಲೊಂದು ಪ್ರೀಮಿಯರ್ ಸ್ಟುಡಿಯೋ ಆಯ್ತು.
ನಿಮ್ಗೆ ಅದಕ್ಕೆ ಆವಾಗಲೇ ಅಲ್ಲೇ ಒಂದು ಪ್ರೀಮಿಯರ್ ಸ್ಟುಡಿಯೋ ಇದ್ದಿದ್ದು ಆಗಲೇ ವಿಜುಲೈಸ್ ಮಾಡ್ಕೊಂಡು ನೀವು ಆಗಲೇ ವಿಜುಲೈಸ್ ಮಾಡ್ಕೊಂಡಿದ್ದಕ್ಕೆ ಪಿಟೀಲ್ ಚೌಡೈನು ಅಂತವ್ರು ಬಂದರು, ಅದ್ಭುತ ಸಂಗೀತಗಾರರು ಬಂದರು ಆ ಭಾಗದಿಂದೆಲ್ಲ. ನಮ್ಮಲ್ಲಿ ಈಗ ಅದಿಲ್ಲ, ನಾವೊಂಥರ ಅಬ್ಬೇಪಾರಿಗಳು ಎಡಬಡಿಂಗಿಗಳಾಗೋಗಿದ್ದೀವಿ ನಾವಿವಾಗ. ನಮ್ಗೆ ಅದು ಬೇಕು ಇದು ಬೇಕು ಎಂಥದ್ದು ಗೊತ್ತಾಗಲ್ಲ. ಇದು ಮೈಸೂರು ಹೀಗಿರಬೇಕು ಅನ್ನೋದು ರಂಗನಾಥ್ ಸರ್ ಅವರ ಆಸೆ. ಆದರೆ ಯಶ್ ಸರ್ ನಿಮಗೋಸ್ಕರ ಒಬ್ರು ಅವ್ರು ಕಾಯ್ತಿದಾರ, ಒಬ್ರು ಸ್ಪೆಷಲ್ ಪರ್ಸನ್ ಕಾಯ್ತಾರೆ, ನಾನು ಯಾರು ಅಂತ ಹೇಳಲ್ಲ. ಟೆಸ್ಟ್ ಮಾಡ್ತೀರಾ ಈಗ ಸರ್? ಈಗ ನೀವಿಬ್ರು ಯಾರು, ಅವ್ರು ಯಾರು ಅಂತ ನೀವಿಬ್ರು ಕಂಡುಹಿಡಬೇಕು. ಓಕೆನಾ? ಹಲೋ ಹಲೋ ಹಲೋ, ದಸರಾ ಹಬ್ಬದ ಶುಭಾಶಯಗಳು ಸರ್. ಥ್ಯಾಂಕ್ ಯು ಮಾ, ವಿಶ್ ಯು ದಿ ಸೇಮ್ ಮಾ. ಥ್ಯಾಂಕ್ ಯು ಸರ್. ಈಗ ಇಬ್ರು ಹೀಗೆ ಕುತ್ಕೊಂಡು ಯೋಚನೆ ಮಾಡ್ತಾ ಇದಾರೆ, ಈ ವಾಯ್ಸ್ ನಮಗ್ ಗೊತ್ತಿದೆ ಯಾರ್ದು ಅಂತ. ನಾನು ಹೇಳ್ತಾ ಇಲ್ಲ ಸರ್, ಅವ್ರಿಬ್ರಿಗೂ ಬಿಟ್ಟಿದ್ದೀನಿ. ಯಶ್ ಸರ್ ಮಾತಾಡಿ. ನಮಸ್ತೆ ರಂಗನಾಥ್ ಸರ್ಗೆ. ನಮಸ್ಕಾರ ಸರ್. ನಮಸ್ತೆ ಸರ್, ಹೇಳಿ ಸರ್. ಯಶ್ ಸರ್ ಇದಾರೆ ಇಲ್ಲಿ ಸರ್. ನಮಸ್ತೆ. ಏನ್ ಸಮಾಚಾರ ದರ್ಶನ್ ಸರ್? ಅಯ್ಯೋ ಚಪ್ಪ ಅವರು ಸರ್. ಚೆನ್ನಾಗಿದ್ದೀನಿ ಸರ್. ಆರಾಮ ಸರ್? ಸೂಪರ್. ಹಿಂಗ ಕ್ರಿಶ್ ಹಾಕ್ಕೊಡ್ತೀರಿ ನೀವು? ದರ್ಶನ್ ಸರ್, ಇಲ್ಲಿ ರಂಗನಾಥ್ ಸರ್ ಅವ್ರ ಸ್ಟುಡಿಯೋದಲ್ಲಿ ನಿಮ್ ಹೆಸರು ಹೇಳಿದ ತಕ್ಷಣ ತಲೆ ಮೇಲೆ ಕೈ ಇಟ್ಕೊಂಡ್ಬಿಟ್ಟು ಯಪ್ಪ ಅಂತ ಕೂತ್ಕೊಂಡ್ಬಿಟ್ಟಿದ್ದಾರೆ ಅವರು. ಸೋ ಸ್ವೀಟ್. ಈಸ್ ಆಲ್ಸೋ ಮೈಸೂರ್ದು. ಹೌದು, ಅದಕ್ಕೆ ಕಾಲ್ ಮಾಡಿಸಿದ್ದು. ಜನರಲಿ ಎಮೋಷನಲ್ ನಮ್ ನ್ಯಾಚುರಲಿ ಅಲ್ವಾ? ಅಂಡ್ ಇವ್ರಿಗೂ ಅಷ್ಟೇ ಎಕ್ಸ್ಟ್ರೀಮ್ ನಾಲೆಡ್ಜ್ ಆಫ್ ಹಸು. ನಮ್ ಜೊತೆ ಕಾಮನ್ ಫ್ಯಾಕ್ಟರ್ ಹೇಳ್ಬೇಕಾರೆ ಈಗ ಈಗ್ಲೂ ಈಸ್ ವೆರಿ ಪ್ಯಾಶನೇಟ್ ಹಸುದ್ರಲ್ಲಿ. ಟ್ರೂ ಟ್ರೂ. ದರ್ಶನ್ ಸರ್ ಪ್ರತಿ ವರ್ಷ ಯುವ ದಸರಾಗೆ ದರ್ಶನ್ ಸರ್ ಬರ್ತಿದ್ರು, ಆ ಕಾರ್ಯಕ್ರಮ ನಾನೇ ನಡ್ಸ್ಕೊಡ್ತಾ ಇದ್ದೆ. ಇವತ್ತು ಈ ಮೂಲಕ ಮಾತಾಡಕ್ ಸಿಕ್ಕಿದ್ರೆ ನಂಗೆ ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು ಸರ್, ಫಸ್ಟ್ ಆಫ್ ಆಲ್. ನೀವ್ ಹೆಂಗ್ ಹೋಗ್ತಿದ್ರಿ ಹೇಳಿ ಓಲಿ ಒಂಚೂರು ನೋಡೋಣ ದಸರಾ. ನೋಡಿ ಆಂಕರಿಂಗ್ ಹೇಳ್ರಿ. ಏನಾಗೋಗಿದೆ ಈಗ ಆಕ್ಚುಲಿ ನಮ್ಮಲ್ಲಿ ಟೆಕ್ನಾಲಜಿ ಮುಂದೆ ಹೋಗ್ಬಿಟ್ಟಿದೆ, ಎಲ್ಲಾ ಮುಂದೆ ಬಂದ್ಬಿಟ್ಟಿದೀವಿ. ಈಗ ಮೊದ್ಲು ನಾನು ಹೇಳ್ತಾ ಇರೋದು ಈಗ ಒಂದ ನೈಂಟೀಸ್ ಮೇಬಿ ನೈಂಟೀಸ್ 85 90s ಎಲ್ಲ ಸಣ್ಣ ಸಣ್ಣವ್ರು ಯಾವಾಗಿದ್ರು. ಆಕ್ಚುಲಿ ದಸರಾ ಆದಾಗ ನಮ್ಮಲ್ಲೆಲ್ಲ ಏನ್ ಮಾಡೋರು ಅಂತಂದ್ರೆ ಆಯ್ತು ಪೂಜೆ ಇನ್ನೊಂದ್ ದಿನ ಮನೆಯಲ್ಲಿ. ಅವಾಗ ಈಗ ಯೂಶ್ವಲಿ ಈಗ ನಾವು ತಿನ್ನೋ ತಿನಿಸುಗಳೆಲ್ಲ ಈಗ ಆಕ್ಚುಲಿ ಕಣ್ಮುಚ್ಚು ಕಟ್ಟಿರೋಷ್ಟು ಮನೆಗೆ ಬಂದು ಬಿಟ್ಬಿಡುತ್ತೆ. ಅವಾಗೆಲ್ಲ ಮನೇಲೇ ಮಾಡೋದು ಸರ್. ರವೆ ಉಂಡೆ ಅಂತ ಹಿಡಿದು ಎಲ್ಲ ಮನೇಲೆ ಮಾಡಿ ಮನೇಲೆ ದೇವ್ರಿಗೆ ಇಡ್ತಾ ಇದ್ದು. ಬಟ್ ಏನ್ ಆಗೋಗಿದೆ ಅವಾಗ ಆಕ್ಚುಲಿ ನಾಳೆ ದಸರಾ ಅಂದ್ರೆ ನಾವ್ ಆಕ್ಚುಲಿ ಇದ್ದೀವಿ ಒಟ್ಟಾರದಲ್ಲಿ ಸರ್. ನಮ್ದು ಆಕ್ಚುಲಿ ಇವತ್ತಿಗೂ ನೀವು ಆಕ್ಚುಲಿ ನಮ್ಮನೆ ಮುಂದೆ ಹೋಗೋದಲ್ಲಿ ಪ್ರಕಾಶ್ ಹೋಟ್ಲ್ ಅಂತಿದೆ. ಅದ್ರ ಹಿಂಭಾಗದಲ್ಲೇ ನಮ್ಮ ಮನೆ ಇದ್ದಿದ್ದು. ಏನ್ ಮಾಡೋರು ನಾವು ಒಟ್ಟಾರದಲ್ಲಿ ಇವತ್ತಕ್ಕೂ ನಾವ್ ಯಾರನ್ನು ಒಬ್ಬರನ್ನ ಇದು ನಾವದು ನಾವೆಲ್ಲ ಅತ್ತೆ ಮಾವ ಮಮ್ಮಿ ಡ್ಯಾಡಿ ಅಂತಾನೆ ಕರಿತಾ ಇದ್ದಿದ್ದು. ಆಮೇಲೆ ಅವತ್ತೊಂದ್ ದಿನ ನಾನು ಹೇಳ್ತಾ ಇರೋದು ಇವತ್ತು ಆ ಕಲ್ಚರ್ ಒಟ್ಟಾಗಿದೆ ನಿಜವಾಗ್ಲೂ ಅದನ್ನ ತುಂಬಾ ಈಗ ನಮ್ಮ ಮಕ್ಕಳು ಅದ್ ಸಿಗಲ್ಲ ಆ ಕಲ್ಚರ್. ಯಾಕಂದ್ರೆ ಅವಾಗೆಲ್ಲ ರಜದ ಟೈಮಲ್ಲಿ ಎಲ್ಲರೂ ಮನೇಲೂ ಬೆಳಿಗ್ಗೆ ಮನೆ 4 ಜನ ಇದ್ರೆ ಒಂದ್ ಅಜ್ಜಿನ ಟಿಫನ್ ಮಾಡಿರೋದು. ಯಾಕಂದ್ರೆ ಯಾವ ಮನೆ ಮಕ್ಳು ಯಾವ ಮನೇಲಿ ಟಿಫನ್ ಮಾಡ್ತಾರೆ ಗೊತ್ತಿರಲ್ಲ. ಆಮೇಲೆ ಮನೆಗೆ ನೆಂಟರು ಇಷ್ಟರು ಅವ್ರು ಬರೋದು ಅದಕ್ಕಿಂತ ಹೆಚ್ಚಾಗಿ ನಾವು ಹೋಗಿ ಆಕ್ಚುಲಿ ಕೆ ಆರ್ ಎಸ್ ಪೆಟ್ಲ ಹತ್ರ ಆಕ್ಚುಲಿ ಅದೊಂದು ಫುಟ್ಪಾತ್ ಇದೆ ಈಗಲೂ ಅದೇ ತರ ದೊಡ್ಡದಿದೆ ಎಣ್ಣೀರೆಲ್ಲ ಮಾಡ್ತಾರೆ. ಸೊ ಅಲ್ಲಿ ಎತ್ಕೊಂಡೋಗಿ ಚಾಪೆಗಳು ಹಾಕ್ಬಿಟ್ಟು ಜಾಗ ಹಿಡಿಯೋದಿತ್ತಮ್ಮ ವಂಡರಿಂಗ್. ಆಕ್ಚುಲಿ ಒಂಥರ ಮನೇಲಿರೋರು ಎಲ್ಲರೂ ಓಡೋಕ್ ಚಾಪೆ ಇನ್ನು ಬ್ರಷ್ ಮಾಡಿರಲ್ಲ ಬಾತ್ರೂಮ್ ಹೋಗಿರಲ್ಲ ಹಂಗೆ ಓಡ್ಬಂದು ಕುತ್ಕೊಂಡ್ಬರ್ತಾರೆ ಮೇಂಟೈನ್ ಮಾಡೋದು ಅಲ್ಲಿವರೆಗೂ. ಆಮೇಲೆ ಕಳ್ಸೋದು ಈಗ ನಾ ಟಿಫನ್ ಮಾಡ್ಕೊಂಡು ನೀರು ಟಿಫನ್ ಮಾಡ್ಕೊಂಬ 11:30 to 12 o'clock ಆಕ್ಚುಲಿ ಎಲ್ಲಾ ಮನೇಲಿರೋ ಎಕ್ಸ್ಟ್ರೆಸ್ ಆಗಿ ಮಕ್ಕಳಾಗಿ ಎಕ್ಸ್ಟ್ರೆಸ್ ಆಗಿ ಎಲ್ಲಾ ರೋಡ್ ದಾಟಿದ್ರೆ ಬಂದ್ ಈ ಕಡೆ ಕುತ್ಕೊಳಕ್ ಆಗದೆ ಹೊರತು 12 o'clock ಆದ್ರೆ ಆಕ್ಚುಲಿ ಬಿಡ್ತಾರೆ ರೋಡ್ ಬ್ಲಾಕ್ ಮಾಡ್ಬಿಡ್ತಾರೆ ಅವಾಗ ಅಲ್ಲಿ ಕೂತ್ಕೊಂಡು ನಾವು ಕೂತ್ರೆ ಬೆಳಗ್ಗೆಯಿಂದ ನಿನ್ನೆ ರಾತ್ರಿ ಈ ತಿಂಡಿ ತಿನಿಸುಗಳನ್ನ ತಿನ್ಕೊಂಡು ಸ್ಟಾರ್ಟ್ ಆಗದಲ್ಲ ದಸರಾ ನೋಡಕ್ಕೆ. ಆ ತರದ್ದು ಮೋಸ್ಟ್ಲಿ ಯಾವ ಜನರೇಷನ್ ನೆಕ್ಸ್ಟ್ ಜನರೇಷನ್ ಯಾರು ನೋಡಕ್ ಹೋಗಲ್ಲ ಆತರ. ಈಗ ಯಾರು ಮಕ್ಕಳಿಗೆ ದರ್ಶನ್ ನಾವು ಚಾಪೆ ಇಡ್ಕೊಂಡು ಬೆಡ್ಶೀಟ್ ಇಡ್ಕೊಂಡು ಹೋಗುವಂದ್ರೆ ಕಪಾಳಕ್ ಹಾಕತ್ವಿ ಅಷ್ಟೇ. ಹಾಕಿದೀವಿ ಯಾವನ ಬಂದ್ಬಿಟ್ಟು ಸರ್. ಆಕ್ಚುಲಿ ಈಗ ಮೀಡಿಯಾಗಳು ಇಷ್ಟೊಂದಿದೆ ಗಡ್ಗಂಬ ಸ್ಟಾರ್ಟ್ ಆದ್ರೆ ಓ ದಸರಾ ಸ್ಟಾರ್ಟ್ ಆಯ್ತು ಅಂತಿದ್ವಿ. ಏನಾಗ್ತಿದೆ ನಮ್ಗೆ ಟಿವಿ ಕುತ್ಕೊಂಡು ನಾವು ನೋಡ್ತಾ ಇರ್ತೀವಿ ಬಟ್ ಗಡ್ಗಂಬ ಇಲ್ಲಿ ತೋರಿಸ್ತಾ ಇದ್ರೆ ನೆಕ್ಸ್ಟ್ ಕಟ್ ಮಾಡಿದ್ರೆ ಆಕ್ಚುಲಿ ಕ್ಲೈಮ್ಯಾಕ್ಸ್ ತೋರಿಸ್ತಾ ಇರ್ತೀವಿ ಅಂಬರಿ ಆಗ್ತಾ ಇರೋದು. ಕಂಟಿನ್ಯೂಟಿ ಆ ಒಂದು ರಂತ್ರು ಇದೆಯಲ್ಲ ಅದಿರಲ್ಲ ಆಗ್ತಿವಿ. ನಮ್ಗೆ ನಾವು ಕೂಗೋ ಲೆವೆಲ್ಗೆ ಈ ಕಂಸಾಳೆ ಪದ ಎಲ್ಲ ಹೇಳೋರು ನಾವೇನಾದ್ರು ಸೈಡ್ ಅಲ್ಲಿ ಇದ್ದವ್ರು ಜಾಸ್ತಿ ಕೂಗಿದ್ರು ನಮ್ ಮುಂದೆ ಜಾಸ್ತಿ ಕುಣಿಯೋರು.
ಜೋಶ್ ಅವ್ರಿಗೆ ನಾವು ಓ ಮಾದೇವ ಅಂತಂದ್ರೆ ನಾವು ಓ ಮಾದೇವ ಅಂತ ಅವ್ರು ಜೋರ ಕೂಗಲ್ ಅಲ್ಲೇ ನಿಂತ್ಕೊಂಡು ಕೂಗ ಸರ್. ನಾನು ಅದೇ ಹೇಳ್ತಾ ಇದ್ದೆ, ನಮ್ ಮೈಸೂರವ್ರಿಗೆ ನಾವು ಸೆಲೆಬ್ರೇಟ್ ಮಾಡೋದಕ್ಕಿಂತ ಎಲ್ಲ ಬಂದು ಸೇರ್ತಾರಲ್ಲ ಆ ಖುಷಿನೇ ಜಾಸ್ತಿ. ನೀವಂತೂ ಇನ್ನು ಅಲ್ಲಿ ದಸರಾ ಜಾಗಕ್ಕೆ ಹತ್ರ ಇದ್ದವರು, ಇವ್ರು ಬಹಳ ನಾವು ಸ್ವಲ್ಪ ದೂರದಿಂದ ಬರ್ಬೇಕು ಪ್ಯಾಲೇಸ್ ಒಳಗೆ ಹೋಗ್ಬಿಡೋರು. ಹೌದು, ಇನ್ನೊಂದು ಇರೋ ಆಕ್ಚುಲಿ ಅವಾಗ ದಸರಾ ಇಂದ ಹೋಗೋದು ಪುನಃ ಆಕ್ಚುಲಿ ಅಂಬಾರಿ ಒಂದ್ ಬರ್ತಾ ಇರ್ಲಿಲ್ಲ ಆಗ್ತಾರೆ, ಬಟ್ ಆಕ್ಚುಲಿ ಪೆರೇಡ್ ಮುಗಿಸ್ಕೊಂಡು ಮತ್ತೆ ಪುನಃ ಅದೇ ತಿದ್ದಿಲ್ಲಿ ವಾಪಸ್ ಬರೋದಲ್ಲ. ನೈಟ್ ಅದನ್ನ ನೋಡಕ್ ಒಂಥರ ಮಜಾ, ರಾತ್ರಿ 12-1 ಗಂಟೆ ತನಕ ಕುತ್ಕೊಂಡು ನೋಡ್ತಿದ್ದೀರಾ ಸರ್. ಇನ್ನೊಂದು, ಅದು ಪ್ರಾಕ್ಟೀಸ್ ಶುರು ಆದಾಗ್ಲೇ ನಮ್ಗೆಲ್ಲ ಮಜಾ ಶುರು ಆಗ್ಬಿಡ್ತಿತ್ತಲ್ಲ ರಿಹರ್ಸಲ್ಸ್. ಈಗ್ಲೂ ಹೇಳ್ತೀನಲ್ಲ, ನೋವಾಗುತ್ತೋ ಈ 9 ದಿನದ 1 ದಿನ ಮೈಸೂರು ಹೋಗ್ಲಿಲ್ಲ ಅಂದ್ರೆ ನಾನ್ ಮೈಸೂರನ್ನ ಬೇಸ್ ಅನ್ಸ್ಬಿಡುತ್ತೆ. ಲೈಟಿಂಗ್ ನೋಡಕ್ ಹೋಗೋದಕ್ಕೆ ಒಂದ್ ಮಜಾ ಅದು. ಕರೆಕ್ಟ್, ಲೈಟಿಂಗ್ ಶುರು ಆಗ್ಬಿಡುತ್ತೆ ರೋಡ್ ರೋಡ್ ಅಲ್ಲಿ, ನೋಡಿದ ತಕ್ಷಣ ನಮ್ಮೂರ್ ಕಳೆ ಡೆಕೋರೇಟ್ ಆಯ್ತು. ಇಲ್ಲಾಂದ್ರೆ ನಾವ್ ಬೆಂಗಳೂರಲ್ಲಿ ಡೈಲಿ ಟ್ರಾಫಿಕ್ ನೋಡ್ತೀವಿ, ಮೈಸೂರಲ್ಲಿ ಟ್ರಾಫಿಕ್ ಜಾಮ್ ಏನ್ ಜನ ಸೇರೋರಪ್ಪ ಮೈಸೂರಿಗೆ. ಸ್ವಲ್ಪ ನಮ್ಗೆ ಯಾರು ಮೈ ಉಜ್ಬಿಟ್ರೆ ಬಹಳ ಪ್ರಾಕ್ಟೀಸ್ ಇಲ್ಲ, ಅದು ಬಹಳ ರಿಲ್ಯಾಕ್ಸ್ಡ್ ಫೆಲೋಸ್. ಅಲ್ಲಿ ಕರಿಯೋ ಸ್ಪರ್ಧೆ ಈ ಸರಿ ಆಯ್ತಾ ಸರ್? ಇಲ್ಲ, ಈ ಸಲ ಆಕ್ಚುಲಿ ನಮ್ಮೊಬ್ರು ಭೂಷಣ ಅಂತ ಅವ್ರ ಮಗಳು ಎಕ್ಸ್ಪೈರ್ ಆಗೋದು, ಸೊ ಅದಕ್ಕೋಸ್ಕರ ಈ ಸಲ ಮಾಡ್ಲಿಲ್ಲ. ಅಂದ್ರೆ ನಾವು ಜನವರಿ ಮಾಡೋದು ಸಂಕ್ರಾಂತಿ ಆದ್ಮೇಲೆ ದಸರಾಗೂ ಮಾಡ್ತೀವಿ, ದಸರಾ ಟೈಮಲ್ಲೂ ಮಾಡ್ತೀವಿ ಸರ್. ಅದೇ ದಸರಾಗ ಒಂದ್ ಮಾಡ್ತಿದ್ರಲ್ಲ, ಯಾ ಚಿಕ್ಕದಾಗ ಮಾಡ್ತೀವಿ, ಬಟ್ ಈ ಸಲ ಇಲ್ಲ. ಮೋಸ್ಟ್ ಆಫ್ ಆಲ್ ಐ ಡೋಂಟ್ ಥಿಂಕ್ ಸೋ. ಈಗ ದರ್ಶನ್ ಸರ್, ಯಶ್ ಸರ್ ಅವರೇ, ನಿಮ್ಗೆ ಏನಾದ್ರೂ ದರ್ಶನ್ ಸರ್ಗೆ ಏನಾದ್ರು ಪ್ರಶ್ನೆ ಕೇಳ್ಬೇಕು ಅಂತ ಇದ್ರೆ ಏನ್ ಪ್ರಶ್ನೆ ಕೇಳ್ತೀರಾ ಇವತ್ತು ದರ್ಶನ್ ಸರ್ಗೆ ದಸರಾ ಬಗ್ಗೆ? ದಸರಾ ಬಗ್ಗೆ ಏನ್ ಕೇಳ ಸರ್, ನೀವು ಇದ್ರಲ್ಲೆಲ್ಲ ಭಾಗವಹಿಸ್ತಿದ್ರ ಸರ್, ಕುಸ್ತಿ ನೋಡಕ್ ಹೋಗೋದು ಅಥವಾ ಮಾಮೂಲ ಇದ್ರಗಳಲ್ಲಿ? ನಮ್ ಏರಿಯಾಗಳಿಂದ ಯಾರೋ ಒಬ್ಬ ಕುಸ್ತಿ ಪಟ್ಟು ಇರ್ತಿದ್ದೆ ಸರ್, ಆತರ ಯಾರಾದ್ರೂ ಒಬ್ಬ ಹೋಗಿದ್ದಾನೆ ಅಂದ್ರೆ ಸೊ ನಾವ್ ಅದಕ್ಕೆ ಫುಲ್ ಹೋಗಿ ಸಪೋರ್ಟ್ ಮಾಡೋದು ಅದೆಲ್ಲ ಮಾಡ್ತಾ ಇದ್ವಿ. ಅಲ್ಲ, ಅದಕ್ಕಿಂತ ಎಸ್ಪೆಷಲ್ ಹೇಳ್ತೀನಿ ಕೇಳಿದ್ರು ಸರ್, ಆಕ್ಚುಲಿ ಕುಸ್ತಿಲಿ ಈಗ ಆಕ್ಚುಲಿ ಬಾಡಿ ವೇಟ್ ಬರುತ್ತೆ ಗೊತ್ತಾ, 60 ಕೆಜಿ ಒಂದ್ ಜೊತೆನೆ ಬಿಡ್ಬೇಕು. ಒಂದೇ ಒಂದ್ 5 ಗ್ರಾಮ್ ಜಾಸ್ತಿ ಇದ್ರೆ ಆಕ್ಚುಲಿ ಇದು ಮೀಡಿಯಾದಲ್ಲಿ ಅಂದ್ರೂ ಕೂಡ ಹೇಳ್ತೀನಿ ಪಾಪ, ಪ್ರಾಬ್ಲಮ್ ಗಳು ಹೇಳ್ತೀನಿ. ಆ ಜಟ್ಟಿನೂ ತೆಗೆದ್ ನಿಂತ್ಕೊಂಡ್ಬಿಡೋನು ಒಬ್ಬ 5 ಗ್ರಾಮ್ ಅಂದ್ರೆ ಅವ್ನ ಫೆದರ್ ವೇಟ್ ಬಿಟ್ಟು ಹೋಗ್ಬಾರ್ದು ಅಂತ ಸರ್. ತುಂಬಾ ಇದು ಕುಸ್ತಿಗಳು ನೋಡಿದೀವಿ. ಅವ್ರಿಗೂ ನನಗೆ ಗೊತ್ತು, ಅವ್ರು ಮೈಸೂರು. ನಾನು ಆಕ್ಚುಲಿ ನಾನು ಸ್ಕೂಲ್ ಡೇಸ್ ಅಲ್ಲಿ ಇದ್ದಾಗ ಇವರೆಲ್ಲ ಸಿನಿಮಾಗಳು, ನಿಮ್ ಸಿನಿಮಾ ಬಂದಾಗ ನಮ್ಗೆ ಮೈಸೂರ್ ಹೀರೋ ನಮ್ಮೂರು ಅಂಬಾರಿನೇ ಒಂದ್ ಸಿನಿಮಾ ಇದೆಯಲ್ಲ ನವಗ್ರಹ ವಿಷಯ ಅಂಬಾರಿ ವಿಷಯದಲ್ಲಿ ನನಗೆ ಇವ್ರದ್ದು ಸಿನಿಮಾ ಸರಸ್ವತಿ ಥಿಯೇಟರ್ ಅಲ್ಲಿ ಹೋಗಿ ನಿಮ್ ಸಿನಿಮಾ ನೋಡೋದು ಸರ್ ನಾವು. ಇಲ್ಲ ಇಲ್ಲ, ಎಲ್ಲ ನೀವೆಲ್ಲ ಇನ್ಸ್ಪಿರೇಷನ್ ಸರ್ ನಮಗೆ. ಎಷ್ಟು ಖುಷಿ ಅಂದ್ರೆ ನಮ್ಮ ಮೈಸೂರು ಹೀರೋ ಒಬ್ರು ಅಂತ. ಸೊ ಇವ್ರ ಥಿಯೇಟರ್ ಅರೇಂಜ್ಮೆಂಟ್ ಮಾಡೋದು ಅದೆಲ್ಲ ನೋಡಿದಾಗೆಲ್ಲ ನಮಗ್ ಖುಷಿಯಾಗಿ ನಮಗೂ ಇನ್ಸ್ಪೈರ್ ಆಗೋದು. ಸೊ ವೆರಿ ಹ್ಯಾಪಿ. ಹೋಗ್ತೀರಾ ಸರ್ ದಸರಾಗೆ? ದಸರಾ ಈಗ ಇಲ್ಲ ರಣ್ಣ ಸರ್, ಆಗಿನ ಕಡೆ ಇಲ್ಲ ರಣ್ಣ ಸರ್. ಅವಾಗಿನ ಮಜಾ, ಈಗ ಅಕ್ಕಿನಿ ಕೂತ್ಕೊಂಡು ಅಲ್ಲೆಲ್ಲ ಕೂತ್ಕೊಂಡು ನೋಡಕ್ ಮಜಾ ಅಲ್ಲ ನಿಮ್ಗೆ? ಇವಾಗ ಜಸ್ಟ್ ಸ್ವಲ್ಪ ಮುಂಚೆ ಇದ್ದ ಯಶ್ ಸರ್ ಅದನ್ನ ಹೇಳಿದ್ರು. ಒಂದೊಂದ್ ಸರಿ ನಾವ್ ಹಿಂಗ್ ರಸ್ತೆಗೆ ಹೋದಾಗ ವಿ ಆರ್ ಆಲ್ ವಿಕ್ಟಿಮ್ಸ್ ಆಗ್ಬಿಟ್ವಿ, ನಮ್ ನಮ್ಮ ಅಚೀವ್ಮೆಂಟ್ ಅಲ್ಲಿ ನಾವೆಲ್ಲೂ ಹೋಗಕ್ಕಾಗಲ್ಲ ಅಂತ ಅನ್ಸಲ್ವಾ? ಅನ್ಸುತ್ತೆ ಅನ್ಸುತ್ತೆ, ಅಂದ್ರೆ ಒಂದ್ 1% ಬಟ್ ಇವಾಗ ಕಲ್ಕೊಂಡ್ಬಿಟ್ವಿ ಅಷ್ಟೇ ಅಲ್ಲಿ ಅನ್ಸಲ್ವಾ ಅದು? ಅನ್ಸುತ್ತೆ ಅನ್ಸುತ್ತೆ, 100-1. ಅದಕ್ಕೆ ಏನ್ ಮಾಡ್ತೀನಿ ಅಂದ್ರೆ ಆಕ್ಚುಲಿ ನವರಾತ್ರಿದಲ್ಲಿ ಒಂದ್ ದಿನ ಆದ್ರೂ ಒಂದ್ ಬೈಕ್ ತಗೊಂಡು ಹೆಲ್ಮೆಟ್ ಹಾಕೊಂಡು ಮೈಸೂರಿಗೆ ಬಂದ ತಕ್ಷಣ ಕಾಳಿದಾಸ ರೋಡು, ನಮ್ ಸ್ಕೂಲು, ಕಾಲೇಜು, ನಮ್ ಏರಿಯಾ ಒಂದ್ ರೌಂಡ್ ಹಿಂಗ್ ನೋಡ್ಬಿಟ್ರೆ ಒಂದ್ ಖುಷಿ ಆಗ್ಬಿಡುತ್ತೆ. ಇಲ್ಲ ಇಲ್ಲ, ಒಂದೇ ಕೇಳಿರೋ ಅದು ಆಕ್ಚುಲಿ ಅದಕ್ಕಿಂತ ಖುಷಿಗಿಂತ ಒಂದ್ಸಲಿ ಇಲ್ಲೇ ಹಿಂಗೆ ಸ್ಪೆಷಲಿ ಯಾವ್ದಾದ್ರು ಗಾಡಿ ತಗೊಂಡು ಒಂದ್ ರೌಂಡ್ ಹೋಗ್ಬೇಕು ಅನ್ಸುತ್ತಲ್ಲ ಸರ್. ಅಂದ್ರೆ ಇವಾಗ ನೆಕ್ಸ್ಟ್ ದರ್ಶನ್ ಸರ್ ಹೊಸ ಗಾಡಿ ತಗೊಂಡ್ರೆ, ಹೊಸ ಕಾರ್ ತಗೊಂಡ್ರೆ, ಅಥವಾ ಯಶ್ ಸರ್ ಹೊಸ ಕಾರ್ ತಗೊಂಡ್ರೆ, ಇಬ್ರು ಒಂದ್ಸಲಿ ಮೈಸೂರು ಹೋಗ್ಬೇಕು ಏನಾದ್ರು ಪ್ಲಾನ್ ಮಾಡ್ತೀರಾ?
ಅಮ್ಮ ಇವತ್ತು ನಾನು ಮೈಸೂರು ಯಾವ್ದೇ ಗಾಡಿ ತಗೊಳ್ಳ, ನಾನು ಬೆಂಗಳೂರಲ್ಲಿ ಗಾಡಿ ತಗೊಂಡ್ರು ಪೂಜೆ ಆಗೋದು ಬೆಟ್ಟದಲ್ಲೇ ಮನೆ. ಅರೆ ಸೂಪರ್ ಸೂಪರ್ ದರ್ಶನ್ ಸರ್, ಮೊದಲಿಂದ ಎಲ್ಲಿ ಮಾಡ್ಸಿದ್ರು ಬೆಟ್ಟದಲ್ಲಿ. ಈಗ ದರ್ಶನ್ ಸರ್, ಯಶ್ ಅವರು ನಿಮ್ ಹತ್ರ ಪ್ರಶ್ನೆ ಕೇಳಿದ್ರಲ್ಲ, ದರ್ಶನ್ ಸರ್ ಗೆ ಯಶ್ ಅವ್ರ ಹತ್ರ ಏನಾದ್ರೂ ಮೈಸೂರು ದಸರಾ ಬಗ್ಗೆ ಪ್ರಶ್ನೆ ಕೇಳ್ಬೇಕು ಅಂತಂದ್ರೆ ಏನ್ ನೆನಪಾಗುತ್ತೆ, ಏನ್ ಪ್ರಶ್ನೆ ಕೇಳ್ತೀರಾ? ನವ ದುರ್ಗಿಗಳಿದಾರಲ್ಲ ಅದೆಲ್ಲ ಅವ್ರಿಗೆ ಬರ್ಲಿ, ಇನ್ನು ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ಲಿ, ನಮ್ ಕನ್ನಡ ಚಿತ್ರರಂಗನ ಇನ್ನೂ ಎತ್ತರಕ್ಕೆ ಎತ್ಕೊಂಡು. ಸರ್ ನೀವೆಲ್ಲ ನಮ್ಗೆ ಇನ್ಸ್ಪಿರೇಷನ್, ನೀವೇನ್ ಮಾಡಿದೀರಾ ಅದ್ರಲ್ಲಿ ನಾವೇನು ಆ ಟ್ರ್ಯಾಕ್ ಅಲ್ಲಿ ನಾವು ನಡೀತಾ ಇದೀವ್ ಅಷ್ಟೇ. ಎಲ್ಲ ಮಾಡ್ಕೊಂಡ್ ಬರ್ತದೆ, ಆಮೇಲೆ ನೀವ್ ಹೇಳಿದ ತಕ್ಷಣ ತುಂಬಾ ಸೀನಿಯರ್ ಆಗ್ಬಿಡ್ತಾರೆ. ಇಲ್ಲ ಸರ್, ಆಯ್ತು ಸರ್, ಈಗ ಸದ್ಯ ಸರ್ ನಾವು ಸೀನಿಯರ್ ಅಲ್ವಾ, ಅಟ್ ಲೀಸ್ಟ್ ಏಜ್ ಅಲ್ಲಿ ಅಂತೂ ನನ್ನಂತ ನಾನೇ ಸೀನಿಯರ್ ಡೆಫಿನೆಟ್ಲಿ, ಅನುಮಾನ ಇಲ್ಲ. ನಾನು ಹೇಳ್ತೀನಿ, ಐ ವಿಶ್ ಯು ಆ ಎಲ್ಲ ನವದುರ್ಗೆಯರು ಎಲ್ಲರ ಶಕ್ತಿ ನಿಮಗೂ ಬರಲಿ, ನಿಮ್ಮ ಫಿಲಮ್ಸೂ ಕ್ಲಿಕ್ ಆಗಬೇಕು. ನನಗೆ ಉದ್ದೇಶ ಏನು ಅಂದರೆ ಯಶು ದರ್ಶನ್ ಇವರೆಲ್ಲರ ಫಿಲಮು ಕ್ಲಿಕ್ ಆದರೆ ಕನ್ನಡ ಚಿತ್ರರಂಗ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಅನ್ನೋದು ಅಷ್ಟೇ ನಾನು. ನಿರ್ಮಾಪಕರು ಉಳಿಬೇಕು ಸರ್ ಅಷ್ಟೇ. ಇಲ್ಲ, ನಮ್ಮ ಚಿತ್ರರಂಗನು ಸ್ಟ್ರಾಂಗ್ ಆಗ್ಬೇಕಲ್ಲ. ಆದ್ರಿಂದ ಅದನ್ನ ನಿಮ್ದು ಆಗ್ಲಿ, ನಿಮ್ದು ಅದ್ಭುತವಾದ ಮೂವಿಗಳ ಲೈನ್ ಅಪ್ ಅಲ್ಲಿದೆ, ಅವ್ರದ್ದು ಅದ್ಭುತವಾದಿದೆ. ಐ ವಿಶ್ ಬೋತ್ ಆಫ್ ಯು ಫ್ರಮ್ ದಿ ಬಾಟಮ್ ಆಫ್ ಮೈ ಹಾರ್ಟ್ ಯು ಶಾಲ್ ಬಿ ಎ ಗ್ರೇಟ್ ಸಕ್ಸಸ್. ಥ್ಯಾಂಕ್ ಯು. ಖಂಡಿತವಾಗ್ಲೂ ಖಂಡಿತವಾಗ್ಲೂ. ಅಂಡ್ ದರ್ಶನ್ ಸರ್, ಇವಾಗ ಕೈ ನೋವು ಹೇಗಿದೆ ನಿಮ್ದು? ಏನು ಆಗಲ್ಲ, ದರ್ಶನ್ ಸರ್ ಗೆ ಎಲ್ಲಿವರೆಗೂ ಅಭಿಮಾನಿಗಳ ಪ್ರೀತಿ ಇದೇ ರೀತಿ ಇರುತ್ತೆ. ಬೇರೆ ಅಡ್ರೆಸ್ ಕೊಡ್ತಿದ್ದೆ ಅಲ್ಲೆಲ್ಲ, ನನ್ನ ಮಗನ ಹತ್ರ ಮೂಡೆ ಚೆಕ್ ಮಾಡ್ತಾನಂತೆ, ಒಂದ್ಸಲ ತಿರ್ಗಿಸ್ಕೊಂಡ್ ಅಷ್ಟೇ. ಸರ್ ಹೀರೋಗಳಿಗೆ ಒಂದು ಇಂಜುರಿ ಯಾವತ್ತು ಹೊಸ್ತಲ್ಲ ಸರ್, ಅದು ನಾವು ಜೊತೆಲೆ ಬೆಳಿತೀವಿ. ಜೊತೆಲೆ ಬೆಳಿತೀವಿ, ನನ್ ಪ್ರಕಾರ ಒಂದ್ 5-6 ಆಗಿರುತ್ತಲ್ವಾ ಸರ್. ನಾವೆಲ್ಲರೂ ಮಿನಿಮಮ್ ಡ್ಯಾಮೇಜ್ ಪೀಸ್ ಗಳೇ. ಆದ್ರೆ ಏನಾದ್ರು ಆದ್ರೆ ನಿಲ್ಲಲ್ಲ, ಅದ್ ಯಾವತ್ತಿದ್ರು ನಾವು ಮತ್ತೆ ಜನಗಳನ್ನ ಎಂಟರ್ಟೈನ್ ಮಾಡಕ್ ಮಾಡ್ತಾನೆ ಇರ್ತೀವಿ ಸರ್. ಆದಷ್ಟು ಬೇಗ ಮತ್ತೆ ಜಿಮ್ ಹೋಗಿ ರೆಡಿ ಆಗಿ ಫುಲ್ ನಿಮ್ಮ ಆಸ್ ಯೂಶುವಲ್ ನೀವು ಟಫ್ ಆಗಿ ಬರ್ತೀರಾ ಸರ್. ವಿ ನೋ ವೆರಿ ಸೂನ್, ಗೆಟ್ ವೆಲ್ ಸೂನ್ ಸರ್, ಆಲ್ ದಿ ಬೆಸ್ಟ್. ಗೆಟ್ ವೆಲ್ ಸೂನ್ ವೀರಮ್ಮ ತಕರಿ. ಇಲ್ಲ, 10 days ಅಂತ ಹೇಳ್ಬಿಟ್ಟಿದ್ದಾರೆ ದರ್ಶನ್ ಸರ್ ಅವರು. ಅವ್ರನ್ನ ಮತ್ತೆ ನೋಡೋದಕ್ಕೆ ನಾವೆಲ್ಲರೂ ಕಾಯ್ತಾ ಇದೀವಿ ಫ್ಯಾನ್ಸ್ ಆಗಿ. ಅಂಡ್ ಬಹುಶಃ ನಾವೆಲ್ಲರೂ ಕಂಡಂತಹ ನಟರಲ್ಲಿ ಬಹಳ ಸರಳ ನಟ, ಸರಳ ವ್ಯಕ್ತಿತ್ವ ದರ್ಶನ್ ಸರ್. ವೆರಿ ಡೌನ್ ಟು ಅರ್ತ್, ಯಾವುದೇ ಕಾರಣಕ್ಕೂ ಅವ್ರ ಸ್ನೇಹಿತರನ್ನ ಬಿಟ್ಕೊಡೋದಿಲ್ಲ, ಅವ್ರ ಫ್ರೆಂಡ್ಶಿಪ್ನ ಬಿಟ್ಕೊಡೋದಿಲ್ಲ, ಹಳೆ ನೆನಪುಗಳನ್ನ ಬಿಟ್ಕೊಡೋದಿಲ್ಲ. ದರ್ಶನ್ ಸರ್, ಈ ಕಾರಣಕ್ಕಾಗಿ ನಾವೆಲ್ಲರೂ ನಿಮ್ಮನ್ನ ಬಹಳ ಪ್ರೀತಿಸ್ತೀವಿ. ನೀವು ಹೀಗೆ ಇರಿ, ಇದೇ ರೀತಿ ನಿಮ್ಮ ಒಂದು ಪ್ರೀತಿ ಅಭಿಮಾನಿಗಳ ಮೇಲೆ ಇದೇ ರೀತಿ ಜಾಸ್ತಿ ಆಗ್ತಾ ಇರಲಿ. ಒಂದು ರಿಕ್ವೆಸ್ಟ್ ಸರ್, ನೆಕ್ಸ್ಟ್ ಟೈಮ್ ನೀವು ಬೈಕ್ ಅಲ್ಲಿ ಹೋಗೋತಾರೆ ಹೆಲ್ಮೆಟ್ ಹಾಕೊಂಡು, ನಾನು ಹೆಲ್ಮೆಟ್ ಹಾಕೊಂಡ್ ಬರ್ತೀನಿ. ಒಂದು ಹಿಂದೆ ಒಂದು ಫಿಲಿಯನ್ ರೈಡರ್ ಹೊಡೆದ್ ಹಾಕ್ಬಿಡೋಣ ಗ್ರೌಂಡ್. ನೀವೇನೋ ಯಕ್ಕ ಮಕ್ಕಳ ಓಡಿಸಿದ್ರೆ ಸರ್, ಹೊಸ ಸುದ್ದಿ ಕೊಡ್ತಾ ಇದಾರೆ ನಮ್ಮ ಹೀರೋರು, ಅದಕ್ಕೆ ಬೇಗ ಕೊಡ್ರಿ. ಥ್ಯಾಂಕ್ ಯು. ನೀವು ಕಡ್ರಿ ನಿಮ್ದ್ರಿ ಅದು. ಅವ್ರು ಏನ್ ಸರ್ ಎಲ್ಲ ಹೋಲ್ಸೇಲ್ ಡಿಸೆಂಬರ್ ಗೆ ಹಾಕೊಂಡಿದ್ದಾರೆ ಅವರು. ಅಯ್ಯೋ ಹಾಕ ಆಗಿರೋದು ಸರ್, ಆಯ್ತು ಬಿಡಿ. ಈಗ ಬೈಕ್ ಈಗ ಸ್ಪೀಡ್ ಅಲ್ಲಿ ಹೋದ್ರೆ ಮಾತ್ರ ಒಂದೇ ಕಂಡೀಷನ್, ಹೆಲ್ಮೆಟ್ ತೆಗೆದ್ಬಿಟ್ಟು ಮುಂದೆ ಯಾರು ಕೂತಿದ್ದಾರೆ ಅಂತ ಊರಿಗೆಲ್ಲ ಅನೌನ್ಸ್ ಮಾಡ್ಬೋದು. ನೀವು ಹಾಕೊಂಡ್ರೆ ಹಂಗೆ ಇಲ್ಲ, ಅವ್ರ ಅದಕ್ಕೆ ಬೆಲ್ಟ್ ಹಾಕೋತೀನಿ ಅಂತ ಹೇಳಿದ್ರು, ಯಾಕಂದ್ರೆ ದರ್ಶನ್ ಸ್ಪೀಡ್ ಹಾಕೋಬೇಕಾದ್ರೆ 5 ನಿಮಿಷ ಆದ್ಮೇಲೆ ಹಿಂತಿರು ನೋಡಿದ್ರೆ ಅವ್ರು ಇಲ್ಲ ಅಂದ್ರೆ ದರ್ಶನ್ ಸರ್. ಆಯ್ತು, ಥ್ಯಾಂಕ್ ಯು ಸರ್, ಸೋ ನೈಸ್ ಆಫ್ ಯು. ಥ್ಯಾಂಕ್ ಯು ದರ್ಶನ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಯಶ್ ಸರ್ ಹೆಂಗಿತ್ತು ಸರ್ಪ್ರೈಸ್? ಓ ನಿಜವಾಗ್ಲು ಸರ್ಪ್ರೈಸ್, ನಿಜವಾಗ್ಲು ನಾನು ಸರ್ಪ್ರೈಸ್ ಆಯ್ತಪ್ಪ ಇದು ನನಗೆ, ಯಾಕಂದ್ರೆ ತುಂಬಾ ವರ್ಷಗಳ ಹಿಂದೆ ಮಾತಾಡಿದ್ದು. ಸೊ ವೆರಿ ನೈಸ್, ತುಂಬಾ ಖುಷಿ ಆಯ್ತು. ಅವರ ಒಂದು ಏನಂತಾರೆ ವಾಯ್ಸ್ ಕೇಳಿದ ತಕ್ಷಣ ನನಗೆ, ಆಫ್ ಕೋರ್ಸ್ ವಿ ಆಲ್ ನೋ ಹಿಮ್, ಕೇಳಿದ ತಕ್ಷಣ ನನಗೆ ಬಹಳ ಖುಷಿ ಆಯ್ತು, ಖುಷಿ ಆಗುತ್ತೆ. ಹೌದು, ವೆರಿ ಹ್ಯಾಪಿ ಸರ್. ನೀವು ಹೇಳಿದ್ರೆ ಮೈಸೂರಲ್ಲಿ ಸರಸ್ವತಿ ಥಿಯೇಟರ್ ಅವ್ರ ಸಿನಿಮಾಗಳನ್ನ ನೋಡ್ತಿದ್ದು ಅಂತ ಹೇಳಿ. ಈಗ ಯಶ್ ಸರ್ ಸಿನಿಮಾ ಬಂದಾಗ ನೀವು ನೋಡ್ತೀರ ಫ್ಯಾನ್ಸ್ ಎಲ್ಲ ಎದುರುಗಡೆ ಡಾನ್ಸ್ ಆಡ್ತಿರ್ತಾರೆ, ವಿಸಲ್ ಹೊಡಿತಿರ್ತಾರೆ, ನಿಮ್ ಎಂಟ್ರಿಗೆ ದುಡ್ಡೆಲ್ಲ ಹಿಂಗೆ ಬಿಸಾಕ್ತಿರ್ತಾರೆ, ಅದ್ ಒಂದ್ ನೋಡೋದಕ್ ಒಂದು ಚಂದ, ಓಕೆನಾ? ಯಶ್ ಸರ್ ಅವ್ರು ಆತರ ಸಿನಿಮಾ ದರ್ಶನ್ ಸರ್ ಸಿನಿಮಾಗಳಲ್ಲಿ ಆ ರೀತಿ ಎಲ್ಲ ಮಾಡಿದ್ದೆಲ್ಲ ಉಂಟಾ? ಅಲ್ಲ, 100% ಸಿನಿಮಾ ನೋಡ್ಬೇಕಾದ್ರೆ ನಾನು ಯಾವತ್ತು ನನ್ನ ಸಿನಿಮಾಗಳಲ್ಲಿ ನೀವು ಅಬ್ಸರ್ವ್ ಮಾಡಿ ನೋಡಿ, ಫ್ಯಾನ್ನೇ ಹೀರೋ ಮಾಡೋದು. ನನ್ನ ನಂಬಿಕೆ ಏನಂದರೆ ನಿಜವಾದ ಹೀರೋ ನಮ್ಮ ಜೀವನಕ್ಕೆ ಫ್ಯಾನ್ಸು, ಫ್ಯಾನ್ಸಿಗೆ ನಾವು ಹೀರೋ ಆದರೆ ನಮಗೆ ಫ್ಯಾನ್ಸ್ ಹೀರೋ.
ಸೊ ದರ್ಶನ್ ಅವ್ರಿಗೆ ಸ್ಪೆಷಲ್ ಆಗಿ ನಮ್ಗೇನೊಂದು ಫೀಲಿಂಗ್ ಇತ್ತು ಅಂದ್ರೆ ಅದು ಎಲ್ರಿಗೂ ಇರುತ್ತೆ, ಏ ನಮ್ಮೂರ ಹುಡುಗ ಅನ್ನೋದೊಂದು ಬರುತ್ತಲ್ಲ. ನಮ್ಗೇನಂದ್ರೆ ಇಲ್ಲೇ ಎಲ್ಲೋ ನಮ್ಮ ಊರಲ್ಲಿ ಹಿಂಗೆ ಓಡಾಡ್ತಿದ್ದವರೊಬ್ರು ದೊಡ್ಡ ಸ್ಟಾರ್ ಆಗ್ತಿದ್ದಾರೆ ಅಂತ, ಯಾಕಂದ್ರೆ ಅವರು ಅವಾಗ ಇನ್ನು ಬಿಗಿನಿಂಗ್ ಸ್ಟೇಜಸ್ ಅಲ್ಲಿ ನಾವು ಸಿನಿಮಾ ನೋಡಕ್ ಶುರು ಮಾಡ್ತೀವಿ. ಸೊ ಅವ್ರ ಒಂದು ಎವ್ರಿ ಸ್ಟೆಪ್, ಅವ್ರ ಎವ್ರಿ ಇದು ಇಂಪ್ರೂವ್ಮೆಂಟ್ ಆದಂಗೆ ನಾವು ಖುಷಿ ಪಡ್ತಾ ಇದ್ವಿ. ಇಟ್ ಈಸ್ ಆಲ್ವೇಸ್ ಲೈಕ್ ದಟ್. ಈಗ ನಮ್ಮ ಗ್ರೋತ್ನು ಅಷ್ಟೇ, ತುಂಬಾ ಯಾವಾಗ ಫ್ಯಾನ್ಸ್ ಎಂಜಾಯ್ ಮಾಡಕ್ ಶುರು ಮಾಡ್ತಾರೆ, ಏ ಅವರೊಂದು ಈ ತರದ ಒಂದು ಸಿನಿಮಾ ಸೈನ್ ಮಾಡಿದ್ರಂತೆ, ಇವ್ರ ಜೊತೆ ಒಂದು ಸಿನಿಮಾ ಮಾಡಿದ್ರಂತೆ, ನೆಕ್ಸ್ಟ್ ಆ ತರ ಸಿನಿಮಾ ಬರುತ್ತೆ, ಒಂದ್ ಸಣ್ಣ ಮನೆ ಕಟ್ಟಿದ್ರಂತೆ, ಒಂದು ಕಾರ್ ತಗೊಂಡ್ರಂತೆ. ಇನ್ಸ್ಪಿರೇಷನ್ ಅಂಡ್ ಇವ್ರ ಬಗ್ಗೆ ನಾನು ಬಹಳಷ್ಟು ಸ್ಟೋರಿಗಳು ಕೇಳಿದ್ದೆ ಅವ್ರ ಕಷ್ಟದ ದಿನಗಳದು. ಸೊ ಅವರು ಎಷ್ಟೋ ಜನಗಳು ಮನೆ ಮುಂದೆ ಹೋಗಿ ವೇಟ್ ಮಾಡ್ತಿದ್ರಂತೆ, ಇವತ್ತು ಅವ್ರಿಗೋಸ್ಕರ ಪ್ರೊಡ್ಯೂಸರ್ಸ್ ವೇಟ್ ಮಾಡ್ತಾರಂತೆ. ಆಲ್ ದೀಸ್ ಥಿಂಗ್ಸ್ ಆರ್ ಇನ್ಸ್ಪಿರೇಷನ್. ಅಂದ್ರೆ ಖುಷಿ ಏನಾಗುತ್ತೆ ಅಂದ್ರೆ, ನನಗೆ ಯಾವತ್ತೂ ಅಷ್ಟೇ ಯಾರು ಹಾರ್ಡ್ ವರ್ಕ್ ಇಂದ ಬಂದಿರ್ತಾರೆ ಅವರಿಂದ ಕಲಿಯೋದು ತುಂಬಾ ಇರುತ್ತೆ. ನನಗೇನಂದ್ರೆ ಅದೆಲ್ಲ ಇನ್ಸ್ಪಿರೇಷನ್. ಅದ್ರ ಮೇಲೆ ಏನಂದ್ರೆ, ಅದು ನಮ್ ಕರೆಕ್ಟ್ ಏಜ್. ನನಗೆ ದರ್ಶನ್ ಅವರಾಗ್ಬೋದು, ಸುದೀಪ್ ಅವರಾಗ್ಬೋದು, ಅಪ್ಪು ಅವರಾಗ್ಬೋದು, ಇವರೆಲ್ಲರೂ ನಮಗೆ ಅಫ್ಕೋರ್ಸ್ ಶಿವಣ್ಣ ನಮ್ ಚಿಕ್ಕ ವಯಸ್ಸಿಗೆ ಅವ್ರು ಏನಿದೆಯಲ್ಲ. ಸೊ ನಾವು ಸಿನಿಮಾ ನೋಡಕ್ಕೆ ಅಥವಾ ನಾವು ಕಾಲೇಜ್ ಡೇಸ್, ಸ್ಕೂಲ್ ಡೇಸ್ ಅಲ್ಲಿ ಇದ್ದಾಗ ಅವಾಗ ನಾವು ರಿಲೇಟ್ ಆಗ್ತಿದ್ದು ಇವ್ರ ವಿಷಯಗಳು, ಇವ್ರ ಸಿನಿಮಾಗಳು ತುಂಬಾ ಇದು. ಅಂಡ್ ಉಪೇಂದ್ರ ಅವರು ಇನ್ಸ್ಪಿರೇಷನ್ ನಮಗೆ ಸಿನಿಮಾಗ್ ಬರೋದಕ್ಕೆ. ಇವರೆಲ್ಲ ನಮಗೆ ಸೆಲೆಬ್ರೇಷನ್ ಒಂಥರ. ಹೀರೋ ಅಪ್ಪು ಅವ್ರ ಫೈಟ್ಸ್ ನೋಡಿದ ತಕ್ಷಣ ನನಗೆ ಏ ಈ ತರ ಸಿನಿಮಾಲಿ ಹಿಂಗ್ ಫೈಟ್ ಕಲಿಬೇಕಪ್ಪ ಅಂತ ಅನಿಸ್ತಾ ಇತ್ತು. ಇವತ್ತಿಗೂ ಅವ್ರ ಸ್ಟಂಟ್ಸ್ ಆಗ್ಬೋದು, ಅವ್ರ ಡ್ಯಾನ್ಸ್ ಆಗ್ಬೋದು, ಯಾರು ಮಾಡಕ್ಕಾಗಲ್ಲ. ಈಗ ಅಪ್ಪು ಸರ್ ಅವರ ಫೈಟ್ ನೋಡಿದ್ರೆ ಅವ್ರ ತರ ಫೈಟ್ ಮಾಡಬೇಕು ಅಂತ ಅನ್ಸುತ್ತೆ. ದರ್ಶನ್ ಸರ್ ಅವರ ಯಾವ ವಿಷಯ ನಟನೆಯಲ್ಲಿ ನಿಮ್ಗೆ ತುಂಬಾ ಇನ್ಸ್ಪೈರ್ ಮಾಡ್ತಿತ್ತು? ಅವ್ರು ತುಂಬಾ ನ್ಯಾಚುರಲ್ ಆಗಿರುತ್ತೆ. ಈಗ ನನಗೆ ಇವತ್ತಿಗೂ ಅವ್ರ ಲ್ಯಾಂಗ್ವೇಜ್ ಅಲ್ಲಿ ನನಗೆ ಒಬ್ಬ ಮೈಸೂರು ಹುಡುಗನೆ ಮಾತಾಡ್ತಿರೋದು ಅನ್ಸುತ್ತೆ. ಅವ್ರು ಮಾತಾಡಿದಾಗ ನಮ್ಮ ಜೊತೆ ಇರೋರು ಯಾರೋ ಒಬ್ರು ಫ್ರೆಂಡ್ ಮಾತಾಡ್ತಾ ಇದಾರೆ ಅನ್ನೋ ಒಂದು ತುಂಬಾ ನ್ಯಾಚುರಲ್ ಇದನ್ಸುತ್ತೆ. ಅಂಡ್ ಅವ್ರ ಅಪಿಯರೆನ್ಸ್ ನಾನು ತುಂಬಾ ಕಡೆ ಹೇಳಿದ್ದೀನಿ, ಅವ್ರ ಫಿಸಿಕಲ್ ಅಪಿಯರೆನ್ಸ್ ಇದೆಯಲ್ಲ, ದಟ್ ಈಸ್ ಅದು ಅವ್ರ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಅನ್ಸುತ್ತೆ. ಯಾರೋ ಒಂದ್ ಹತ್ತು ಜನಕ್ಕೆ ಹಿಂಗ್ ಹೊಡಿತಾರೆ ಅಂದಾಗ ಅವ್ರ ನೋಡಿದಾಗ ಸಿನಿಮಾ ಅದು ಮುಖ್ಯ ಜಸ್ಟಿಸ್ ಒಂದು ಒಂದು ಪಾತ್ರ. ನಾನು ಹೊಡೆದ್ರೆ ಏನಾಗುತ್ತೆ? ನೀವು ಹೊಡಿತೀರಾ ಸರ್? ಮಾತಾಡಿ ಸಾಯಂಕಾಲ ಹೊಡಿತೀರಾ? You can't expect him to act like Arnold Schwarzenegger tara alva avrde avrde adu maneli tande tayandir hege makkalu growth enjoy maartare alli enge avara khushi padtare same fans na notice maadidinalla nanage anusutte iga eshto celebration gal nan life alli nanage adu reality adu andre adrad intensity adrad idu gothagadu yava gotha when fans start celebrating ನನಗೆ ನಿಜವಾಗ್ಲೂ ಈಗ ಎಷ್ಟೋ ವಿಷಯಗಳು ಅಂದರೆ ಒಂದು ಈಗ ಮದುವೆ ಆಗ್ತಿದ್ದೀನಿ ಅಂದಾಗ ಒಂದು ಓಕೆ ಮದುವೆ, ಬಟ್ ಸುತ್ತ ನಿಮಗೆ ಅವ್ರು ಸೆಲೆಬ್ರೇಟ್ ಮಾಡೋದು ನೋಡಿದ ತಕ್ಷಣ ಖುಷಿಯಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾವೀಗ ಅಪ್ಪ ಆಗ್ತೀನಿ ನ್ಯೂಸ್ ಹೇಳಿದಾಗ್ಲೂ ಅವ್ರುಗಳು ರಿಯಾಕ್ಟ್ ಮಾಡಿರೋ ರೀತಿ ಅಥವಾ ಒಂದು ಸಣ್ಣ ನನ್ನಲ್ಲೇನೋ ಒಂದು ಒಂದು ಸ್ಟೆಪ್ ಗ್ರೋತ್ ಅಭಿವೃದ್ಧಿ ಅಂದಾಗ ಜನಗಳು ರಿಯಾಕ್ಟ್ ಮಾಡೋದು ನೋಡಿದಾಗ ನನಗೆ ಅವಾಗ ಅರ್ಥ ಆಗುತ್ತೆ. ಯಾಕಂದ್ರೆ ನಾನು ತುಂಬ ನ್ಯೂಟ್ರಲ್ ಪರ್ಸನ್, ನನಗೆ ಅಫ್ಕೋರ್ಸ್ ಇಮೋಷನ್ಸ್ ಎಲ್ಲ ನನಗಿದೆ, ಬಟ್ ಯಾವುದಕ್ಕೂ ಜಾಸ್ತಿ ಖುಷಿನೂ ಆಗಲ್ಲ, ಯಾವುದಕ್ಕೂ ಬೇಜಾರು ಆಗಲ್ಲ. ನನಗೆ ಅದೇನೋ ಒಂಥರ ಎಲ್ಲದಕ್ಕೂ ಹೌದಾ ಓಕೆ ಒಂದೇನೋ ಜರ್ನಿ ಹೋಗ್ತಾ ಇದೆ ಏನೋ ಫೀಲ್ ಇರ್ತೀನಿ, ಬಟ್ ಅದು ರಿಯಾಲಿಟಿ ಟಚ್ ಆಗೋದು ಅಂತಾರಲ್ಲ ಅದನ್ನ ನನಗೆ ಅರ್ಥ ಮಾಡಿಸೋದೇ ಜನಗಳು. ನನಗೆ ಇವತ್ತಿಗೂ ಐ ಆಮ್ ಸ್ಟ್ರಗ್ಲಿಂಗ್ ಆಕ್ಟರ್, ನನಗೆ ನಾಳೆ ಏನು ಮಾಡಲಿ, ನಾಡಿದ್ದೇನು ಮಾಡಲಿ, ಐ ಹ್ಯಾವ್ ಟು ಪ್ರೂವ್ ಮೈ ಸೆಲ್ಫ್ ಅಗೇನ್. ಆಮೇಲೆ ನನಗೆ ಸಾಕಷ್ಟು ಇನ್ನೂ ಆ ಇನ್ಸೆಕ್ಯೂರಿಟೀಸ್ ಇರುತ್ತೆ. ಇನ್ಸೆಕ್ಯೂರಿಟೀಸ್ ಅಂದರೆ ನಾಟ್ ಅಬೌಟ್ ದ ಪೊಸಿಷನ್, ನಾನು ಹೋಗ್ತಿರೋ ದಾರಿ ಇದು ಸರಿನಾ ಇದು ಇದಾ ಅಂತ ಹಿಂಗೆ ಹೋಗ್ತಾ ಇರುತ್ತೆ. ಬಟ್ ತಿರುಗಿ ನೋಡಿದಾಗ ಅಥವಾ ಜನಗಳ ಕಣ್ಣಲ್ಲಿ ನಾವು ಏನು ಕಾಣಿಸ್ತೀವಲ್ಲ, ನಮಗೆ ಯಾಕೆ ಯಾರದೋ ಒಬ್ಬರ ಮೇಲೆ ತುಂಬ ಪ್ರೀತಿ ಆಗುತ್ತೆ ಅಂದರೆ, ಈಗ ಅದು ಬೀಟ್ ಒಂದು ರಿಲೇಷನ್ಶಿಪ್ ಆಗ್ಬೋದು, ಲವ್ ಆಗ್ಬೋದು, ನೀವು ಅವ್ರ ಜೊತೆ ಇದ್ದಾಗ ನಿಮ್ಮ ಬಗ್ಗೆ ನಿಮಗೇನು ಫೀಲ್ ಆಗುತ್ತಲ್ಲ, ದಟ್ ಮೇಕ್ಸ್ ಅ ರಿಲೇಷನ್ಶಿಪ್. ಕೆಲವ್ರ ಜೊತೆ ಫ್ರೆಂಡ್ಸ್ ಆಗ್ಬೋದು, ಕೆಲವ್ರ ಜೊತೆ ಕೂತ್ರೆ 5 ನಿಮಿಷಕ್ಕೆ ನಿಮ್ಗೆ ಏನೋ ಒಂಥರ ಇದಾಗಲ್ಲಪ್ಪ ಇದು ಅನ್ಸುತ್ತೆ, ನೆಗೆಟಿವ್ ಅನ್ಸುತ್ತೆ. ಇನ್ನು ಕೆಲವ್ರ ಜೊತೆ ಕೂತ್ರೆ ಸಾಕು, ಎಸ್ ಏನೋ ಮಾಡಬೇಕು ಅನ್ಸುತ್ತೆ. ಹಾಗೆ ನನ್ನ ಅಭಿಮಾನಿಗಳು ಅಥವಾ ಕರ್ನಾಟಕ ಜನತೆ ಏನಿದ್ದಾರೆ ಅವ್ರ ಕಣ್ಣಿಂದ ನಾನೇನು ಕಾಣಿಸ್ತೀನಲ್ಲ ಅದರಿಂದ ನನಗೆ ಇನ್ಸ್ಪೈರ್ ಆಗ್ತೀನಿ, ಅದರಿಂದ ನನಗೆ ನನ್ನ ಬಗ್ಗೆ ಇಷ್ಟೆಲ್ಲ ಗೌರವ ಕೊಡ್ತಾರ, ನಾವು ಇಷ್ಟೆಲ್ಲ ಅವ್ರಿಗೆ ಅರ್ಹರ ಅನ್ಸುತ್ತೆ ನಮಗೆ. ನಿಮ್ಮನ್ನ ನೀವೇ ಪ್ರಶ್ನೆ ಮಾಡ್ಕೊಳ್ಳೋ ಅದಕ್ಕೋಸ್ಕರ ನೀವು ಹೇಳ್ದಂಗೆ ಇನ್ನ ಸ್ಟೂಡೆಂಟ್ ಆಗೇ ಇದ್ದೀರಾ, ನಾವು ಮಾಡ್ತಾ ಇರೋದು ಸರಿ, ನಾ ಇದು ಮಾಡ್ಬೋದಾ, ಬೆಟರ್ ಆಗಿ ಮಾಡ್ಬೋದಾ ಇಲ್ಲ ಅಂತ ನಾನು, ದಟ್ ಶುಡ್ ಬಿ ಎಟರ್ನಲ್ ಮೇಡಮ್. ಅದು ಎಂಡ್ ಆದ್ರೆ ಕಷ್ಟ. ಒನ್ ಶುಡ್ ಆಲ್ವೇಸ್ ಬಡವರಲ್ಲಿ ಇಲ್ಲ ಅವರು ಇದ್ರೆ 1000 ಫಿಲಂಗೆ ಹೋಗಿರ್ಬೋದು, 3000 ಸರಿ ಹೋಗಿ ಥಿಯೇಟರ್ ಮುಂದೆ ನಿಂತಿರ್ಬೋದು. ಹಿ ನೆವರ್ ಥಾಟ್ ಐ ಆಮ್ ಗೋಯಿಂಗ್ ಟು ಬಿಕಮ್ ಎ ಹೀರೋ ಲೈಕ್ ದಟ್. ನೋ ಸರ್, ಐ ಹ್ಯಾಡ್ ದಟ್. ಅಲ್ಲ ಅಲ್ಲ, ಯು ಹ್ಯಾಡ್ ದಟ್, ನನಗೆ ಅದನ್ನೇ ಕೇಳಿದೆ. ಬರ್ತ್ ಹೀಗಾಗುತ್ತೆ ಅಂತಲ್ಲ, ಯು ನೋ ದ ಪಾತ್ ಬಟ್ ಎಂಡಿಂಗ್ ಇರುತ್ತೆ ಅಂತಲ್ಲ, ಗೊತ್ತಿಲ್ಲ
ನಾವು ಅಲ್ಲೆಲ್ಲ ಓಡಾಡ್ತಿದ್ದಾಗ ನಮ್ಗೆ ಹಿಂಗಾಗತ್ತೆ ಅಂತಲ್ಲ, ಯಾವ್ದೋ ಒಂದು ಉದ್ಯೋಗ ಸಿಕ್ಕರ್ ಸಾಕು, ಹಿಂಗ್ ಅಡ್ಜಸ್ಟ್ ಮಾಡ್ಕೊಂಡಿರೋಣ ಸುಮ್ನಿರಪ್ಪ ಅಂತ. ಬಟ್ ನಿಮ್ಗೆ ಗೊತ್ತಿತ್ತು ನೀವು ಹೀರೋ ಆಗ್ತಿಲ್ಲ, ಆಸೆ ಬೇರೆ. ನಂದೊಂದು ಚೂರ್ ಬೇರೆ ಸರ್, ನಂದೇನಂದ್ರೆ ಐ ಆಲ್ವೇಸ್ ಸ್ಟಾರ್ಟೆಡ್ ಫೀಲಿಂಗ್ ದಟ್ ಐ ಆಮ್ ಎ ಹೀರೋ ಅಂತ. ನಂದೊಂಚೂರು ಉಲ್ಟಾ ಇದರಲ್ಲಿ ಪಾಸಿಟಿವ್ ವೇ ಅಂತಲ್ಲ, ನನಗೆ ಓಕೆ ನಾಳೆ ಇಂಟರ್ವ್ಯೂ ಕೇಳಿದ್ರೆ ಹೆಂಗ್ ಮಾತಾಡ್ಬೇಕು ಅನ್ನೋ ಫೀಲಿಂಗ್ಗಳು ಸರ್. ಅದು ಭ್ರಮೇನೇನಾಗುತ್ತೆ, ನಾನು ಇವಾಗ್ಲೂ ಹೇಳ್ತೀನಿ, ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಐ ಥಿಂಕ್ ನಾನು ಒಂದು ಇಲ್ಯೂಷನ್ಲ್ಲಿ ಇದ್ದೀನಿ ಅಂತ. ಯಾವ ಥರ ಇಲ್ಯೂಷನ್ ಅಂದರೆ, ನನಗೆ ಒಂದು ಸೆಕೆಂಡ್ ನಾಲ್ಕು ಜನ ಕೇಳಬೇಕು ಇದು ಸಾಧ್ಯನಾ ಅಂತ, ಅಂಥ ಕೆಲಸಗಳಿಗೆ ಕೈ ಇಡೋದು, ಇಲ್ಲ ಅಂದರೆ ನನಗೆ ನಿದ್ದೆ ಬರಲ್ಲ. ಮತ್ತು ನಾವಿಬ್ಬರೂ ಇದೀವಲ್ಲ ಫಿಲಮ್ನವರಾಗಲಿ ಜರ್ನಲಿಸಮ್ ಅಲ್ಲಾಗಲಿ ಅಥವಾ ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ, ನಾವು ಬಹಳ ಪುಣ್ಯವಂತರು. ಐ ಟೆಲ್ ಯು ಟ್ರೂ, ಜನ ಯಾಕೆ ನಿಮ್ಮನ್ನು ಇಷ್ಟಪಡ್ತಾರೆ ಅದೌದು ನೋಡಿ, ಅವ್ರನ್ನ ನೋಡೋಕ್ಕೆ ಅವ್ರ ದುಡ್ಡು ಖರ್ಚು ಮಾಡ್ಕೊಂಡು ಥಿಯೇಟ್ರಿಗೆ ಹೋಗಿ ಅವ್ನ ಟೀಮ್ನು ಇನ್ವೆಸ್ಟ್ ಮಾಡ್ಕೊಂಡು ಇವ್ರನ್ನ ನೋಡಿ ಇವ್ರ ಪ್ಯಾನ್ ಆಗಬೇಕು ಅಂತ. ಖಂಡಿತ ಹೌದಾ? ಖಂಡಿತ. ಯಾವ ವರ್ಷದಲ್ಲಿ ಮೂರು ಸಿನಿಮಾ ಬಂದಾಗಲೋ, ಎರಡು ಸಿನಿಮಾ ಬಂದಾಗಲೋ, ನಾಲ್ಕು ಸಿನಿಮಾ ಬಂದಾಗಲೋ, ಡ್ಯಾಶ್ ನಾಲ್ಕು ವರ್ಷಕ್ಕೊಂದು ಆಗ್ಲಿ ಬಿಡಿ, ಎರಡಾರು ಮಾಡಿ, ವಯಸ್ಸಿದ್ದಾಗ ಎರಡೆರಡು ಮೂರು ಮೂರು ಮಾಡಿ, ಆಮೇಲೆ ಒಂದೊಂದಕ್ಕೆ ಇಳಿರಿ ಬೇಡ ಅಂದವ್ರು ಯಾರು. ಯು ವಿಲ್ ಬಿಕಮ್ ಮೋರ್ ಚೂಸಿ ಅಷ್ಟೇ. ಈಗ ನಂದರಲ್ಲಿ ಡೈಲಿ 9 ಗಂಟೆಗೆ ಬಂದು ಅವ್ರು ಕೂತ್ಕೊಂಡು ಅದನ್ನು ನೋಡಬೇಕು ಅಂತಂದರೆ ಅವ್ರ ಟೈಮು, ಅವ್ರ ಕೆಲಸ ಬಿಡಬೇಕು, ನಾವು ಹೊಡಿಯೋ ಭಾಷಣ ಕೇಳಿಸ್ಕೋಬೇಕು, ಆ್ಯಂಡ್ ಸ್ಟಿಲ್ ದೇ ಟೆಲ್ ಯು ದೇ ಲವ್ ಯು. ನಿಮ್ ನಮ್ಗಿಂತ ಕಷ್ಟ ಸರ್, ರೀಟೇಕು ಇಲ್ಲ, ಸ್ಕ್ರಿಪ್ಟು ಇಲ್ಲ, ಆಮೇಲೆ ಒಂದೊಂದು ದಿನಕ್ಕೆ 30-30 ವೆರೈಟಿ ನ್ಯೂಸ್, ಒಂದ್ರಲ್ಲಿ ಒಂದ್ ಹೇಳಿದ್ರೆ ಇನ್ನೊಂದು ಭಾಗದವ್ರು ಕೋಪ ಗ್ಯಾರಂಟಿ. ಓಕೆ, ಈಗ ಇನ್ನೊಂದು, ಸಾರಿ ನಾನು ಇಂಟ್ರಪ್ಟ್ ಮಾಡ್ತಾ ಇದ್ದೀನಿ, ಇದನ್ನ ನಾನು ಜಾಸ್ತಿ ಅಲ್ಲಿ ತಡೆ ಹಿಡಿಯಕ್ ಆಗಲ್ಲ, ಅದಕ್ಕೋಸ್ಕರ ಈಗ ಒಂದು ಅಮೇಝಿಂಗ್ ವಾಯ್ಸ್ ಬರುತ್ತೆ, ಕೇಳಿಸ್ಕೊಳ್ಳಿ ಸರ್. ಹಲೋ, ಹಲೋ, ನಮಸ್ಕಾರ, ನನ್ನ ಹೆಸರು ಅನುಶ್ರೀ ಅಂತ, ದಸರಾ ಹಬ್ಬದ ಶುಭಾಶಯಗಳು ಸರ್. ಯಾವ ಅನುಶ್ರೀ, ನಮ್ಗೆಲ್ಲ ಬೇಕಾದ ಕಮಿಸ್ಟಿಂಗ್ ಗೊತ್ತು ಸರ್. ನಾನು ತುಂಬಾ ಚಿಕ್ಕ ಹುಡುಗಿ ಅನುಶ್ರೀ ಅಂತ ಅಂಬ್ರಿ ಸರ್. ಹ್ಯಾಪಿ ದಸರಾ. ಓ, ಅರ್ಜುನ್ ಸರ್ ಜೊತೆ ಆಟ ಆಡ್ತೀನಿ ಅವರ. ಹ್ಯಾಪಿ ದಸರಾ ಸರ್. ಥ್ಯಾಂಕ್ ಯು. ಹೇಗಿದ್ದೀರಾ? ಫೈನ್ ಸರ್. ಅಂಬಿ ಸರ್, ನಿಮಗ್ ವಯಸ್ಸಾಗೋದಕ್ಕೆ ಚಾನ್ಸೇ ಇಲ್ಲ, ಲವ್ ದ ಫಿಲ್ಮ್ ಸರ್. ಒಂದ್ ದೊಡ್ಡ ಚಪ್ಪಾಳೆ ಬರ್ಬೇಕು ಆ ಸಿನಿಮಾಗೋಸ್ಕರ ಪ್ಲೀಸ್ ನಮ್ ಕಡೆಯಿಂದ ಸರ್. ಈಗ ಇಲ್ಲಿ ಯಶ್ ಸರ್ ಇದಾರೆ, ರಂಗನಾಥ್ ಸರ್ ಇದಾರೆ, ಓಕೆನಾ? ಅಣ್ಣ ಅಣ್ಣ ನಮಸ್ತೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಏನು ಮೈಸೂರಿನವ್ರು ಭಾರಿ ಜೋರಾಗ್ತಾರೆ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಯಾರು ಮೂರ್ ಸರಿ ಹೇಳದ್ಮೇಲೆ ಇದೇನು ನೀವ್ ಹೇಳ್ಬಾರ್ದು ನಮ್ಗೆ ಅಂತ ಅರ್ಥ? ನಿಮ್ ಕಿವಿ ಕೇಳಲ್ಲ, ನಾವೇನ್ ಮಾಡಲ್ಲ, ಎಷ್ಟು ಕೇಳಿಸ್ಕೊಳಲ್ಲ ಅಂತ ಹೇಳ್ತಾರೆ ಸರ್ ಅವರು. ಇವತ್ತು ಏನ್ ಹೇಳಿದ್ರು ಕೇಳಿಸ್ಕೊತೀನಿ ಹೇಳಿ ಸರ್. ಈಗ ನಾನು ಕೇಳ್ತೀನಿ ಸರ್, ಸುಮ್ಮನೆ ಇರಿ ಮೇಡಮ್, 5 ನಿಮಿಷ ಫುಲ್ ಮೇಡಮ್ ಇವತ್ತು ಸರ್, ಸ್ಟಾಪ್ ಮಾಡಿ ಸರ್. ನೀವ್ ಏನಾರು ಹೇಳಿ ಸರ್, ಕೇಳಿಸ್ಕೊತೀನಿ ಸರ್. ಒಂದ್ ಮಧ್ಯದಲ್ಲಿ ಒಂದ್ಸರಿ ಕಾಯಕ್ ಕೀಕನಲ್ಲ ಹೇಳಿ ಸರ್. ಏನ್ ಹೇಳಿ, ಏನ್ ಬೇಕು ಹೇಳಿ. ಅಲ್ಲ, ನನ್ಗೇನ ಹೇಳ್ತೀನಿ ಅಂತಿದ್ರಲ್ಲ ಹೇಳಿ ಸರ್. ನಿಜವಾದ ಮೈಸೂರ ನೀವ್ ಅಷ್ಟೊತ್ತಿಂದ ಕೇಳ್ತಿದ್ರಲ್ಲಮ್ಮ, ಒರಿಜಿನಲ್ ಅದು. ನಾವು ಅಣ್ಣ ನಮ್ನ ಬಂದ್ ಪ್ರಶ್ನೆ ಕೇಳೋದು, ಅಲ್ಲಿ ಹೋಗ್ತಿದ್ರಲ್ಲ ದಸರಾ ಏನ್ ಮಾಡ್ತಿದ್ರಿ, ಹುಡುಗಿರ್ ನೋಡ್ತಿದ್ರ, ಲೈನ್ ಹೊಡಿತಿದ್ರ ಅಂತ. ಅದೆಲ್ಲದಕ್ಕೂ ಉತ್ತರ ನಮ್ಮ ಮೊದಲನೇ ಮೈಸೂರು ಹುಡುಗ, ಮೊದಲನೇ ಮೈಸೂರು ಸೂಪರ್ ಸ್ಟಾರ್ ಅವರು ವಿಷ್ಣು ಸರ್. ಇಬ್ರು ಅವ್ರ ಇಬ್ರು ಮೈಸೂರವರು. ಬಟ್ ಮೈಸೂರು ಕತೆಗಳಲ್ಲಿ ನಾವು ಅವ್ರು ಮಾಡಿರೋದು ಏನೂ ಮಾಡಕ್ ಸಾಧ್ಯ ಇಲ್ಲ. ಸೊ ಈಗ ಅಣ್ಣ ಹೇಳಿ ನಾವು ಕೇಳ್ತೀವಿ. ಮೈಸೂರು ದಸರಾದಲ್ಲಿ ಯಾವಾಗ ದಸರಾ ಯಾರೇ ನೋಡಕ್ ಹೋಗ್ತಾರೆ? ನೀವ್ ಹೇಳಿದ್ರೆ ಅವ್ರನ್ನೇ ನೋಡಕ್ ಹೋಗೋದ ರಾಮ. ಏನು ನೀವು ಹುಡುಗಾಟ ಸರ್, ಸೀರಿಯಸ್ ಆಗಿ ಹೇಳಿ ಸರ್. ನಿಜ ಹೇಳ್ಬೇಕು ಅಂದ್ರೆ ದಸರಾ ಅನ್ನೋದು ನಾನ್ ಕಂಡ ದಸರಾ ಅಂತ ಹೇಳ್ತೀನಿ ನಿಮಗೆ ಕೇಳಿ. ದಸರಾ ಕಥೆ ಅಲ್ಲ, ನಮ್ ತಾತ ಹೆಸರು ಪಿಟೀಲ್ ಚೌಡಯ್ಯ ಅಂತ. ಅವರು ದರ್ಬಾರಲ್ಲಿ ಪಿಟೀಲ್ ವಾಸ್. ಅವರು ದರ್ಬಾರ್ಗೆ ನಾವೆಲ್ಲ ಹೋಗ್ತಿದ್ವಿ ಚಿಕ್ಕ ವಯಸ್ಸಲ್ಲಿ ಹೋದಾಗ, ನಮಗೂ ಆ ಕೋಟ ಹಾಕಿ ಪೇಟ ಕಟ್ಟಿ ಚಲ್ಲೆ ಕರ್ಕೊಂಡೋಗೋರು. ಅಲ್ಲಿ ಕೂತ್ಕೊಟ್ಟು ಮಹಾರಾಜನ್ ನೋಡಿದ್ರೆ ಆ ಕಡೆ ಇನ್ನ ಆತರ ಒಂದು ಸೈಟ್ ಎಲ್ಲೂ ಸಿಗದಿರಲಿಲ್ಲ. ಅದಾದ್ಮೇಲೆ ನನ್ನ ತಂದೆಯವರು ನಮ್ಮನ್ನ ಸ್ವಲ್ಪ ದೊಡ್ಡದಾದ್ಮೇಲೆ ಕರ್ಕೊಂಡೋಗ್ಬೋದು. ಈ ಜಂಬೂ ಸವಾರಿ ತೋರಿಸೋರು ಕೇರ್ ಹಾಸ್ಪಿಟಲ್ ಮೇಲೆ ನಿಂತ್ಕೊತಿದ್ವಿ, ದೇವರಾಜ ಮಾರ್ಕೆಟ್ ಮೇಲೆ ನಿಂತ್ಕೊತಿದ್ವಿ. ಅಪ್ಪಿ ತಪ್ಪಿ ಏನಾದ್ರು ಮಹಾರಾಜ ನಾವು ನಿಂತಿದ ಕಡೆ ಕಣ್ಣು ಹಿಂಗ ಹಾಕ್ಬಿಟ್ರೆ ಅಯ್ಯೋ ಮಹಾರಾಜ ನೋಡ್ಬಿಟ್ರು ನಮ್ಮನ್ನ ಅಂತ.
ಆಶೀರ್ವಾದ ಎಷ್ಟೋ ಇರ್ಲಿ ಅಂತ ಅನ್ಕೋತಿದ್ವಿ. ಅದು ಒರಿಜಿನಲ್ ದಸರಾ. ಅವಾಗ ಮಹಾರಾಜರು ಆನೆ ಮೇಲೆ ಕುತ್ಕೊಂಡೋದ್ರೆ ಇವತ್ತು ಕುರ್ಸಿ ಬೇಕಾದ್ರೆ ಇವತ್ ಏನ್ ಜನ ಬರ್ತಾರೆ ಅದಕ್ಕೆ 60 ಪಾಲ ಎಷ್ಟು ಎಷ್ಟು ಎಕ್ಸ್ಟ್ರಾ ಬರ್ತಾರೆ ದಸರಾ ನೋಡಕ್ಕೆ. ಮುಂದೆ ಚಾಮರಾಜ ಒಡೆಯರು ಹಿಂದ್ಗಡೆ ಅಂದ್ರೆ ಯಶ್ ಸರ್ ಕೇಳ್ತಾ ಇದ್ರು, ಅಂಬರೀಶ್ ಸರ್ ಯಶ್ ಅವ್ರು ಕೇಳ್ತಾ ಇದ್ರು ಆನೆ ಮೇಲೆ ಮಹಾರಾಜರು ಕುತ್ಕೊಂಡು ಹೋಗ್ತಿದ್ದೆ ದಸರಾ ನಾವು ನೋಡಕ್ಕಾಗಿಲ್ಲ ಅವರು ನೋಡಿಲ್ವಂತೆ ಬಟ್ ನೀವ್ ನೋಡಿದಿರಾ ಅಣ್ಣ ನೋಡಿದ್ರ ಅಂತ ಯಾರು ಅಣ್ಣ ನೋಡಿದಾನೆ ಅಂತ ಹೇಳಿದ್ರು ಕಂಪ್ಲೀಟ್ ಹಿಸ್ಟ್ರಿ ಹೇಳ್ತಾ ಇದ್ರೆ ನನ್ನ ನೋಡಿದ್ಯಾ ಅಂತ ನಿಮ್ನೆಲ್ಲಣ್ಣ ಕೇಳಿದ್ದು ರಂಗನಾಥ್ ಸರ್ ನೋಡಿದಿರಾ ಅಂತ ಕೇಳಿ ನೀವ್ ನೋಡಿದಿರ ಅಂತ ನೀವ್ ಹೇಳಿದ್ರಲ್ಲ ರಂಗನಾಥ್ ಚೌಟೆ ಅವಾಗೆಲ್ಲ ನೋಡಿದ್ರು ಸರ್ ನನಗೀಗ ನೋಡಿದೀನಿ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಇಂಟ್ರೆಸ್ಟ್ ಇಲ್ಲ ಅವ್ರಿಗೆ ಹಿಟ್ಲರ್ ನಾ ಹೇಳ್ತಿದ್ರೆ ನಿಮ್ಗೇನ್ ಇಂಟ್ರೆಸ್ಟ್ ಕೇಳ್ರಿ ಹಿಟ್ಲರ್ ಇಲ್ಲ ಚರ್ಚಿಲ್ ಅಲ್ಲಿಂದ ಬಂದ್ಬಿಟ್ಟು ರಾಹುಲ್ ಗಾಂಧಿಯಿಂದ ಮೋದಿ ಅಷ್ಟೇ ನಿಮ್ಗೆ ಇಂಟ್ರೆಸ್ಟ್ ನಮ್ಗೆ ಅಂದ್ರೆ ನಾವು ಜಾನ್ವೇನಿಂದ ನಿಖಿಲ್ ಗೌಡ ತಗ ಬರ್ತೀವಿ ನಾವು ನಮ್ಗೆ ಆ ಇಂಟ್ರೆಸ್ಟ್ ಸಿನಿಮಾ ಬಗ್ಗೆ ಏನ್ ಮಾಡಿದಿರಾ ನೀವು ಆಯ್ತು ಬಿಡಿ ಸರ್ ಒಂದು ದಿನ ಸಿನಿಮಾ ಬಗ್ಗೆ ರಂಗನಾಥ್ ಮಾತಾಡಿದ್ರಂತ ಒಪ್ಕೊಂಡ್ಬಿಡ್ತೀವಿ ನಾ ಮಾತ್ರ ಸಿನಿಮಾ ನೋಡ್ಬೇಕು ಸಿನಿಮಾದವ್ರನ್ನೆಲ್ಲ ಆಡ್ಕೋಬೇಕು ಅವೆಲ್ಲ ಇದೆ ಒಂದ್ ಸಿನಿಮಾ ಬಂದ್ರೆ ಅದನ್ನ ಹಿಂಗೆ ಹಿಂಗೆ ವಿಮರ್ಶೆ ಮಾಡ್ಬೇಕು ಅನುಶ್ರೀತನ ಕೂರ್ಸ್ಕೊಳ್ರಿ ಅವಳ ಮಾತಾಡ್ರಿ ಇಬ್ರು ಚೆನ್ನಾಗಿರ್ತಾರ ನಿಮ್ಗೂ ಟೈಮ್ ಪಾಸ್ ಆಗಿರ್ತೀನಿ ನೋಡಕ್ ಚೆನ್ನಾಗಿದ್ದಾಳ ಅವಳು ಕೂರ್ಸ್ಕೊಳ್ರಿ ಅವಳ ಪಕ್ಕದಲ್ಲಿ ಒಳ್ಳೆ ಸಿನಿಮಾ ಬಂದಾಗ ಮಾತಾಡಿಲ್ಲ ಅಂತ ನೀವ್ ಹಿಂಗಂದ್ರೆ ಹೆಂಗೆ ಸರ್ ನಾನೇ ಎಷ್ಟು ಜನ ಜೊತೆ ಮಾತಾಡಿಲ್ವಾ ಸರ್ ಫಿಲಂ ಬಂದಾಗ ನೀವ್ ಮಾತಾಡಿದ್ರೆ ನಾನ್ ನೋಡಲ್ಲ ದಿನ ನೀವ್ ಹಿಂಗ್ ಮಾಡ್ಬಿಟ್ರೆ ಹೆಂಗೆ ಸರ್ ಏನ ಹಳೆ ಮೈಸೂರಿನವರು ಅಂಡರ್ ಪ್ರೊಟೆಕ್ಷನ್ ಅಲ್ಲಿ ಇದೀನಿ ಕಂಡ್ರೆ ಎಲ್ಲಾರು ಒಂದೇ ಬರೀ ರಾಜಕೀಯ ಸರ್ ರಾಜಕಾರಣ ನೀವ್ ಮಾಡಿಸ್ಬಿಟ್ಟು ನನ್ಗೆ ಹಿಂಗ್ ಹೇಳಿದ್ರು ಹೆಂಗೆ ಸರ್ ರೀ ಒಂದ್ ಅರ್ಧ ಗಂಟೆ ಸಿನಿಮಾ ಬೇಕೇನು ಮಾತಾಡಿ ಆಯ್ತು ಬಿಡಿ ಸರ್ ಹೇಳಿದಿರಲ್ಲ ಈಗ ಗಂಟೆ ಇದೆ 24 ಗಂಟೆ ಬರೀ ಹುಚ್ಚಿಡ್ಕ ಹೋಗುತ್ತೆ ನಿಮ್ಗೆ ರಾಜಕೀಯ ರಾಜಕೀಯ ಅಂತ ಆ ಪೇಪರ್ ನೋಡ್ತೀರಾ ನೀವು ಸಾಹೇಬ್ರು ಯಾಕಂದ್ರೆ ನಿಮ್ಗೂ ಬ್ರೇಕ್ ಆಗ್ತದೆ ಸಾಹೇಬ್ರು ನೀವ್ ಇತ್ತೀಚೆಗೆ ಅದರಿಂದ ದೂರ ಬಂದ್ಬಿಟ್ಟು ಇವಾಗ ಹಿಂಗ ಅಂದ್ಬಿಟ್ರೆ ಪರವಾಗಿಲ್ಲ ನೀವು ನಾವು ಮಾಡ್ತಾ ಇದೀವಿ ನೀವ್ ದೂರ ಬಂದ್ಬಿಟ್ರಿ ಮೆಲ್ಲಿಗೆ ನೀವ್ ಎಂಜಾಯ್ ಮಾಡ್ತಿರ್ಲಿಲ್ವಾ ನೀವು ಎಂಜಾಯ್ ಮಾಡ್ತಿದ್ರಿ ನೀವು ದೂರ ಬಂದ್ಬಿಟ್ರಿ ನಿಮ್ಗೆ ಸಾಕಾಯ್ತು ಹೊಗತಗಡೆ ಯಾವ ಬೇಕದು ಅಂತ ಬಿಟ್ರಿ ಹೇಳಿ ಸರ್ ನಾವು 24 ಗಂಟೆ ರಾಜಕೀಯ ಮಾಡ್ತಿರ್ಲ ನಾವ್ 2 ಗಂಟೆ ಆಯ್ತು ನೀವ್ ಹೇಳಿದ್ ಕರೆಕ್ಟ್ ಸರ್ ನಮಗೂ ಒಂದ್ ಡೈವರ್ಷನ್ ಬೇಕು ನಾವು ಒಂಚೂರು ಫಿಲಂ ಕಡೆ ಗಮನ ಹರಿಸ್ಬೇಕು ನಾವು ಒಪ್ಕೋತೀನಿ ಸರ್ ನೋಡಿ ನಾವು ಸಿನಿಮಾನು ಮಾಡ್ತೀವಿ ರಾಜಕೀಯನ ಮಾಡ್ತೀವಿ ಆಟನು ಆಡ್ತೀವಿ ಟೆನ್ನಿಸ್ ನೋಡ್ತೀವಿ ಕ್ರಿಕೆಟ್ ನೋಡ್ತೀವಿ ಹಿಂಗೆ ಗಾಲ್ಫ್ ಆಡ್ತೀವಿ ಎಲ್ಲಾನು ಅನುಶ್ರೀ ಮುಂದೆ ಹೋಗೋ ಆಟನು ನೋಡ್ತಾರೆ ಅನುಶ್ರೀ ಬಂದ್ರೆ ಎಷ್ಟು ಚೆನ್ನಾಗಿದ್ದಾರೆ ಹುಡುಗಿ ಅಂತ ಹೇಳ್ತಾರಂತೆ ಅಂತಾಳೆ ಅವ್ಳ ಡ್ರೆಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತೀವಿ ಈಗ ಅಂಬರೀಶ್ ಈ ವರ್ಷದ ದಸರಾ ಹೆಂಗಿದೆ ನಿಮ್ಗೆ ಈ ವರ್ಷ ನನ್ಗೆ ಸ್ವಲ್ಪ ಡಲ್ ಯಾಕೆಂದ್ರೆ ಬ್ಯಾಡ್ ನ್ಯೂಸ್ ಹ್ಯಾಪನ್ಡಿಲ್ವಾ ಬಟ್ ನಾನ್ ಸಿಟಿ ನೋಡಿದೆ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಫ್ರಮ್ ದ ಎಂಟ್ರಿ ಆಫ್ ಮೈಸೂರು ಟು ಹಿಯರ್ ಚೆನ್ನಾಗಿ ಮಾಡಿದ್ದಾರೆ ವಿಕ್ಕಿ ಕುಡಿ ಪ್ಯಾಲೇಸ್ ಲೈಟಿಂಗ್ ಎಲ್ಲ ಜೋರಾಗಿರ್ತದೆ ನ್ಯೂ ದಸರಾ ದಸರಾ ಸ್ಪೋರ್ಟ್ಸ್ ಗೀಸ್ ಎಲ್ಲ ನಾನೇನು ತಲೆ ಕೆಡ್ಸ್ಕೊಂಡಿರೋ ವಿಚಾರ ಹೇಳೇ ಬ್ಯಾಕ್ ನೀವು ಅಣ್ಣ ಅಭಿನ್ ಕರ್ಕೊಂಡು ಹೋಗಿದ್ದೀರಣ್ಣ ಚಿಕ್ಕದ್ರಲ್ಲಿ ಇಲ್ಲ ಇಲ್ಲ ನೀವ್ ಯಾವ್ದು ದಸರಾ ಕರ್ಕೊಂಡು ಹೋಗಿ ತೋರಿಸಿಲ್ಲ ಇದೇ ಫಸ್ಟ್ ಟೈಮ್ ನಮ್ಗೆ ಮನೆಗೆ ಒಂದ್ ಬ್ಯಾಡ್ ನ್ಯೂಸ್ ಆಗಿದ್ರಿಂದ ನಾನು ಸುಮಾ ಅವನು ಇಬ್ರು ಮೂರು ಜನ ಬಂದಿದೀವಿ ಅವನೇನಾದ್ರು ಹೋಗಿ ನೋಡಿದ್ರೆ ನೋಡಿದ್ರೆ ಈಗಲ್ಲ ಸರ್ ಚಿಕ್ಕ ಹುಡುಗ ಇದ್ದ ಇವಾಗಲ್ಲ ಅಂಬರೀಶ್ ಸರ್ ಅಂದ್ರೆ ಚಿಕ್ಕವರಿಂದ ಕರ್ಕೊಂಡು ಹೋಗಿದ್ರ ಅಂತ ಚಿಕ್ಕವರಿಗಿದ್ದಾಗ ಅವ್ನ್ ನೋಡದೆ ನಾ ಬಂದಾಗ ಅವನ್ ಮಲಗಿರೋದು ಅವನ್ ಎದ್ದು ಹೋಗ್ಬೇಕಾದ್ರೆ ನಾ ಮಲಗಿರೋದೆ ಎಲ್ಲಿದ್ದ ದಸರಾ ಕರ್ಕೊಂಡು ಓಕೆ ಈ ವರ್ಷ ಯಶ್ ಸರ್ ಅವರು ನಮ್ಗೊಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ದಸರಾ ನಂತರ ಅದೇ ನಂತರ ಹುಟ್ಲಿ ಅಂತ ಕೇಳ್ಕೊಳ ಕೇಳಿ ಅವನ್ಗೆ ಯಾಕೆ ನಿಮ್ ತರ ಅಂದ್ರೆ ಬುದ್ಧಿ ಬರ್ಲಿ ಅಯ್ಯ ನಂತರ ಹುಟ್ಬೇಕ್ರಿ ಅಂದ್ರೆ ಯಾವ ತರ ಅಣ್ಣ ಒಬ್ರು ಒಳ್ಳೆ ಹೆಸರು ತಗೊಂಡಿದೀವಿ ಒಬ್ರೆ ಕರ್ನಾಟಕಕ್ಕೆ ಇವಳು ನೋಡಿ ಆಡ್ಕೊಳ್ಳೋದು ಆಡ್ತಿಲ್ಲ ಅಣ್ಣ ಕರ್ನಾಟಕಕ್ಕೆ ಒಬ್ರೆ ಅಣ್ಣ ನಿಮ್ ತರದಿನ ಎಲ್ಲ ಸಾಧ್ಯ ಒನ್ ಅಂಡ್ ಓನ್ಲಿ ರೆಬಲ್ ಸ್ಟಾರ್ ಬಟ್ ಫಸ್ಟ್ ಗೆಸ್ ಮಾಡ್ಬಿಟ್ರು
ನಾನು ಯಾರಿಗೂ ವಿಷಯ ಹೇಳಿರ್ಲಿಲ್ಲ. ಅಣ್ಣ ಪಕ್ಕ ನಾನಣ್ಣ ಇಬ್ಬರ ಕಾರಲ್ಲಿ ಹೋಗ್ತಿದ್ವಿ. ಏನೋ ಗುಡ್ ನ್ಯೂಸ್ ಅಂದ್ರು. ನಾನು ಒಂದು ಫಂಕ್ಷನ್ ಕರ್ಕೊಂಡು ಹೋಗ್ಬೇಕಿತ್ತು, ಕರ್ಕೊಂಡು ಹೋಗ್ಲಿಲ್ಲ. ನನಗೆ ಶಾಕ್ ಆಗೋಯ್ತು ಅಣ್ಣ ಅಂದೆ. ಆಗ ಗೊತ್ತಾಯ್ತು, ನಿನ್ ಮುಖದಲ್ಲೇ ಗೊತ್ತಾಯ್ತು ಗುಡ್ ನ್ಯೂಸ್ ತಾನೇ ಅಂದ್ರು. ಹ್ಞೂ ಅಣ್ಣ ಅಂದೆ. ಫಸ್ಟ್ ಅವರೇ ಪ್ರೆಡಿಕ್ಟ್ ಮಾಡಿ ಕೇಳಿದ್ದು. ಹೌದಾ ಸರ್? ಹಲೋ ನೋಡಿ, ಅದ್ಯಾರ ಅವ್ರು ಮಾಡ್ತಾರ ನಕ್ಕಲು ಸಿಕ್ಸ್ ಸೆನ್ಸ್ ಅಂತ. ಹಂಗೆ ಸಿಕ್ಸ್ ಸೆನ್ಸ್ ಅಂತ, ಇದು ರೆಬೆಲ್ ಸೆನ್ಸ್. ಇದು ರೆಬೆಲ್ ಸ್ಟಾರಿಗೆ ಮಾತ್ರ ಬರೋದಂತೆ. ಈಗ ನಿಮ್ ತರನೆ ಮಗು ಹುಟ್ಟಬೇಕಂತ ಹೇಳಿದ್ರಲ್ವಾ, ನಿಮ್ ತರನೆ ಅಂದ್ರೆ ಹೆಂಗೆ, ರೆಬೆಲ್ ನೇಚರ್ ಅಥವಾ ಹೆಂಗೆ? ನಮ್ ಗುಣಗಳು ಬರಬೇಕು ಅಂತ ಅಷ್ಟೇ. ರೆಬೆಲ್ ನೇಚರ್ ಅಂದ್ಬೇಡಿ, ಗುಣಗಳು ಒಳ್ಳೆಗಳೆಲ್ಲ ತಗೊಂಡು ಬೇಡ. ಹ್ಞೂ ಸರ್, ಕರೆಕ್ಟ್ ಆಗಿ ಹೇಳಿದ್ರಿ. ನಾವು ತಗೊಂಡಿದೀವಿ ಅಣ್ಣ, ನಿಮ್ ಗುಣಗಳೆಲ್ಲ ನೋಡ್ತಾನೆ ಬೆಳೆದಿರೋದಣ್ಣ. ಎಸ್ ಸರ್, ಏನಾದ್ರು ಪ್ರಶ್ನೆ ಕೇಳಂಗಿದ್ರೆ ಅಂಬರೀಶ್ ಸರ್ ಏನ್ ಕೇಳ್ತಾರೆ ಕೇಳಿ. ಅವ್ರನ್ನೇನು ಅವ್ರನ್ನೇನಾದ್ರು ಕೇಳಿ ಸುಮ್ನೆ ಯಾಕೆ ನಮ್ಗೆ ಅಣ್ಣ? ಆಮೇಲೆ ಬರ್ತೀನಣ್ಣ, ಫ್ಲಾಟ್ ಅಲ್ಲಿ ಮಾತಾಡ್ತೀನಿ. ಅಲ್ಲ ಅಂಬರೀಶ್ ಅಣ್ಣ ಏನಾದ್ರು ಪ್ರಶ್ನೆ ಕೇಳ್ತೀರಾ ಅಂದ್ರು ಅನುಶ್ರೀ ಅವರು, ನಾವ್ ಯಾಕೆ ಬೇಕು ನಾವು ಕೇಳ್ಬಿಟ್ಟು ಯಾಕೆ ಬಯಸ್ಕೋಬೇಕು? ಅವ್ರ ಏನಂದ್ರೆ ಅವ್ರ ಫಿಲ್ಟರ್ ಇಲ್ದೇನೆ ಮಾತಾಡ್ಬಿಡ್ತಾರೆ. ಮನ್ಸಲ್ಲಿ ಒಂದು ಮಾತಾಡ್ಬೇಕಾರೆ ಇನ್ನೊಂದು ಅಂತ ಹೇಳಿದಿಲ್ಲ. ಒಂದೇ ಒಂದು ಕಣ್ಣು ನೋಡಿದ್ರಲ್ಲ ಅಂಬಿ, ನಿಂಗ್ ವಯಸ್ಸಾಯ್ತಲ್ಲಿ ಎಕ್ಸ್ಟ್ರಾಡಿನರಿ ಅಣ್ಣ. ಚಿಕ್ಕ ವಯಸ್ಸಿಂದ ಪ್ರಾಕ್ಟಿಸ್ ಎಕ್ಸ್ಟ್ರಾಡಿನರಿ ಕಣ್ಣು ಸರ್. ಈಗ್ಲೂ ಕಣ್ಣು ಹೊಡಿತೀರಾ ಸರ್? ಈಗಲೇ ನಮ್ಮ ಅಂಬಿ ನಿನ್ ವಯಸ್ಸಾಯ್ತು ಬಂದಿರೋದು. ಅದಲ್ಲ ಸಿನಿಮಾದಲ್ಲಿ ಹೇಳ್ತಾ ಇಲ್ಲ, ನಾನು ಸಿನಿಮಾದಲ್ಲಿ ಹೇಳ್ತಾ ಇಲ್ಲ, ಹಿಂಗೆ ಸುಮ್ಮನೆ ನ್ಯಾಚುರಲ್ ಆಕ್ಟಿಂಗ್ ಅಂತ ಹೇಳಿದ್ನಲ್ಲ, ಸುಮ್ಮನೆ ಚಿಕ್ಕ ವಯಸ್ಸಿಂದ ಬಂದಿರೋದು. ಕಲ್ತಿದ್ದು ಕಟ್ಕೊಂಡಿದ್ದು ಎರಡೂ ಬಿಡಲ್ಲ. ಸೂಪರ್ ಸೂಪರ್, ಥ್ಯಾಂಕ್ ಯು ಅಂಬರೀಶ್ ಸರ್. ಹಾಗೆ ದಸರಾ ಹಬ್ಬದ ಶುಭಾಶಯಗಳು. ನಮ್ಗೆ ರಂಗನಾಥ್ ಮಾತಾಡ್ತೀನಿ ಅಂದ್ಬಿಟ್ಟು ಬರೀ ನೀನೇ ಮಾತಾಡ್ತಿದ್ದೆಲ್ಲ. ಓ ನಿಮ್ಗೆ ಬೇಜಾರಾಗುತ್ತಾ? ಸಾರಿ ಸರ್, ರಂಗನಾಥ್ ನಾವು ಒಳ್ಳೆ ಕಥೆ ಆಯ್ತಲ್ಲ. ಸಾರಿ ಸಾರಿ, ಮಾತಾಡಿ ಮಾತಾಡಿ. ನಮಸ್ಕಾರ ಸರ್. ಚೆನ್ನಾಗಿದ್ದೀರ ರಂಗನಾಥ್? ಹ್ಞೂ ಸರ್, ಚೆನ್ನಾಗಿ. ನಾನು ಚೆನ್ನಾಗಿದ್ದೀನಿ ಸರ್. ತಾವು ಸರ್? ನಾನು ಚೆನ್ನಾಗಿದ್ದೀನಿ ಸರ್. ಹ್ಞೂ, ಈಗೇನು ಸ್ವಲ್ಪ ಮನಸ್ಸೆಲ್ಲ ತಿಳಿಯಾಗಿರ್ಬೇಕಲ್ವಾ, ಬೇಜ ಬೇಡ ಅಂತ ಬಿಟ್ಟ ಮೇಲೆ. ಎಲ್ಲ ಈಗ ಏನ್ ಅಂದ್ರೆ ಪರ್ಟಿಕ್ಯುಲರ್ಲಿ ಬೇಡೋ ಬೇಡ ರಾಜಕೀಯ ತೀರ್ಮಾನ ಮಾಡ್ಬಿಟ್ರೆ ಹೆಂಗೆ ನೀವು? ಒಂದಾದ್ರೆ ಬಿಡಿ ಸರ್, ನನ್ಗೂ ಯಾಕೆ ಹಂಗೆ ಅನಿಸ್ತು ಬಿಡಿ. ಇದು ಯಾವಾಗ ಆಗ್ತಿರ ಇದು? ಜವಾಬ್ದಾರಿ ತಗತೀನಿ ಬಿಡಿ ಸರ್. ಅಂಬರೀಶ್ ಸರ್, ಗುರುವಾರ ಮತ್ತೆ ಶುಕ್ರವಾರ ಎರಡು ದಿನಾನು ಇದನ್ನ ಪ್ಲೇ ಮಾಡ್ತೀವಿ. ಸುಮ್ನೆ ಅಂದ್ರೆ ಯಶ್ ಸರ್ ಇರ್ತಾರೆ, ರಂಗನಾಥ್ ಸರ್ ಇರ್ತಾರೆ, ಡಿಫ್ರೆಂಟ್ ಕಾಂಬಿನೇಷನ್ ಇರತ್ತಲ್ಲ, ಅದಕ್ ಬಂದೆ ಸರ್. ಏನಿಲ್ಲ ಸರ್, ಇಬ್ರು ಮೈಸೂರಿನವ್ರು ಅಂತ ಕರ್ಕೊಂಡ್ ಬಂದ್ರೆ ಗುಡ್ಡೆ ಕೂರ್ಸವ್ರೆ ಅಷ್ಟೇ. ಬರ್ತೀನಿ ಸರ್, ಸಿಕ್ತೀನಿ ಬಿಡಿ. ಹ್ಞೂ ಸರ್, ಹ್ಞೂ ಸರ್. ಅಣ್ಣ ಬಾಯ್ ಅಣ್ಣ. ಅದಾರ ಚಪಾತಿ ಮಾಡ್ತಾರಲ್ಲ ಅವ್ರಿಗೆ, ಇನ್ನು ಬರ್ಬೇಕಲ್ಲ ಇಲ್ಲದ್ರೆ. ಥ್ಯಾಂಕ್ ಯು ಅಂಬರೀಶ್. ಬೈ ಬೈ ಬೈ. ಥ್ಯಾಂಕ್ ಯು. ಒರಿಜಿನಲಿ ಹಿ ಹ್ಯಾಸ್ ಎಂಜಾಯ್ಡ್ ಹಿಸ್ ಲೈಫ್ ಇನ್ ಮೈಸೂರ್. ನಾನು ಇವಾಗ ಹೌದು ಸರ್, ಕರೆಕ್ಟ್. ಓಕೆ, ನಾಟ್ ರಿಯಲಿ ಒರಿಜಿನ್, ಫುಲ್ ಲೈಫ್ ಅವರು ತುಂಬಾ ಎಂಜಾಯ್ ಮಾಡ್ರು ಮೈಸೂರ್ ಅಲ್ಲಿ, ಯೂತ್ ಅಲ್ಲಿ, ಯೂತ್ ಪೀರಿಯಡ್ ಅಲ್ಲಿ, ವೆನ್ ಹಿ ವಾಸ್ ಯಂಗ್. ನಾನು ಮಾತಾಡ್ತಿರೋದು ವಾಟ್ ಐ ಹ್ಯಾವ್ ಹರ್ಡ್ ಫ್ರಮ್ ಮೈ ಅದರ್ ಫ್ರೆಂಡ್ಸ್. ಓಕೆ, ಫ್ಯಾಮಿಲಿ ವೈಸ್ ಅವ್ರು ಬಹಳ ಇಲ್ಲಸ್ಟ್ರಿಯಸ್, ಅದು ಎಕ್ಸ್ಟ್ರೀಮ್ಲಿ ಇಲ್ಲಸ್ಟ್ರಿಯಸ್ ಫ್ಯಾಮಿಲಿ. ಹಂಗಾಗಿ ಅವ್ರಿಗೆ ಆಕ್ಸೆಸ್ ಗಳು ಸಿಕ್ತಿತ್ತು. ಈಗ ಅವ್ರು ಹೇಳಿದ್ದನ್ನು ಕೇಳಿದ್ರೆ ನಾವು, ನಮಗೆ ಪ್ಯಾಲೇಸ್ ಒಳಕ್ಕೆ ಹೋಗೋದು ನಮ್ಮ ನಾವು ಕನಸು ಕಾಣಬೇಕು. ನಾವು ದರ್ಬಾರ್ ಹಾಲಕ್ಕೆ ಒಳಗೆ ಹೋಗ್ಬೇಕು ಅಂತಂದ್ರೆ, ಈಗ ಈವನ್ ಫಾರ್ ಎಷ್ಟು, ನಮಗೆ ದರ್ಬಾರ್ ಹಾಲ್ ಯಾವುದು ಅಂದ್ರೆ ನನಗೆ ಕಾಂಪೌಂಡು, ಅವ್ರಿಗೆ ಬಿ ಎಟ್ ನಮ್ದು ಮೈಸೂರು ಸಿಟಿ ಬಸ್ ಸ್ಟ್ಯಾಂಡ್ದು ಬಿಲ್ಡಿಂಗು, ನಮ್ಗೆ ಅದೇ ದರ್ಬಾರ್ ಅಷ್ಟೇ. ನಮ್ಮ ದರ್ಬಾರ್ ಅಲ್ಲಿಗೆ ಎಂಡ್. ಇವ್ರ ದರ್ಬಾರ್ ನಿಜವಾದ ದರ್ಬಾರ್ಗೆ ಹೋಗ್ತಿತ್ತು. ಅವ್ರು ಅದೃಷ್ಟ ಅಂದ್ರೆ ಅಣ್ಣ ಹೇಳಿದ್ದು, ಅವ್ರಿಗೆ ಡ್ರೆಸ್ ಅವಾಗ ಡ್ರೆಸ್ ಅವಾಗ ಅಂದ್ರೆ ನೋಡಕ್ ಹೋಗೋರು ಆ ಡ್ರೆಸ್ ಅಲ್ಲೇ ಹೋಗ್ಬೇಕು ದರ್ಬಾರ್ಗೆ. ಹಾ, ಈಗೇನಾರ ಹಾಕಿದ್ರೆ ನಾವೇನ್ ಮಾಡ್ತಿದ್ವೋ ಟಿವಿ ನಲ್ಲಿ ಗೊತ್ತಿಲ್ಲ. ಏನಿದು ಡ್ರೆಸ್ ಕೋಡ್ ಯಾಕೆ ಬೇಕು ಅಂತ ಹಾಕ್ತಿದ್ವೋ ಏನೋ ನಂಗೆ ಗೊತ್ತಿಲ್ಲ, ನನ್ಗೆ ಐಡಿಯಾ ಇಲ್ಲ. ಅವಾಗ ಡ್ರೆಸ್ ಕೋಡ್ ಇತ್ತು, ಅದನ್ನ ಹಾಕ್ಸ್ ಕರ್ಕೊಂಡು ಹೋಗ್ತಾ ಇದ್ದಿದ್ ಇವ್ರನ್ನ, ಇವ್ರಗಳನ್ನೆಲ್ಲ. ದೇವರ್ ಲಕ್ಕಿ ದಟ್ ವೇ ಆ ವಿಚಾರದಲ್ಲಿ ಹೇಳಿ ಸರ್ ಹೇಳ್ದಂಗೆ
ಇನ್ ಮುಂದೇನು ಅದಾಗ್ಬೇಕು, ಅಟ್ಲೀಸ್ಟ್ ನಮಗೆ ನೋಡಕ್ ಸಿಗ್ಬೋದು. ತಾತ ಅವ್ರ ಹೆಸರು, ಈಗ ಪಿಟೀಲ್ ಚೌಡಯ್ಯ ಅವರು ಅಂದ್ರೆ ಆ ಹೆಸರೇ ಅಷ್ಟು ದೊಡ್ಡ ಹೆಸರು. ಈಗ ದಸರಾಗೆ ಅಥವಾ ಮೈಸೂರಿಗೆ ಸಂಬಂಧಪಟ್ಟಂಗೆ ಏನೇ ಬಂದ್ರು ಅವ್ರ ಹೆಸರು ಬರ್ಲೇಬೇಕು. ಸೊ ಅವ್ರ ಮೊಮ್ಮಗ ಅವರು, ಅದಲ್ಲದೆ ಅವ್ರು ಮಾಡಿರೋ ಸಾಧನೆ ಜೊತೆಗೆ ಅವ್ರದ್ದು ಕ್ಯಾರೆಕ್ಟರ್ ಇದೆಯಲ್ಲ, ಟಿಪಿಕಲ್ ಮೈಸೂರು ಬಾಯ್ ಅಂತ ಏನ್ ಹೇಳ್ತಾರೆ, ಆ ಒಂದು ಮೈಸೂರಿನ ಎಲ್ಲ ವಿಶೇಷತೆಗಳ ಜೊತೆಗೆ ಅವ್ರು ಅಚೀವ್ ಮಾಡಿರೋದು. ಅವ್ರು ಇವತ್ತಿಗೂ ಅವ್ರ ಮನಸ್ಥಿತಿ ಇದೆಯಲ್ಲ ಅದು ತುಂಬಾ ಜೋವಿಯಲ್ಲು ಯಂಗ್ಸ್ಟರ್. ಸೀಕ್ರೆಟ್ ಒಂದು ಹೇಳ್ಬಿಡ್ತೀನಿ, ಎಲ್ಲೂ ಹೇಳಿಲ್ಲ, ಇದನ್ನ ಹೇಳ್ಬೋದಾಯ್ತು ಗೊತ್ತಿಲ್ಲ. ಈಗ ನಾವಿಬ್ರು ಓದಿದ್ದ ಹೈಸ್ಕೂಲು ಕಾಲೇಜು ಮದನಸ್ ನಮ್ಮ ಕಾಂಪೌಂಡ್ ಬ್ಯಾಕ್ಗೆ ಅವ್ರ ಅಕ್ಕನ ಮನೆ. ನಾನು ಚಿಕ್ಕ ಹುಡುಗ ಇದ್ದಾಗ ಅವ್ರ ಅಕ್ಕನ ಮನೆಗೆ ಹೋಗ್ತಿದ್ದೆ, ಒಂದು ಅಟ್ಲೀಸ್ಟ್ ಒಂದು 8 ಸರಿ ಹೋಗಿರ್ಬೋದು ಅಥವಾ 5-6 ಸರಿ ಹೋಗಿರ್ಬೋದು. ಫೋಟೋ ಕೊಡ್ತಾ ಇದ್ರು, ಒಂದು ಸಿಗ್ನೇಚರ್ ಆಗಿರೋದು ಅವ್ರದ್ದು ಹೋಗ್ತಿದ್ದೆ. ನಾವು ರಾಮಕೃಷ್ಣಾಷ್ಟಮಿಗೆ ಹೋಗಿ ಆಡಳ್ತಿದ್ದೆ, ಹಂಗಾಗಿ ಅಲ್ಲಿ ರಿಲೇಷನ್ಶಿಪ್ ಅಲ್ಲಿ ಅದಕ್ಕೆ ಹೋಗ್ತಿದ್ದೆ. ಇವರಲ್ಲಿಗೆ ಒಬ್ಬರು ಅವರು, ಇವ್ರದ್ದು ಇಸ್ ಹಿ ಹ್ಯಾಸ್ ಸೀನ್ ಥ್ರೂ ದಟ್ ಗೇಮ್ ಎಲ್ಲಾನು. ನಮ್ಮ ನೆನಪುಗಳ ದಸರಾ ಹಂಗಲ್ಲ, ನಮ್ಮ ನೆನಪುಗಳ ದಸರಾ ಎಲ್ಲ ಒಂಥರ, ನಾವು ಫುಟ್ಪಾತಲ್ಲೇ ಇರ್ತಿದ್ವಿ, ಫುಟ್ಪಾತಲ್ಲೇ ನಡ್ಕೋತಿದ್ವಿ, ಫುಟ್ಪಾತಲ್ಲೇ ಖಾಲಿ ಮಾಡಿ ಮನೆಗೆ ಹೋಗ್ತಿದ್ವಿ ಅಷ್ಟೇ. ಅವರು ನಾನು ಹೇಳಿದ್ದೆ ಅಂಬರೀಷ್ ಅಣ್ಣಂದು ಮೈಸೂರಲ್ಲಿ ಎಂಜಾಯ್ ಮಾಡಿರೋ ರೀತಿ ಇರ್ಬೋದು ಅಥವಾ ಅವ್ರಿಗೆ ಇವತ್ತಿಗೂ ಎಲ್ಲೆಲ್ಲಿ ಏನು ಫುಡ್ ಸಿಗುತ್ತೆ, ಎಲ್ಲೆಲ್ಲಿ ಏನೇನು ವಿಶೇಷತೆ ಇದೆ ಎಲ್ಲ ಗೊತ್ತು. ಈ ಸ್ಟಿಲ್ ಕನೆಕ್ಟೆಡ್, ಅವರು ಏನೇ ಆಗ್ಬೋದು ಮೈಸೂರು ಮಂಡ್ಯ ಈ ಭಾಗದಲ್ಲಿ ಒಂದು ಕೊಬ್ಬರಿ ಮಿಠಾಯಿ ತರಿಸ್ತಾರೆ ಅವರು ಮಂಡ್ಯದಿಂದ ಎಲ್ಲೋ ಒಂದು ಕಡೆ ಅಣ್ಣ, ಅದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಆ ಥರ ಎಲ್ಲೋ ಒಂದು ಕಡೆಯಿಂದ ಊಟ ತರಿಸ್ತಾರೆ ಅವ್ರಿಗೆ, ಆ ಒಂದು ಇದು ತುಂಬ ಚೆನ್ನಾಗಿದೆ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಮಗೆಲ್ಲ ಅವರು ಒಂದು ಸ್ಟ್ರೆಂತ್ ಅಂತ ಹೇಳ್ಬೋದು. ಈಗ ಒಂದು ಚಿಕ್ಕ ಹೆಜ್ಜೆ ಯಾರೋ ಒಬ್ರು ಇಡ್ತಿದ್ರು, ಅವ್ರು ಯಾರು ಏನು ನೋಡಲ್ಲ ಮನುಷ್ಯ, ಆ ಕ್ಷಣದಲ್ಲಿ ಅವರಿಂದ ಏನಾದ್ರು ಆಗುತ್ತೆ ಅಂದ್ರೆ ಹೋಗಿ ಅವತ್ತು ನಿಂತ್ಕೋತಾರೆ. ಅಂತ ಒಂದು ಮೇರು ವ್ಯಕ್ತಿತ್ವ ನಾವೆಲ್ಲರೂ ಅಂತೂ ಅವ್ರನ್ನ ನೆನೆಸ್ಕೊಳ್ಳೇಬೇಕು. ಬಹಳ ಖುಷಿ ಆಗುತ್ತೆ ನನಗೆ ಅವ್ರ ನಮ್ಮ ಜೀವನದಲ್ಲಿ ಅದೃಷ್ಟ. ಚಿಕ್ಕ ವಯಸ್ಸಲ್ಲಿ ನಾವು ಚಿಕ್ಕ ಮಕ್ಕಳಾಗಿದ್ದಾಗ ಸರ್ ನೀವು ಹೇಳಿದ್ರಲ್ಲ ಅಲ್ಲೇ ಯಾವಾಗಾರು ಸಿಗೋರು ನಮಗೆ, ನಮಗೆ ಒಬ್ಬ ಆಕ್ಟರ್ನ ಯಾರಾದ್ರೂ ನಾವು ನೋಡಿದೀವಿ ತುಂಬಾ ಮೀಟ್ ಮಾಡಿದೀವಿ ಅಂದ್ರೆ ಅಂಬರೀಷ್ ಅಣ್ಣ. ಸ್ಕೂಲ್ಗೆ ಹೋಗ್ಬೇಕಾರೆ ಎಷ್ಟೋ ಸಲ ಎಣ್ಕೊಂಡು ಹೋಗ್ತಿದ್ವಿ ನಾವು, ಅಂದ್ರೆ ಅಷ್ಟು ಸಿಗೋರು ನಮಗೆ ಪ್ರೀಮಿಯರ್ ಸ್ಟುಡಿಯೋ ಹತ್ರ. ಸೊ ಅಲ್ಲೆಲ್ಲ ನಾವು ಅಂಬರೀಷ್ ಅಣ್ಣನೇ ನೋಡ್ತೀವಿ, ನಮ್ಗೆ ಹೀರೋ ಅಂದ್ರೆ ಅಂಬರೀಷ್ ಅಣ್ಣ ಅಂತ. ನಮ್ಮ ಏರಿಯಾ ಇದೆಯಲ್ಲ, ನಮ್ಮ ಏರಿಯಾಗೆ ಪ್ರೀಮಿಯರ್ ಸ್ಟುಡಿಯೋ ಇಸ್ ಕ್ಲೋಸೆಸ್ಟ್. ನಮ್ಗೆ ಯಾವ ಶೂಟಿಂಗ್ ನಡೆದ್ರೆ ಶೂಟಿಂಗ್ ಶುರು ಆಗ್ತದೆ ನೋಡ್ಕೊಂಡ್ ಬರ್ತಾ ಇದ್ವಿ. ಬಟ್ ನೀವ್ ಹೇಳಿದ್ ಕರೆಕ್ಟ್ ಸರ್, ಎಲ್ಲಾರ್ಗು ಅವ್ರೊಂದ್ ರೀತಿ ಎನರ್ಜಿ ಬೂಸ್ಟರ್ ಅವರು ನಮ್ಗೆಲ್ಲ. ಅಂದ್ರೆ ಅಂಬರೀಷ್ ಸರ್ ಅವ್ರು ನಮ್ ಹೆಸರು ಕರೆದ್ರೆ ಓಹ್ ನಮ್ ಹೆಸರು ಗೊತ್ತಿದೆ ಅನ್ನೋಂತ ಒಂದ್ ಖುಷಿ ಇದೆ ಅಲ್ಲ, ಆ ಖುಷಿನೇ ಬೇರೆ. ದಸರಾನೂ ಮೈಸೂರು ಸಿಟಿಗೆ ಒಂದ್ ಎನರ್ಜಿ ಬೂಸ್ಟರ್. ಹಾ ಕರೆಕ್ಟ್. ಈಗ ಇನ್ನೊಂದ್ ಸ್ವಲ್ಪ ಇನ್ನೊಂದ್ ಎನರ್ಜಿ ಬೂಸ್ಟ್ ಮಾಡೋಣ ಸರ್. ಸರ್ ಈಗ ಒಂದ್ ಇನ್ನೊಂದ್ ಎನರ್ಜಿ ಬೂಸ್ಟರ್, ಎಷ್ಟು ಜನ ಗೊತ್ತಿದೆಯೋ ಗೊತ್ತಿಲ್ವ ನನ್ಗೆ ಗೊತ್ತಿಲ್ಲ, ಒಬ್ರು ಅಮೇಝಿಂಗ್ ಸಿಂಗರ್ ನಮ್ ಜೊತೆ ಇದಾರೆ ರಂಗನಾಥ್ ಸರ್ ಅವರು, ಅದ್ಭುತವಾಗಿ ಹಾಡ್ತಿದ್ದೆ ಸರ್. ಪಾಸ್ಟ್ ಟೆನ್ಸ್ ಗು ಪ್ರೆಸೆಂಟ್ ಟೆನ್ಸ್ ಗು ನೀವು ವ್ಯತ್ಯಾಸ ಮಾಡ್ಬೇಕಪ್ಪ. ಬೇಡ ಸರ್, ಇದ್ದೆ ಬಿದ್ದೆಲ್ಲ ಇಲ್ಲ, ಈಗ ಡೈಲಿ ನ್ಯೂಸ್ ಮಾಡೇ ಮಾಡ್ತಾರ ಅವರು. ಒಂದ್ ಎರಡು ಲೈನ್ ಏನೋ ಹಾಡ್ಬಿಡಿ ಸರ್. ಯಾವುದು ಗೊತ್ತಾಗಲ್ಲ ಸರ್, ಇತ್ತೀಚೆಗೆ ಸುಮ್ಮನೆ ಇಲ್ಲ ನ್ಯೂಸ್ ನೇ ಆಡ್ತಾರೆ ಹೇಳ್ಬಿಡಿ ಸರ್. ಆದ್ರೆ ಎಷ್ಟ್ ಸರ್ ನೇ ಹೇಳ್ಬಿಡೋದಿಲ್ಲ, KGF ದೊಂದು ಡೈಲಾಗ್ ಆಸ್ ಅ ಫ್ಯಾನ್ ನಾವೆಲ್ಲರೂ ಕೇಳೋದಕ್ಕೆ ಇಷ್ಟಪಡ್ತೀವಿ, ಕಾಯ್ತಾ ಇದೀವಿ. ಒಂದ್ ಎರಡು ಪ್ಲೀಸ್ ಎರಡ್ ಸಾಲು ಡೈಲಾಗ್ ಎಲ್ಲ ಡೈಲಾಗ್ ಹೇಳಿ ಹೇಳಿ ಸಿನಿಮಾಗ್ ಬಂದ ಎಲ್ಲೋದ್ರು ಒಂದು ಹೊಸ ಡೈಲಾಗ್ ಹೇಳಿ ಸರ್. ಹೊಸ ನೆಕ್ಸ್ಟ್ ಸಿನಿಮಾ ಹೇಳಿ ಸರ್. KGF ದು KGF ನೋಡಿ ರಿಲೀಸ್ ಆಗಿಲ್ದಿರೋ ಸಿನಿಮಾ. ಅದೇ ಸರ್, ಸಿನಿಮಾ ಕತೆ ಕೇಳ್ತಿಲ್ಲ ಸರ್, ಒಂದ್ ಡೈಲಾಗ್ ಕೇಳ್ತಿರೋದು ಅಷ್ಟೇ. ಈಗ ಡೈಲಾಗ್ ಗಳು ಹೇಳ್ತಾ ಹೋದ್ರೆ KGF ದು ತುಂಬಾ ಇದೆ. ಬಟ್ ನಾನು ಸಿನಿಮಾ ರಿಲೀಸ್ ಆಗೋವರೆಗೂ ಮಾತಾಡೋದು. ಕೋಲಾರ್ ಗೋಲ್ಡ್ ಫೀಲ್ಡ್, ಇಟ್ಸ್ ಅಬೌಟ್ ಗೋಲ್ಡ್ ಮೈನಿಂಗ್. KGF ಅದೇ KGF, ಬಟ್ ಅಲ್ಲಿ ಯಾರಿಗೂ ಸಂಬಂಧಪಟ್ಟಿದ್ ವಿಷಯ ಅಲ್ಲ. ಒಂದು KGF ಅನ್ನೋ ಒಂದು ಜಾಗ, ಅದು ಎಲ್ಲರಿಗೂ ಗೊತ್ತಿದೆ, ಗೋಲ್ಡ್ ಮೈನಿಂಗ್ ಅಲ್ಲಿ ನಡಿಬಹುದಾದಂತ ಒಂದು ಕಥೆ ಅದು. ಅಂದ್ರೆ ಅದ್ರ ಸುತ್ತ ಹೆಣದಿರುವಂತ ಒಂದ್ ಕಥೆ. ನಾನು ಅನ್ಕೊಂಡೆ, ಬಟ್ ಏನಾದ್ರು ಸುಮ್ಮನೆ ಕಾಕತಾಳೀಯವ KGF ಅಂತ ಬಂದ್ಬಿಟ್ಟಿದೆಯೇನೋ. ಇಲ್ಲ ಇಲ್ಲ, ಇಟ್ಸ್ ಅಬೌಟ್ KGF ಗೋಲ್ಡ್ ಮೈನ್. ಅಲ್ಲಿ ಒಂದ್ ಸಿಚುವೇಶನ್ ಈ ತರದ ಇದ್ರೆ ಹೇಗಿರ್ಬೋದು ಅನ್ನೋ ಒಂದು ಫಿಕ್ಷನ್ ಅದು. ಈಗ ಇಬ್ರು ಸೇರಿ ನನ್ನ ದಾರಿ ತಪ್ಪಿಸ್ಬಿಟ್ರಿ ಸರ್, KGF ಬೇಡ ಸರ್, ಬೇರೆ ಏನಾದ್ರು ಒಳ್ಳೆ ಡೈಲಾಗ್ ಹೇಳಿ ಸರ್. ಅಲ್ಲ ಪಾಪ ಅವ್ರಿಗೆ ಏನಂದ್ರೆ ಸರ್ ಹೇಳಿದ್ರಲ್ಲಿ ಒಂದ್ ಪಾಯಿಂಟ್ ಇದೆ. ಇಲ್ಲ ಇಲ್ಲ, ಸರ್ ಹೇಳಿದ್ರಲ್ಲಿ ಒಂದ್ ಪಾಯಿಂಟ್ ಇದೆ. ಸಿನಿಮಾ ನೋಡುವಂತ ಕುತೂಹಲ ಎಲ್ಲರಲ್ಲೂ ಇದೆ, ಸಿನಿಮಾ ನೋಡೋದಕ್ಕೆ ಥಿಯೇಟರ್ಗೆ ಬರಬೇಕು. ಇಲ್ಲೇ ಒಂದ್ ಡೈಲಾಗ್ ಬಿಟ್ಬಿಟ್ರೆ ಹೇಳ್ತಾ ಹೇಳ್ತಾ ನೆಕ್ಸ್ಟ್ ಏನಾದ್ರು ಗೊತ್ತು ಬಿಡುತ್ತೆ. ಇಲ್ಲ ಹೇಳಿದ್ರು ಇಲ್ಲ, ಐ ಅಗ್ರಿ ವಿತ್ ಯು ಸರ್, ಅಂಡ್ ಐ ಆಮ್ ವಿತ್ ಯು, KGF ಬೇಡ ಬೇರೆದು. ನನಗೆ ಯಾವಾಗಲೂ ತುಂಬಾ ಒಂದು ಅನ್ಸೋ ವಿಷಯ ಅಂದ್ರೆ ಒಂದು ಪಾಸಿಟಿವ್ ಎನರ್ಜಿ ಇರ್ಬೇಕು ಯಾವ್ದು ಒಂದು ಡೈಲಾಗ್ ಏನಂತ. ಸೊ ಇಲ್ಲಿ ಯಾರು ಹೀರೋಗಳನ್ನ ಹುಟ್ಟಾಕಲ್ಲ, ನಮಗ್ ನಾವೇ ಹೀರೋ ಆಗ್ಬೇಕು. ದಟ್ ಇಸ್ ಒನ್ ಡೈಲಾಗ್ ಸರ್. ಇವಾಗ ನೀವು ಹೇಳಿದ ಲೈನ್ ನಾವು ಹೇಳ್ಕೊಡಿ ಸರ್. ಹೀರೋ ಹೀರೋ ನೀವು ಹೇಳಿದ್ರಲ್ಲ, ಅವ್ರು ಹೇಳ್ಕೊಡಿ ಸರ್. ಒಂದು ಅವ್ರ ಕೇಳಿ ಹೇಳಿಸ್ಬೇಕು.
ಹೇಳಿ ಸರ್. ಸರ್ ನಿಮ್ ಕೇಳಿ ಹೇಳಿಸ್ಬೇಕಂತ ಏನ್ ಅಂತಮ್ಮ, ಇಲ್ಲಿ ಯಾರು ಹೀರೋಗಳನ್ನ ಹುಟ್ಟಾಕಲ್ಲ, ನಮಗ್ ನಾವೇ ಹೀರೋ ಆಗ್ಬೇಕು. ಸರ್ ಸರ್ ತುಂಡಾಕಿ ಸರ್, ಅಷ್ಟು ಉದ್ದ ಕೇಳಿದ್ರೆ ಗೊತ್ತ ಅಂತಮ್ಮ ವರ್ಡ್ ಅವ್ರಿಗೂ ಗೊತ್ತು. ಅಂತಮ್ಮ ಹೇಳಿ ಸರ್. ಅಂತಮ್ಮ ಅಂತಮ್ಮ ಇಲ್ಲಿ ಯಾರು ಹೀರೋಗಳನ್ನ ಹುಟ್ಟಾಕಲ್ಲ, ನಮಗ್ ನಾವೇ ಹೀರೋಗಳು ಹೀರೋ ಆಗ್ಬೇಕು. ಹೀರೋಗಳು ಹೀರೋ ಆಗಬೇಕು ಅಂತ ಆಡ್ ಮಾಡಿದೆ. ಈಗ ಒಟ್ಟಿಗೆ ಸೇರಿಸಿ ಹೇಳಿ, ನೋ ನೋ ತುಂಡ ಮಧ್ಯದಲ್ಲಿ ಏನು ಎರಡು ಒಟ್ಟಿಗೆ ಒಂದು ಸ್ಟ್ರೆಚ್ ಅಲ್ಲಿ ಹೇಳಿ ಅಂತ. ಅಣ್ಣತಮ್ಮ ಇಲ್ಲಿ ಯಾರು ಹೀರೋಗಳನ್ನ ಹುಟ್ಟಾಕಲ್ಲ, ಇಲ್ಲಿ ನಮಗೆ ನಾವೇ ಹೀರೋ. ಅಣ್ಣತಮ್ಮ ಇಲ್ಲಿ ಯಾರು ನಮಗೆ ಹೀರೋ, ನಾವು ಹೀರೋಗಳನ್ನ ಹುಟ್ಟಾಕಲ್ಲ. ಏನ್ ಹೇಳ್ಬೇಕು ಅಣ್ಣತಮ್ಮ, ಯಾರು ಹೀರೋಗಳನ್ನ ಹುಟ್ಟಾಕಲ್ಲ ತಾನೇ? ಅಣ್ಣತಮ್ಮ ಇಲ್ಲಿ ಯಾರು ಹೀರೋಗಳನ್ನ ಹುಟ್ಟಾಕಲ್ಲ. ಓಕೆ ಅಣ್ಣತಮ್ಮ, ಯಾರು ಹೀರೋಗಳನ್ನ ಹುಟ್ಟಾಕಲ್ಲ, ನಮಗೆ ನಾವೇ ಹೀರೋಗಳು. ಸೂಪರ್ ಹೆಂಗ್ ಸರ್ ಅವ್ರಿಗೆ ಆಕ್ಟಿಂಗ್ ಚಾನ್ಸ್ ಎಲ್ಲ ಓಕೆನಾದ್ರೆ ಚೆನ್ನಾಗಿ ಮಾಡ್ತಾರೆ. ಸೂಪರ್ ಆಕಾರಕ್ಕೆ ನೋಡಿ ಅಡ್ಜಸ್ಟ್ ಮಾಡಿ ಮತ್ತೆ ಆಕಾರಕ್ಕೂ ಇದಕ್ಕೂ ಏನಿಲ್ಲ ಸರ್ ಸಂಬಂಧ, ಇಂಪ್ಯಾಕ್ಟ್ ಏನಾಗುತ್ತೆ ಅಂತ ಅಷ್ಟೇ. ಇಲ್ಲಿ ಯಾವ್ದಾದ್ರು ಹಿಸ್ಟಾರಿಕಲ್ ಬಂದಾಗ ಮಂತ್ರಿಗಿಂತ ರೋಲ್ ಇದೆಯಾ ನೋಡಿ, ವಿಕಟ ಕವಿ ರೋಲ್. ವಿಕಟ ಕವಿ ಬಡಪ ಇಮ್ಯಾಜಿನ್ ಮಾಡ್ತಾ ಇದೀನಿ. ಓಕೆ ಇವಾಗ ಫೈನಲ್ ಒಂದು ಫೈನಲ್ ರೌಂಡ್ ಸರ್, ಜಸ್ಟ್ 2 ಮಿನಿಟ್ಸ್. ಇಬ್ರು ಮೈಸೂರು ಬಗ್ಗೆ ದಸರಾ ಬಗ್ಗೆ ಸಿಕ್ಕಾಪಟ್ಟೆ ಮಾತಾಡಿದ್ರಿ, ಅದಕ್ಕೋಸ್ಕರ ಒಂದು ಸಣ್ಣ ರ್ಯಾಪಿಡ್ ಫೈರ್ ರೌಂಡ್ ಪ್ರಶ್ನೆಗಳನ್ನ ಕೇಳ್ತಾ ಇರ್ತೀನಿ. ಇಬ್ರಲ್ಲಿ ಯಾರಿಗೆ ಫಸ್ಟ್ ಉತ್ತರ ಗೊತ್ತಿರುತ್ತೋ ಅವ್ರು ಅದನ್ನ ಹೇಳ್ಬೋದು. ನೀವು ಇದನ್ನೆಲ್ಲ ಯಾಕೆ ಕರ್ಸ್ ನಮ್ಗೆ ಅವಮಾನ ಮಾಡ್ತೀರಾ? ಯಾಕೆ ಈ ತರ ಉತ್ತರ ಕೇಳೋದು ಇದು ಹೇಳೋದು ಅಂದ್ರೆ ಅವ್ರು ತಾನೇ ಫಸ್ಟ್ ಎಲ್ಲ ಪಟ 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 ಅಂತ ಹೇಳ್ತಾರೆ. ಹಿಂಗ್ ಇಟ್ಕೊಂಡು ಎಡಿಟ್ ಮಾಡಿ ನಿಮ್ದು ಒಂದ್ ಸ್ವಲ್ಪ ಹಾಕ್ಬಿಟ್ಟು ನಂದು ಹಾಕತ್ತೆ. ಓಕೆ ಐ ಯು ರೆಡಿ? ಗುಡ್ ಲಕ್. ಈಗ ನೀವು ಪಡುವಾರಹಳ್ಳಿಯಲ್ಲೇ ಬೆಳೆದಿದ್ದು, ಪಡುವಾರಹಳ್ಳಿ ಪಕ್ಕದಲ್ಲೇ ಪ್ರೇಮಿಗಳ ರಸ್ತೆ ಇದೆ, ಅದ್ ಯಾವ್ದು? ಕಾಳಿದಾಸ ರಸ್ತೆ. ಸರ್ ನೀವ್ ಏನ್ ಸರ್ ಬೇಕಂತಾನೆ ಬಿಟ್ರ ನೀವು? ಅಂಬರೀಶ್ ಏನ್ ಹೇಳಿದ್ದು? ಓಕೆ ಬಿಡಿ, ಅರ್ಥ ಆಯ್ತು. ಓಕೆ ನೀವ್ ಓಕೆ ನೀವು ಕಾಳಿದಾಸ ರೋಡ್ ನಲ್ಲಿ ಬೀಟ್ ಹೊಡಿತಾ ಯಾರಿಗಾದ್ರೂ ಲೈನ್ ಹಾಕಿದ್ದುಂಟ? ಇಲ್ಲ. ಅವ್ರು ಹೇಳಿದ್ರು ನಮ್ಮ ಪರವಾಗಿ ನೋಡಿ, ರಿಸರ್ಚ್ ಮಾಡಿರ್ತಾರೆ, ಇಲ್ಲಾಂದ್ರೆ ಹಾಕಿರ್ತಾರೆ ಚಾನಲ್ ಅಲ್ಲಿ. ನಾನ್ ಇಲ್ಲ ಅಂತೀನಿ. ರಾಧಿಕ ಅವ್ರು ಏನು ಬೇಜಾರು ಮಾಡ್ಕೊಳ್ಳೋದಿಲ್ಲ, 100% ಇಲ್ಲ. ನನಗ್ ತುಂಬಾ ಜನ ಏನ್ ಹೊಡಿತಿದ್ರು, ಈಗ ಮೈಸೂರ್ ಹೆಸರು ಸೇರಿಸಿರುವಂತ 5 ಪದಗಳನ್ನ ಹೇಳಿ. ಹಳೆ ಮೈಸೂರು, ಮೈಸೂರು ಪಾಕು, ಮೈಸೂರು ಮಲ್ಲಿಗೆ, ಮೈಸೂರು ಮಲ್ಲಿಗೆ ದೋಸೆ, ಮೈಸೂರು ದೋಸೆ, ಮೈಸೂರು ಸಿಲ್ಕ್, ಎಲ್ಲ ಸಾಲು. ಮೈಸೂರು ವಿಳ್ಳೆದೆಲೆ, ಮೈಸೂರು ಪಾಕು, ಮೈಸೂರು ದಸರಾ, ಮೈಸೂರು ಸಿಲ್ಕು, ಮೈಸೂರು ಮೃಗಾಲಯ, ಮೈಸೂರು ಅರಗು ಮತ್ತು ಬಣ್ಣದ ಕಾರ್ಖಾನೆ. ಯಾಕೆ ಹೇಳಿದೆ ಅಂದ್ರೆ, ಮೈಸೂರು ದೇಶದಲ್ಲಿ ನಿಮ್ ಕೈಗೆ ಓಟ್ ಹಾಕಿದ್ಯಾ ಇಲ್ಲ ಅಂತ ಬಣ್ಣ ಬಳಿಯವರೇ ಅವರು. ಮೈಸೂರು ಸ್ಯಾಂಡಲ್. ಓಕೆ ಮುಂದಿನ ಪ್ರಶ್ನೆ, ಮೈಸೂರು ಆಳಿದಂತಹ ಯಾರಾದ್ರೂ 4 ಮಹಾರಾಜರ ಹೆಸರು ಹೇಳಿ. ನರಸಿಂಹರಾಜೇಂದ್ರ ಒಡೆಯರ್, ಕೃಷ್ಣರಾಜ ಒಡೆಯರ್, ಮಮ್ಮಡಿ ಚಾಮರಾಜೇಂದ್ರ ಒಡೆಯರ್, ಶ್ರೀಕಂಠದತ್ತ ಒಡೆಯರ್. ಶ್ರೀಕಂಠದತ್ತ ಅಲ್ಲಿಲ್ಲ, ಚಾಮರಾಜ ಒಡೆಯರ್. ಓಕೆ ಸರಿ ಡನ್. ಕಾಳಿದಾಸ ರೋಡ್ ನಲ್ಲಿ ಒಂದೇ ಒಂದು ಹೋಟ್ಲ್ ಇದೆ, ಅಲ್ಲಿ ತಿಂದವರು ತೇಗದೆ ಹೊರಬರಲ್ವಂತೆ, ಯಾವ್ದ ಹೋಟ್ಲ್? ತೇಗುಮೆಸ್. ಕರೆಕ್ಟ್ ಸರ್. ಯಾವ್ದು ತೆಗುಮೆಸ್? ನಿಮ್ಗೆ ಬರಲ್ಲ ಬಿಡಿ ಸರ್, ನಿಮ್ಗೆ ಸಂಬಂಧಪಟ್ಟಿದಲ್ಲ. ಅಲ್ಲೇ ಕಾಳಿದಾಸ ರೋಡ್ ಅಲ್ಲಿ ಸ್ಟಾರ್ಟಿಂಗ್ ಬಿಗಿನಿಂಗ್ ಅಲ್ಲಿ. ಮೈಸೂರಿನ 5 ಸಿನಿಮಾ ಥಿಯೇಟರ್ ಹೆಸರು ಹೇಳಿ, ಅದರಲ್ಲೂ 5 ಮಹಿಳೆಯರು ಉಳ್ಳಂತಹ ಚಿತ್ರಮಂದಿರಗಳ ಲಕ್ಷ್ಮಿ, ಶಾಂತಲಾ, ಲಕ್ಷ್ಮಿ, ಸರಸ್ವತಿ, ರಾಜ್ಕಮಲ್ ಬರಲ್ಲ, ರಾಜ್ಕಮಲ್ ಬರಲ್ಲ, ಸಂಗಮ್, ಸರ್ ಸಂಗಮ್ ಮಹಿಳೆಯರೇ ಇಲ್ಲ, ಅದು ಬರಲ್ಲ. ಪ್ರಭಾ, ಪದ್ಮಾ ಥಿಯೇಟರ್, ಪ್ರಭಾ ಥಿಯೇಟರ್, ಪದ್ಮಾ ಥಿಯೇಟರ್, ತಿಬ್ಬಾದೇವಿ. ಓ ತಿಬ್ಬಾದೇವಿ, ತಿಬ್ಬಾದೇವಿ ಟೆಂಟ್ ಇತ್ತು, ಈಗಿಲ್ಲ. ಈಗ ಮೈಸೂರಿನ 5, ಇದು ಇವರಿಗೆ ಓಕೆ ನೋಡೋಣ ಟಕ್ ಅಂತ ಹೇಳ್ತಾರೆ. ಮೈಸೂರಿನ 5 ಖ್ಯಾತ ಚಿತ್ರನಟರ ಹೆಸರು ಹೇಳಿ ಟಕ್ 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 ಅಂತ. ವಿಷ್ಣುವರ್ಧನ್, ಯಶ್, ಅಂಬರೀಶ್, ದರ್ಶನ್, ಅಶ್ವಥ್. ಓಕೆ ಸೂಪರ್. ಎಂ ಪಿ ಶಂಕರ್ ಸರ್, ಎಂ ಪಿ ಶಂಕರ್ ಶಂಕರ್ ಅಲ್ಲ, ಎದುರುಗಡೆ ಕೂತಿದ್ರು ಅವ್ರದ್ದು ಸೇರಿಸಿದ್ದೀನಿ. ಎಂ ಪಿ ಶಂಕರ್ ಮನೆ ಗೇಟ್ ದಾಟೆ ಸ್ಕೂಲ್ಗೆ ಹೋಗ್ಬೇಕ್ರಿ ನಾವು. ಗಂಧದ ಗುಡಿ ಫಿಲಮ್, ಈಗ ಅಪಾರ್ಟ್ಮೆಂಟ್ ಆಗಿದೆ, ಈಗ ಅಪಾರ್ಟ್ಮೆಂಟ್, ಪಾಪರಾಮ್ ಹೌಸ್, ಪಾಪರಾಮ್ ಕಾರ್ನರ್, ಈ ಕಡೆ ಕಾರ್ನರ್. ಈಗ ಇದು ಕೊನೆ ಪ್ರಶ್ನೆ, ಮೈಸೂರಿನ ಹಳೆ ಬಡಾವಣೆಗಳ ಪೈಕಿ 3 ಮೊಹಲ್ಲಾ ಹಾಗೂ 3 ಪುರಂ ಹೆಸರುಗಳನ್ನ ಹೇಳಿ. ಮಂಡಿ ಮೊಹಲ್ಲಾ, ಕೆಆರ್ ಮೊಹಲ್ಲಾ, ಎನ್ಆರ್ ಮೊಹಲ್ಲಾ, ಎನ್ಆರ್ ಮೊಹಲ್ಲಾ, ಕರೆಕ್ಟ್. ಪುರಂ, ಅಶೋಕಪುರಂ, ಸರಸ್ವತಿಪುರಂ, ಲಕ್ಷ್ಮೀಪುರಂ. ಓಕೆ ಸೂಪರ್. ಕೊಪ್ಪಲ್ ಬೇಡ, ಕೊಪ್ಪಲ್ ಬೇಡವಾ? ಕುಂಬಾರ ಕೊಪ್ಪಲು, ಒಂಟಿ ಕೊಪ್ಪಲು ಸರ್, ಪಕ್ಕ ನಾವು ಮೈಸೂರು.
ಕನ್ನೆಗೌಡನ ಕೊಪ್ಪಳು, ಮಂಚೇಗೌಡನ ಕೊಪ್ಪಳು, ನಿಮ್ ಏನ್ ಕೊಪ್ಪಳು, ಮೈಸೂರಲ್ಲಿ ಕೊಪ್ಪಳು ಬಿಡಂಗಿಲ್ಲ ನೀವು. ನಿಮಗೆ ಸಿಗುತ್ತೆ ಬೆಂಗಳೂರಿನಲ್ಲಿ ಪಾಳ್ಯಗಳು, ಮೈಸೂರಿನಲ್ಲಿ ಕೊಪ್ಪಳು. ಕೊಪ್ಪಳು ಸರ್, ಸೂಪರ್ ಗುಡ್. ರ್ಯಾಪಿಡ್ ಫೈರ್ ಅಲ್ಲಿ ತುಂಬಾ ರ್ಯಾಪಿಡ್ ಆಗಿ ಆನ್ಸರ್ ಮಾಡಿದಿರ, ಅಂಡ್ ಇಬ್ರು ತುಂಬಾ ತಿಳ್ಕೊಂಡಿದೀರ ಅನ್ನೋದು ಈಗ ಮತ್ತೆ ಗೊತ್ತಾಯ್ತು ನಮ್ಗೆ ಪ್ರಶ್ನೆಗಳಿಂದ. ಕೊನೆಯದಾಗಿ ಯಶ್ ಸರ್, ಹೇಗನ್ಸ್ತೆ ಈ ಕಾರ್ಯಕ್ರಮ ನಿಮ್ಗೆ? ತುಂಬಾ ಚೆನ್ನಾಗಿತ್ತು. ಆಕ್ಚುಲಿ ನನಗೆ ಫಸ್ಟ್ ಒಂದ್ ಸಣ್ಣ ಕನ್ಫ್ಯೂಷನ್ ಇತ್ತು ಹೆಂಗಿರುತ್ತಿದ್ವು ಅಂತ. ಅವ್ರಿಗೂ ನನಗೆ ಇಬ್ರು ಕೂತ್ಕೊಂಡು ಮಾತಾಡ್ಕಂಡೆ ತಯಾರಿ ಇದ್ರೆ ಹೇಳೋ ಮನ ಮರ್ಯಾದ ರಾಜಕ್ಕೆ. ಸೊ ನನಗೆ ಅದೊಂಥರ, ಈಗ ರಂಗನಾಥ್ ಸರ್ ನಾವು ಬೇರೆ ಬೇರೆ ತರ ಇಂಟರ್ವ್ಯೂಗಳು ಮಾಡಿದೀವಿ, ಈ ತರದೊಂದು ಇಂಟರ್ವ್ಯೂ ಅಂದಾಗ ಒಂದು ಇದಿತ್ತು. ಬಟ್ ಇಬ್ರು ಹತ್ತು ನಿಮಿಷ ಕೂತಾಗ್ಲೂ ಅದೇ ಮಾತಾಡ್ತಿದ್ವಿ, ಸರ್ ಹೇಗಿರುತ್ತೆ. ನಮಗೆ ಸರ್ಪ್ರೈಸ್ ಆಗಿಟ್ಟು ಇಡೀ ಚಾನಲ್ ಅವರು ಕರೆದ್ರು. ಸೊ ವೆರಿ ನೈಸ್, ವೆರಿ ಹ್ಯಾಪಿ, ತುಂಬಾ ಸ್ಪೆಷಲ್ ಆಗಿತ್ತು. ಯು ಡಿಡ್ ಅ ಗ್ರೇಟ್ ಜಾಬ್. ನಾವು ಚೈಲ್ಡ್ಹುಡ್ಗೆ ಹೋಗಿ ಬಂದ್ವಿ, ಆಮೇಲೆ ಮೈಸೂರು ಬಗ್ಗೆ ಇನ್ನೊಂದಷ್ಟು ತಿಳ್ಕೊಂಡ್ವಿ, ಇವ್ರ ಆಂಗಲ್ ಇಂದ ತಿಳ್ಕೊಂಡ್ವಿ, ಆಮೇಲೆ ಅಂಬರೀಷ್ ಅಣ್ಣ ಅವ್ರ ಕಾಲದ ತಿಳ್ಕೊಂಡ್ವಿ, ದರ್ಶನ್ ಅವ್ರ ಫೋನ್ ಮಾಡಿ ಅವ್ರು ಬಹಳ ಸರ್ಪ್ರೈಸ್ ಅಪ್ಪ ಅವರ ಒಂದು ಅದೆರಡು ನಮ್ಗೆ ಸರ್ಪ್ರೈಸ್. ಯಾಕಂದ್ರೆ ಅಂಬರೀಷ್ ಒರಿಜಿನಲ್, ಹೌದು, ದರ್ಶನ್ ನಮ್ ತರಾನೇ ಬೇರೆ ಬೇರೆ ಆಂಗಲ್ ಅಲ್ಲಿ ದಸರಾ ನೋಡಿದವರು. ಸರ್ ಎಲ್ಲ ಜನರೇಷನ್ ಬಂತು ನೋಡಿ. ಈಗ ಅಂಬರೀಷ್ ಅಣ್ಣಂದು ಒಂದಾದ್ರೆ, ನೆಕ್ಸ್ಟ್ ನಿಮ್ದು, ನೀವು ಮಹಾರಾಜರು ಇದು ನೋಡಿರೋ ನೆನಪು, ದರ್ಶನ್ ಅವ್ರದ್ದು ಇನ್ನೊಂದು, ಮತ್ತೆ ನನ್ನ ಆಂಗಲ್ ಒಂದು. ಸೊ ಸ್ಟೇಜ್ ಬೈ ಸ್ಟೇಜ್ ದಸರಾನ ಟ್ರಾವೆಲ್ ಮಾಡದಂಗಾಯ್ತು ನಾವು ಮೈಸೂರು. ಸೊ ಕೊನೆಯದಾಗಿ ನಿಮ್ ಬಗ್ಗೆ ಹಾಗೂ ರಾಧಿಕಾ ಮೇಡಮ್ ಅವ್ರ ಬಗ್ಗೆ ಎಷ್ಟು ಪ್ರೀತಿ ತೋರಿಸ್ತಾ ಇರುವಂತಹ ಅಭಿಮಾನಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಥ್ಯಾಂಕ್ ಯು. ನೀವು ಆಗಾಗ ಹೇಳ್ತಾ ಇರ್ತೀರಾ ನನಗೆ ಇನ್ನೊಂದು, ಪಾಪ ಫೋಟೋಸ್ ಹಾಕಿದಾಗ ಇದಾಗಿರೋ ತುಂಬ ಜನ ಸಾರ್ ದೃಷ್ಟಿಯಾಗ್ಬಿಡುತ್ತೆ ಸಾರ್, ರಾಧಿಕಾ ಮೇಡಮ್ಗೆ ಫೋಟೋ ಹಾಕ್ಬೇಡಿ. ನಿಮ್ಮ ಒಳ್ಳೆ ಪ್ರೀತಿ ಆರೈಕೆ ಇರಬೇಕಾದ್ರೆ ಯಾವ ಕೆಟ್ಟ ದೃಷ್ಟಿನೂ ಬಿಡಲ್ಲ. ನಾನು ಹೇಳೋದು ಒಂದೇ, ಯಾವಾಗಲೂ ಪ್ರೆಗ್ನೆನ್ಸಿ ಅಂದ್ರೆ ಸಿಕ್ನೆಸ್ ತರ ಫೀಲ್ ಮಾಡಬಾರ್ದು, ಆರಾಮಾಗಿ ಖುಷಿಯಾಗಿರ್ಲಿ ಅಂತ ನಾನು ಹೇಳಿದ್ರು. ದೃಷ್ಟಿ ಆಗುತ್ತೆ ಅನ್ಸಿದ್ರು, ನಮ್ಗೆ ಮೈಸೂರಲ್ಲಿ ಬಹಳ ಜಾಗ ಗೊತ್ತಿದೆ, ತಾಯ್ತಾ ಕಟ್ಟಿಸ್ಕೊಂಬಂದ್ರೆ ಇಲ್ಲ, ಜನಗಳ ಪ್ರೀತಿ ಇದೆ, ಅವ್ರ ಆಶೀರ್ವಾದ ಇದೆ. ನಿಮ್ಮೆಲ್ಲರ ಆರೈಕೆಯಿಂದ ಜೀವನದಲ್ಲಿ ನಮ್ಮ ಇಡೀ ಕುಟುಂಬ ತುಂಬಾ ಚೆನ್ನಾಗಿದೆ. ಎಲ್ರಿಗೂ ಒಳ್ಳೇದಾಗ್ಲಿ, ಎಲ್ರೂ ಸುಖ ಶಾಂತಿ ನೆಮ್ಮದಿಯಿಂದ ಈ ದಸರಾ ನಿಮ್ಗೆ ದೇವ್ರ ಆಶೀರ್ವದಿಸ್ಲಿ, ತಾಯಿ ಚಾಮುಂಡೇಶ್ವರಿ ಇಡೀ ನಾಡಿಗೆ ಆಶೀರ್ವದಿಸ್ಲಿ. ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ನಿಮಗೂ ಹಾಗೂ ನಿಮ್ಮ ಕುಟುಂಬದವರಿಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರನ್ನ ಪ್ರಶ್ನೆ ಕೇಳ್ತಾ ಇದ್ರಿ ಇವತ್ತು ಯಶ್ ಸರ್ ಜೊತೆ ಕುತ್ಕೊಂಡು ಈ ಒಂದು ಮಾತುಕತೆ ನಡೆಸಿ ನಿಮ್ಗೆ ಹೇಗನ್ಸ್ತು? ಬೇಗ ಜರ್ನಲಿಸಂ ಬಿಟ್ಟು ಇದ್ನೇ ಮಾಡೋಣ ಅನಿಸ್ತು. ಯಾವ್ದು ಅಂಬರೀಶ್ ಸರ್ ಹೇಳಿದ್ರಲ್ಲ ಸಿನಿಮಾ ಬಗ್ಗೆ ವಿಮರ್ಶೆಗಳನ್ನ ಮಾಡಿ ಹಾಗೆ ಹೇಗೆ ಅಂತ. ಹ್ಞೂ, ಮಾಡೋಣ, ಮಾಡೋದಕ್ಕಲ್ಲ ನನಗೆ. ಇಟ್ಸ್ ನಾಟ್ ದಟ್ ಐ ಹೇಟ್ ಎ ಮೂವಿ ಆರ್ ಎನಿಥಿಂಗ್ ಅಂತ, ನನ್ನ ಭಯ ಏನು ಅಂದ್ರೆ ಎಲ್ಲರೂ ಕ್ರಿಟಿಕಲ್ ಆಗ್ಬಿಟ್ಟಾಗ ಸುಮ್ಮನೆ ಬೇಜಾರು ಮಾಡ್ಕೋತಾರೆ ಅಂತ. ಬಟ್ ಈ ಇಂಟರ್ವ್ಯೂ ಖುಷಿ ಆಯ್ತಾ ನಿಮ್ಗೆ? ಪರ್ಫೆಕ್ಟ್ಲಿ, ಅಲ್ಲಿ ಹೇಳದ್ನಲ್ಲ ಈ ಚೆನ್ನಾಗಿದೆ ಈ ಸ್ಕೀಮ್ ಮುಂದುವರ್ಸನ, ನನ್ನ ಅಲ್ಲಿಂದ ಆಚೆ ಬರೋದಕ್ಕೆ ಟೈಮ್ ಬೇಗ ಬರುತ್ತಾ. ನಿಮ್ಮನ್ನ ನೋಡಕ್ಕೂ ನಮ್ಗೆ ಖುಷಿ ಆಗುತ್ತೆ ನ್ಯೂಸ್ ಚಾನೆಲ್ ಅಲ್ಲಿ, ಬಿಕಾಸ್ ತುಂಬಾ ರೆಸ್ಪಾನ್ಸಿಬಲ್ ಆಗಿ ಮಾತಾಡ್ತೀರ. ಫ್ರಮ್ ಅವರ್ ಆಫೀಸ್ ಸೈಡ್ ಆಲ್ಸೋ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಅವರ್ ಗೆಸ್ಟ್ ಟು ಹೋಸ್ಟ್ ದಿಸ್. ಯೆಸ್ ಸರ್, ಮೈ ಪ್ಲೆಜರ್ ಸರ್. ಸೋ ನೈಸ್, ಮೈ ಪ್ಲೆಜರ್. ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿ ಅವಾಗಿಂದ ನಾವು ನೋಡ್ತೀವಲ್ಲ, ತಿಳ್ಕೊಂಡು ಹೋಮ್ವರ್ಕ್ ಮಾಡಿ. ಸ್ವಲ್ಪ ನಮ್ಮ ಆಫೀಸ್ನವ್ರು ಕರೆದಾಗ ಸ್ವಲ್ಪ ಅನುಕಂಪ ಪ್ರೀತಿ ಜಾಸ್ತಿ ಅವ್ರಿಗೆ, ಮಾಡ್ಕೊಡ್ತಾರೆ, ಕೇಳ್ತಾರೆ, ಅದಕ್ಕೆ ಒಂದು ಡಬಲ್ ಥ್ಯಾಂಕ್ಸ್ ಹೇಳ್ಬಿಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ದಸರಾ ಹಬ್ಬದ ಶುಭಾಶಯಗಳು ತಮಗೂ ಕೂಡ. ಕರ್ನಾಟಕದಾದ್ಯಂತ ಕಾರ್ಯಕ್ರಮ ನೋಡ್ತಾ ಇರುವಂತ ಎಲ್ಲ ವೀಕ್ಷಕರಿಗೂ ಮತ್ತೊಮ್ಮೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೇನೆ ಮರಿದೆ, KGF ಸಿನಿಮಾನ ನೋಡಿ ಕನ್ನಡ ಸಿನಿಮಾಗಳನ್ನ ಇನ್ನಷ್ಟು ಯಶಸ್ಸಿನತ್ತ ಕರ್ಕೊಂಡು ಹೋಗಿ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ಯಶ್ ಸರ್ ಹಾಗೂ ರಂಗನಾಥ್ ಸರ್ ಹಾಗೂ ನನ್ನ ಕಡೆಯಿಂದ ಎಲ್ರಿಗೂ ದಸರಾ ಹಬ್ಬದ ಶುಭಾಶಯಗಳು. ನಮಸ್ಕಾರ, ಥ್ಯಾಂಕ್ ಯು, ಟೇಕ್ ಕೇರ್. ಥ್ಯಾಂಕ್ ಯು.